ज्ञान आनंदमयं देवं निर्मलस्फटिकाकृतिं आधारम सर्वविद्यानां हयग्रीवं उपासमे। कूजन्तं रामरामेति मधुरं मधुराक्षरं आरस्य कविता शाखां वंदे वाल्मीके कोकिलं। वाल्मीकेर्मुलसिमस्सा कविता वनचारिणः श्रन्वन् रामकथानादं कोनयाधिपरां वजिम।

गोष्पदी कृतसागर तृणी कृतश्री वो मांजने नम्यम मनहोज बं मतुलल्यगम जितेन्द्रिय बुद्धिमता वरिष्ठ मत आत्मजा मंद मुख्यमं श्रीरामदूत शिसा नमा उलंग्य सिंधो सलि सलील यशोक वह आदा तेन नमा तम यत्र यत्र विग्रह पारिजातृमूलवासनम भावया पवमानंदनमनाथकीर्तनम तत्तर्तकृतमस्तकांजलि बाष्पवा पिपूर्णलोचनमार्नम तराक्षातक वेद जाते दशरथात्मज वेद प्राचेर सादासी साक्षाद्राणात्मना चरित रघुनाथ से शतकोटिप्रवस्तर एक अक्षर प्रोक्त महापातकनाशनम शृण्वरायण भक्ता यु पाद पदमे वा सयाति ब्रह्मणस्थनम ब्रह्मणा पूज्य से सदा वालूता रामसागर काम पुनातिवनों पुण्य रायण महानदी श्लोकसार सामीर्ण కాండగ్రాహమహామీనం వందేహే రామాయణాణవం యర్ణాంజలిసంపుటై అహరహ సమ్యక్పత్తి ఆదరాద్ వాల్మీకే అల్వదనాగళితం రామాయణాఖ్యం మధు జన్మవ్యార్జరా విపత్తినిధనై అత్యంత సోపద్రవం సంసారం సవిహాయ గచ్చతి మాన్ విష్ణు పదం శాశ్వతం తదుపగత సమాస సంధియోగం सममधुरोपनितार्थवाक्यबद्धं रघुवरचरितं मुनिप्रणीतं दशशिरजस्य वधं निशामयध्वम् श्रीराघवं दशरथात्मजमप्रमेयं सीतापतिं रघुकुलान्वयरत्नदीपम् आदानुबाहुमरविन्ददलायिताक्षम् रामं निशाचरविनाशकरन्मामि वैदेही सहितं सुरद्रमतरे हैमे महामण्डपे मध्ये पुष्पकमासने मणिमे वीरासने सुस्थित अग्रे वाचति प्रभंजनसुते तत्व मुनिभ्य परम व्याख्या भरतादिभ्य रामं भजे श्यामं राम परब्रह्मणे नमः ओम महाव तपस्वाध्यायम तपस्वी वग्विदर

ಶ್ರೀರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ತಾಟಕ ಸಂಹಾರ ಪದ್ಯಂಥ ಕಥೆಯನ್ನು ಲವಕೋಶರು ನಿನ್ನೆ ವಿಜ್ಞಾಪನೆ ಮಾಡಿದ್ದಾರೆ ಅಲ್ಲಿಂದ ಮುಂದಕ್ಕೆ ಆ ಹಲ್ಯ ವೃತ್ತ ಆಯಿತು ಆ ಹಲ್ಲೆಯ ವೃತ್ತಾಂತದಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಕಾವ್ಯದ ಮತ್ತು ಧರ್ಮದ ಇತಿಹಾಸದ ದೃಷ್ಟಿಯಿಂದ ನೋಡಬೇಕಾದ ಕಥಾನಕದಲ್ಲಿ ಪ್ರಶ್ನೆಗಳ ದೃಷ್ಟಿ ಸರಿ ಇರಬೇಕು ಪ್ರಶ್ನೆ ಕೇಳೋರು ಕೇಳ್ತಾರೆ ಪ್ರಶ್ನೆಗಳ ದೃಷ್ಟಿ ವ್ಯತ್ಯಾಸವಾದರೆ ರಾಮಾಯಣ ದಾರಿ ಬಿಟ್ಟು ಉತ್ತರ ಹೇಳಬೇಕಾಗ್ತದೆ ಒಬ್ಬರು ಪ್ರಶ್ನೆ ಕೇಳಿದರು ನಾನು ಬರೆದಿದ್ದೇನೆ ಇದಕ್ಕೆ ಉತ್ತರ ಶ್ರೀ ರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ಇಟ್ಟಿದಾರಿಯಲ್ಲೂ ಗೊತ್ತಿಲ್ಲ ಎರಡನೇ ಮುದ್ರಣ ಆಗಿದೆ ಬಹಳ ವೇಗ ಒಂದೇ ವರ್ಷದಲ್ಲಿ ಅದು ಸಿಕ್ಕರೆ ಓದು ನೋಡಿ ಅದು ಮಾರೀಚಿನ ತನಕ ಬಂದಿದೆ ಇನ್ನರ್ಧ ಭಾಗ ಆಗಬೇಕು ಈ ಪ್ರಸಂಗಗಳನ್ನೆಲ್ಲ ಪಾತ್ರ ಪ್ರಪಂಚ ಒಂದು ಬರದೆ ಕ್ಯಾರೆಕ್ಟರ್ಸು ಪ್ರಸಂಗಗಳನ್ನು ಹಿಂಜಿ ತೋರಿಸುವ ಒಂದು ಗ್ರಂಥ ಪ್ರಶ್ನೆ ಏನು ಅಹಲ್ಲಿಯನ್ನು ಪವಿತ್ರ ಮಾಡಿ ಶಾಪದಿಂದ ಮೋಚನಗೊಳಿಸಿದ ಪರಮಾತ್ಮ ತಾಟಕೆಯನ್ನ ಆತಕೆ ಸರಿ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಹಾಗಿದ್ದರೆ ಎಲ್ಲರನ್ನ ಶುದ್ಧ ಮಾಡಿ ಹುಟ್ಟಿದಾಗಲೇ ದಶರಥ ವಶಿಷ್ಠ ವಿಶ್ವಾಮಿತ್ರ ಎಲ್ಲರನ್ನ ಶುದ್ಧ ಮಾಡಿಬಿಟ್ಟಿದ್ರೆ ರಾಮಾಯಣವೇ ಆಗ್ತಾ ಇರಲಿಲ್ಲವಲ್ಲ ಅದಕ್ಕೆ ಅದೇ ಉತ್ತರ ಆದರೆ ಇಷ್ಟು ಸುಲಭದ ಉತ್ತರ ಇದು ಸುಮ್ಮನೆ ನಗೆ ಆಡಲಿಕ್ಕೋಸ್ಕರ ಹೇಳಿದ್ರೆ ತಿಳ್ಕೊಬೇಡಿ ಬಹಳ ದೊಡ್ಡ ವೇದಾಂತದ ಮರ್ಮ ಇದೆ ದೇವಸ್ಥಾನದಲ್ಲಿ ದೇವರ ಪಾದುಕೆಗಳನ್ನು ಶಠಾರಿ ಅಂತ ಕರೆಯುವ ದೇವರ ಪಾದುಕೆಗಳನ್ನು ಅರ್ಚಕರು ಪೂಜಾನಂತರ ಎಲ್ಲರ ಶಿರಸ್ಸಿನ ಮೇಲೆಯೇ ಅಹಲ್ಯ ಮುಡಿಯಲ್ಲಿಟ್ಟಂತೆ ಮುಡಿಯಲ್ಲಿ ಇಟ್ಟಂತೆ ತಂದು ಹಿಡಿತಾರೆ ಎಲ್ಲರ ಶಾಪ ಹೋಗ್ತದೆಯೇ ಅರ್ಚಕರು ಶಾಪ ಹೋಗ್ತದೆಯೇ ನಿಮ್ಮೆಲ್ಲರ ತಲೆ ಮೇಲಿಟ್ಟು ಅವರೂ ತಲೆ ಎಮೇಲಿಟ್ಕೊಳ್ತಾರೆ ಯಾತಕ್ಕಾಗೋದಿಲ್ಲ ಎಲ್ಲರಿಗೂ ಐದು ನಿಮಿಷದಲ್ಲಿ ಜಗತ್ತಿಗೆ ಮೋಕ್ಷ ಕೊಡ್ಬೋದಾಗಿತ್ತಲ್ಲ ದೇವರು ವೇದಾಂತೇಶಕರು ಬರೀತಾರೆ ಪಾದುಕಾಶಾಸ್ತ್ರದಲ್ಲಿ ನಾನು ತೋರಿಸಿದ ಪದ್ಧತಿಯ ಇನ್ನೊಂದು ಕಡೆ ಯಾವತ್ತ ಹಲ್ಲಿಗೆ ಮೋಕ್ಷವಾಯಿತೋ ಮೋಕ್ಷ ಅಂದರೆ ಶಾಪಮೋಚನವಾಯಿತು ಅಲ್ಲಿಂದಾಚೆಗೆ ಉದ್ದಕ್ಕೆ ಋಷ್ಯಾಶ್ರಮಗಳಲ್ಲಿ ಎಲ್ಲರೂ ಈ ದಂಡಕಾರಣ್ಯಕ್ಕೆ ಮುಂದೆ ಎಲ್ಲ ರಾಮಚಂದ್ರ ಪ್ರಯಾಣ ಮಾಡುವಾಗ ಮಿಥಿಲೆಯವರೆಗೆ ಇಲ್ಲಿ ಹೋಗುವಾಗ ಇನ್ನು ಯಾವ ಯಾವ ಕಲ್ಲುಗಳೆಲ್ಲ ಹೆಂಗಸರಾಗ್ತಾರೆ ಅಂತ ಲೆಕ್ಕಾಚಾರ ಹಾಕ್ತಾ ಕೂತಿದ್ರು ಅಂತ ಒಂದು ತಮಾಷೆ ಶ್ಲೋಕವನ್ನು ಬರೆದಿದ್ದಾರೆ ಉಪಲತನುರಹಲ್ಯ ಗೌತಮಶ್ಯ ಇ ವಶಾಪಾತ್ ಹನುಮನ್ನಾಟಕ ಇಯಮಿ ಮುನಿಪತ್ನಿ ಈಶಾ ಪಿ ತ ಕಾಪಿ ವಾ ಸ್ಯಾತ್ చరణనళిల సంగానుగ్రహం తే భజంతి చ రమియం న శ్రీమతీ పోతపుత్రీ ఇదే అర్థ కొడవంత అధ్యాత్మరమాయణదొందు శ్లోక ఇది చమత్కారేవ మాత గు రామసీతలక్ష్మణరన్న గంగే ఈ కడ దడదే దడకే కర్కొిబిడవ ಪುಸಕ್ನ ರಾಮಚಂದ್ರ ಕಾಲಿಡೋದಕ್ಕೂ ಬಂದ ದೋಣಿಯಲ್ಲಿ ಸ್ವಲ್ಪ ತಾಳು ಹೊಂದ ಅವನು ಕ್ಷಡಯಾಮಿತವ ಪಾದ ಪಂಗಜಂ ನಾಥ ದಾರು ದೃಶ್ಯರಂ ಆ ಕಲ್ಲನ್ನು ನೀನು ಕಾಲಿನಿಂದ ಮುಟ್ಟಿದೆ ಅದು ಹೆಣ್ಣಾಯಿತು ಅದು ದೃಶತ್ ಇದು ದಾರು ದಾರು ಅಂದರೆ ಮರದಿಂದ ಕಟ್ಟಿಗೆಯಿಂದ ಮಾಡಿದ ದೋಣಿ ಇದಕ್ಕೆ ಅದಕ್ಕೇನು ವ್ಯತ್ಯಾಸ ಇದರಲ್ಲಿ ಒಂದು ಕಾಲದಲ್ಲಿ ಜೀವ ಇತ್ತು ಮರವಾಗಿತ್ತು ಈಗ ಸತ್ತಿದೆ ಅದರಲ್ಲಿ ಜೀವ ಇರಲಿಲ್ಲ ಕಲ್ಲು ಕಾಲಿಗೆ ತಗಲಿ ಹೆಣ್ಣಾದಂತೆ ಈ ದೋಣಿಯು ನಿನ್ನ ಕಾಲಿಗೆ ತಗಲಿ ಒಂದು ಹೆಣ್ಣಾಗಿ ಬಿಟ್ಟರೆ ನಾ ದೋಣಿ ತಾಗಿಸೋವನು ನನ್ನ ಜೀವ ಇರೋದು ಇದರಲ್ಲಿ ಮಾನುಷೀಕರಣ ಚೂರ್ಣ ಮಸ್ತಿತೇ ನಿನ್ನ ಪಾದದಲ್ಲಿ ಮುಟ್ಟಿದ್ದೆಲ್ಲವನ್ನು ಮನುಷ್ಯರನ್ನಾಗಿ ಮಾಡತಕ್ಕ ಒಂದು ಚೂರ್ಣ ಇದೆ ಪಾದಧೂಳಿ ಪಾದಯೋ ರೀತಿ ಕಥಾ ಅಪ್ರತೀಯತೆ ಅದರಿಂದ ಆ ಪಾದ ಧೂಳಿ ತೆಗೆದು ಬಿಡ್ತೇನೆ ಅಂತ ರಾಮಪಾದ ತೊಳೆಯುವುದಕ್ಕೆ ಈ ನೆಪವನ್ನು ಮಾಡಿದ ಗುಹಾ ಎಂಬುದಾಗಿ ಶ್ಲೋಕ ಚೆನ್ನಾಗಿಲ್ವೇ ನೋಡಿ ಈ ರೀತಿ ಅಲಂಕಾರದಲ್ಲಿ ನೀವು ಬೇಕಾದ ಹೇಳಿ ಇನ್ನೂ ಎರಡು ಮೂರು ಶ್ಲೋಕ ಇದೆ ಓದಲಿಕ್ಕೆ ವೇಳೆ ಇಲ್ಲ ತತ್ವ ಇಷ್ಟೇ ಅನೇಕ ಪ್ರವಚನಗಳಲ್ಲಿ ಹೇಳಿದ್ದೇನೆ ಮೊನ್ನೆ ಮೊನ್ನೆ ಇನ್ನೊಂದು ಕಡೆಯೂ ಇದನ್ನೇ ದೊಡ್ಡ ಪ್ರಮೇಯ ಮಾಡಿ ಹೇಳಿದೆ ನಿಮ್ಮ ಹೃದಯದಲ್ಲಿ ಅನಾದಿ ಕಾಲದಿಂದ ದೂಷಿತವಾಗಿರತಕ್ಕ ಈ ಮನಸ್ಸಿನ ಇಂದ್ರಿಯಗಳ ಚಲನ ವಲನಗಳ ಪಾಪವನ್ನು ಕಳೆಯುವುದಕ್ಕೆ ನೀವು ಕಿಂಚಿತ್ತಾದರೂ ಪಶ್ಚಾತ್ತಾಪವನ್ನೇ ಪಡೆದೇ ಹೋದರೆ ಒಂದು ಲಕ್ಷ ಕೋಟಿ ಪಾದುಕೆಗಳನ್ನು ತಲೆ ಮೇಲಿಟ್ಟರೂ ಏನು ಪ್ರಯೋಜನ ಆಗೋದಿಲ್ಲ ಕೆಲವರು ಏನು ಅಪೇಕ್ಷೆ ಪಡ್ತಾರೆ ಆ ಪಾದುಕೆ ತಂದು ತಗಲಿಸಿದರೆ ಮೋಕ್ಷ ಶುಡ್ ಹ್ಯಾಪನ್ ಮೆಕ್ಯಾನಿಕಲಿ ಅಲ್ಲ ಮೋಕ್ಷ ಮೆಕ್ಯಾನಿಕಲ್ ಅಲ್ಲ ಯು ಹ್ಯಾವ್ ಟು ಕಾಪರೇಟ್ ಉದ್ಧರೀದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದೇತ ನಾ ಇದ್ದ ಹಾಗೆ ಇರ್ತೇನೆ ಅವಳು ಕಲ್ಲಿದ್ದಾಗಿದ್ದಲ್ಲ ಕಲ್ಲಿದ್ದಲು ನಿಜ ಅವಳು ಎಷ್ಟು ಪಶ್ಚಾತ್ತಾಪ ಪಟ್ಟಳು ನಿಮಗೆ ನಿಮಗೊತ್ತೆ ಅಲ್ಲಿ ಹೃದಯದ ಒಳಗೆ ನೀವು ಹೊಕ್ಕ ನೋಡಬೇಕು ಪಶ್ಚಾತ್ತಾಪದ ಕಣವೂ ಬರದೇ ಇದ್ದವನಿಗೆ ಭಗವಂತರ ಪಾದುಕೆ ಭಗವ ಭಾಗವತರ ಪಾದಕೆ ಏನು ಪ್ರಯೋಜನ ಮಾಡುವುದಿಲ್ಲ ರಾಗಾದ್ಯಪೇತಂ ಹೃದಯ ನಮ್ಮ ಮನೇಲಿ ಹೇಳಿದೆ ನೋಡಿ ಶ್ಲೋಕ ಭಗವಂತನ ಪೂಜೆಗೆ ಮೂರು ಲಕ್ಷಣ ವೇದಾಂದೇಶಿಕರು ರಹಸ್ಯರತ್ನಾವಳಿ ಹೃದಯಂ ಅಂತ ಅವರೇ ಬರೆದಕ್ಕಂಥ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ರಾಗಾದ್ಯಪೇತಂ ಹೃದಯ ವಾಕ್ಅದು ಅನೃತಾದಿನ ಸುಳ್ಳು ಹೇಳದೇ ಇರುವಂಥ ಬಾಯಿ ಕಾಮಕ್ರೋಧಗಳಿಗೆ ನೆಲೆಯಿಲ್ಲದೆ ಇರುವಂಥ ಪರಿಶುದ್ಧವಾದ ಹೃದಯ ಮೂರನೇದು ವಿರಹಿತಂ ವಿರಹಿತಂಕಾಯ ಹಿಂಸೆಯಿಂದ ದೂರವಾಗಿರ್ತಕ್ಕಂಥ ಶರೀರ ಇದು ಮೂರನ್ನು ನೀವು ಮಾಡಿದರೆ ಕೇಶ ತ್ರಯಂ ಭಗವಂತನ ಪೂಜೆಯ ಮೂರು ರೂಪಗಳು ಅಂದರು ಇದು ನಿಮ್ಮ ಜೀವನಕ್ಕೆ ಇದು ದೀಕ್ಷೆ ಕೊಟ್ಟ ಹಾಗೆ ಅಂತ ತಿಳ್ಕೊಬೇಡಿ ಪ್ರತಿನಿತ್ಯ ಇದನ್ನು ನಾವು ಪ್ರಯತ್ನ ಮಾಡಬೇಕು ಮನಸ್ಸಲ್ಲಿ ಆ ದೇವರು ಎಂಥವನು ಅಂದರೆ ಕಾಮಕ್ರೋಧಗಳ ಒಂದಲ್ಲವಲೇಶ ಇದ್ದರೆ ನೋ ಎಂಟ್ರೆ ಅವನು ಬರೋದಿಲ್ಲ ಮತ್ತು ಹೃದಯದಲ್ಲಿರ್ತಾನೆ ಅಂತ ಹೇಳ್ತೀರಲ್ಲ ಇರ್ತಾನೆ ಕಷ್ಟಪಟ್ಟುಕೊಂಡಿರ್ತಾನೆ ಕಟುಕನ ಹೃದಯದಲ್ಲಿದ್ದ ಹಾಗೆ ನಿಮಗೆ ಜಾಗೃತವಾಗುವುದಿಲ್ಲ ಎಲ್ಲ ಕಡೆ ದೇವರು ಇದ್ದಾನೆ ವಿಗ್ರಹ ಯಾತಕ್ಕೆ ಬೇಕು ಸಾಲಿಗ್ರಾಮ ಯಾತಕ್ಕೆ ಬೇಕು ಪ್ರತಿಷ್ಠೆ ಯಾತಕ್ಕೆ ಬೇಕು ನಿಮ್ಮ ಕಣ್ಣು ನೆಟ್ಟು ಗೆಲ್ಲದೆ ಇದ್ದರೆ ಕಳ್ಳನೂ ಬರ್ತಾನೆ ದೇವಸ್ಥಾನಕ್ಕೆ ಅವನ ತಲೆ ಮೇಲೆಯೂ ಪಾಚಕೆಗಳನ್ನು ನೀಡ್ತಾರೆ ಅರ್ಚಕರು ಅವನ ದೃಷ್ಟಿ ಇದು ಬಂಗಾರದ ಪಾದಿಕೆ ಎಷ್ಟು ಬೆಲೆ ಬಾಳಬಹುದು ಇದನ್ನು ಯಾವ ಕದಿಯಬಹುದು ಈ ದೃಷ್ಟಿ ಇದ್ದರೆ ಅವನಿಗೆ ಅವನಿಗೆ ಯಾವ ಜನ್ಮಕ್ಕೂ ಮೋಕ್ಷವಾಗುತ್ತೆ ಮೋಕ್ಷ ಮೆಕ್ಯಾನಿಕಲ್ ಅಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ಕೋಪರೇಟ್ ಅದಕ್ಕೆ ನಾವೇನು ಮಾಡಬೇಕು ಒಂದು ಕಿಂಚಿತ್ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪು ನಮ್ಮಿಂದ ಆದರೆ ಅಯ್ಯೋ ಹೀಗಾಯ್ತಲ್ಲ ಮೇಲೆ ಆಗದೆ ಇರೋ ಹಾಗೆ ಎಚ್ಚರಿಕೆಯಿಂದಿರೋಣ ಎಂಬುದಾಗಿ ಇದು ಈ ಶರಣಾಗತಿಗೆ ಐದು ಅಂಗಗಳನ್ನು ಹೇಳ್ತಾರೆ ಇನ್ಮೇಲೆ ಮೇಲೆ ಅನುಕೂಲವಾಗಿ ನಡೀತೇನಪ್ಪ ತಪ್ಪು ಮಾಡಿಬಿಟ್ಟೆ ಎಷ್ಟು ದಿವಸ ನೀರಕ್ಷಿಸು ಎಂಬುದಾಗಿ ಬಾಯ್ಬಿಟ್ಟು ಕೇಳಬೇಕು ನಿನ್ನೆ ಬಿಟ್ಟರೆ ಗತಿ ಇಲ್ಲ ಅನ್ನೋ ದೈನ್ಯ ಭಾವ ಇರಬೇಕು ಇದು ನ್ಯಾಸ ಪಂಚಾಂಗ ಸಂಯುತ ಇದೆಲ್ಲ ಶಾಸ್ತ್ರಕಾರರು ಹೇಳ್ತಾರೆ ತಗ್ಗಿ ಬಗ್ಗಿ ನಡೆಯುವವನಿಗೆ ಅಕಸ್ಮಾತ್ ತಪ್ಪಾದರೆ ಅದು ಎಂಥ ಸಣ್ಣ ತಪ್ಪದನು ಪತ್ನಿಯರೇ ನೆನ್ನೆ ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳ್ತೇನೆ ತಿಳ್ಕೊಬೇಡಿ ಪರಪುರುಷನ ಜೊತೆಯಲ್ಲಿ ಸಂಗಮ ಮಾಡಲಿಲ್ಲ ಅಹಲ್ಯೆ ಪರಪತ್ನಿ ಸಂಗಮವನ್ನು ಅವರೂ ಮಾಡಲಿಲ್ಲ ಸ್ವಂತ ಸತಿಪತಿಯರೇ ಆದರು ಮಕ್ಕಳಾಗಿದ್ದಾರೆ ತಪಸ್ಸಲ್ಲಿರ್ತಕ್ಕಂಥ ಅವರು ಅದು ಉಷ ಕಾಲದಲ್ಲಿ ಧ್ಯಾನ ಮಾಡಬೇಕಾದ ಕಾಲದಲ್ಲಿ ಸ್ನಾನಕ್ಕೆ ಹೊರಟ ಕಾಲದಲ್ಲಿ ಇಂದ್ರಿಯ ಚಾಪಲ್ಯಕ್ಕೆ ಒಳಗಾದಾಗ ತಾನು ಸೋತು ಪತ್ನಿಯು ತನ್ನನ್ನು ಆ ಕಾರ್ಯಕ್ಕೆ ಅವಳು ಬೆಂಬಲಿಸಲು ತಮ್ಮ ಇಬ್ಬರಿಗೂ ಪ್ರಾಯಶ್ಚಿತ್ತ ಮಾಡಿಕೊಂಡ ಮಹರ್ಷಿಯ ಕಥೆ ಎಷ್ಟು ಪೂಜ್ಯವಾದ ಕಥೆ ಯೋಚನೆ ಮಾಡಿ ವಯಸ್ಸಾದ ಮೇಲೆ ಗಂಡ ಹೆಂಡತಿಯರು ಒಬ್ಬರೊಬ್ಬರನ್ನು ತಪಸ್ವಿಗಳು ಅಂತ ಕಾಣಬೇಕು ವೀರಶೈವರಲ್ಲಿ ನಾ ಕಂಡಿದ್ದೇನೆ ಗಂಡ ಹೆಂಡತಿಯನ್ನು ಏನೇ ಅಂತ ಕರೆಯೋದಿಲ್ಲ ಏನು ರೀ ಯಾರೋ ಬಂದಿದ್ದಾರೋ ನೋಡ್ರಿ ಅವ್ರ ಸಂಸ್ಕಾರ ಆಗಿದೆ ಅಷ್ಟೇ ಅಲ್ಲ ಆರ್ಮೋನಿಯಲ್ ದೊಡ್ಡ ಪಂಡಿತರಿದ್ದು ರಾಮಶೇಷ ಶಾಸ್ತ್ರಿಗಳು ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಅಂತ ಮಹಾರಾಜರಿಗೆ ಭಾಗವತ ಹೇಳ್ತಾ ಇದ್ದವರು ನಮ್ಮ ಗಂಗಾಧರ ಶಾಸ್ತ್ರಿಗಳ ತಾತ ಅವರು ಪತ್ನಿಯನ್ನು ಕೂಡ ನೋಡಿ ಯಾರೋ ಬಂದಿದ್ದಾರೆ ಬಹುವಚನದಲ್ಲಿ ಇದ್ದರು ಇದೆಲ್ಲ ಕೃತಕವಾಗಿ ಕಾಣಿಸೋದಿಲ್ಲವೆ ಅಂತ ನೀವು ಅಂದರೆ ಆಗಲ್ಲ ಅನುಸಂಧಾನದ ಮೇಲೆ ಹೋಗುತ್ತೆ ಅನುಸಂಧಾನದಲ್ಲಿ ಕೃತಕ ಇಲ್ಲಿ ಬಂತು ಹೃದಯಪೂರ್ವಕ ಮಾಡಿದರೆ ನೇರಾಗಿರುತ್ತೆ ಹೃದಯ ಬಿಟ್ಟು ಹೇಳಿದರೆ ಅದು ಕೃತಕವಾಗಿ ಕಾಣಿಸುತ್ತೆ ಕೇವಲ ಮಾಂಸದ ಮುದ್ದೆಯಾಗಿ ಹೆಂಡತಿಯನ್ನು ನೋಡುವುದಕ್ಕೂ ಒಂದು ಹಂಸ ಒಂದು ಹದ್ದು ಸತ್ತು ಬಿದ್ದ ಪ್ರಾಣಿಯನ್ನು ನೋಡುವುದಕ್ಕೂ ಏನು ವ್ಯತ್ಯಾಸ ಕ್ರೂರವಾಯ್ತ ನನ್ನ ಮಾತು ಹದ್ದಿನ ದೃಷ್ಟಿಯಲ್ಲಿ ಎಲ್ಲರೂ ತನಗೆ ಆಹಾರವೇ ಅವರು ಪಂಡಿತರೇ ಸ ಪಾಮರರೇ ಕಳ್ಳರೆ ಕಾಕರೆ ನೋಡು ಇವು ಎಷ್ಟು ಬೇಗ ಸಾಯ್ತಾನೆ ಎಷ್ಟು ಬೇಗ ನನಗೆ ಆಹಾರವಾಗುತ್ತೆ ಕಾಮಕ್ರೋಧಗಳ ದೃಷ್ಟಿ ಬಂದರೆ ಮನುಷ್ಯ ಹದ್ದಾಗ್ತಾನೆ ಪಶುವಾಗ್ತಾನೆ ಆಗ್ತಾನೆ ತನ್ನನ್ನು ತಾನು ಗೆಲ್ಲುವ ಕೆಲಸವನ್ನು ಮಾಡಬೇಕು ಮಹರ್ಷಿಗಳೇ ಹೀಗೆ ನಡೆದುಕೊಂಡರು ನಮಗೆ ನಮಗಿದ್ರಲ್ಲಿ ಪಾಠ ಇರಲಿ ಅಂತ ಈ ಕಥೆಯನ್ನು ರಾಮಾಯಣದಲ್ಲಿ ನಮಗೆ ಕೊಟ್ಟಿದ್ದಾರೆ ವೇದದಲ್ಲಿ ಈ ಕಥೆಗೆ ಆ ಇಂದ್ರನನ್ನು ಗೌತಮ ಬ್ರಾಹ್ಮಣ ಬ್ರುವಾಣ ಗೌತಮ ಅಂತ ಹೇಳ್ಕೊಂಡು ಬಂದವನೇ ಎಂಬುದಾಗಿ ಅವನಿಗೆ ಬಿರುದಿನ ರೂಪದಲ್ಲಿ ಹೇಳಿದ್ದಾರೆ ದಯವಿಟ್ಟು ಅಪಾರ್ಥವನ್ನು ಈ ಕಥೆಗೆ ಮಾಡಬೇಡಿ ಹಾಗೆಯೇ ಅಗಸ್ತ್ಯಲೋಪಾಮುದ್ರೆಯರ ಕಥೆ ಋಷಿಪತ್ನಿಯರ ಕಥೆ ಅದೆಲ್ಲ ಋಗ್ವೇದದಲ್ಲಿ ಎಂಥೆಂಥ ಕಥೆಗಳಿವೆ ಅವರು ಬ್ರಹ್ಮಚರ್ಯದಲ್ಲಿ ಇದ್ದುಬಿಟ್ರು ಇವಳು ಗಂಡನನ್ನು ಯಾಚನೆ ಮಾಡ್ತಾಳೆ ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ರಿ ಸನ್ಯಾಸಿ ಆಗೋದಿಲ್ಲ ವಂಶೋತ್ಕರ ಪುತ್ರನನ್ನು ಪಡೀತೇನೆ ಅಂತ ನನಗೆ ಆಗ್ತಾ ಬಂತು ನಿಮಗೂ ಯೌವನ ಆಯಿತು ನಿಮ್ಮ ಪಾಲಿಟಿಕ್ಸ್ ಭಾಳ ದೊಡ್ಡದಾಗಿದೆ ಬ್ರಾಹ್ಮಣ ಕ್ಷತ್ರಿಯ ಸಸಿ ನಡ್ತಾ ಇದ್ದೀರಿ ಸಂತಾನ ಇಲ್ಲದೆ ನಿಮ್ಮ ಪಿತೃಗಳಿಗೆ ಸದ್ಗತಿ ಇಲ್ಲ ಏನು ಮಾಡ್ತೀರಿ ಅಗಸ್ತ್ಯರು ಇಲ್ಲ ಬ್ರಹ್ಮಚರ್ಯವೇ ಶ್ರೇಷ್ಠ ಅಂತ ಉಪನ್ಯಾಸ ಮಾಡಿ ಇವು ಈಕೆ ಅವರ ಜೊತೆ ಸಂವಾದ ಮಾಡಿದ್ದು ಋಗ್ವೇದದಲ್ಲಿ ಲೋಪಾಮುದ್ರ ಸೂಕ್ತ ಲೋಪ ಮಹರ್ಷಿ ಸ್ತ್ರೀಯರನ್ನು ಮಹರ್ಷಿ ಅಂತ ಕರೆದು ವಿದೇಶದಲ್ಲಿ ಆ ಸಂಸ್ಕೃತಿ ಮತ್ತೆ ಬರಬೇಕಾದ್ರೆ ನಿಮ್ಮ ನಮ್ಮ ಕಣ್ಣು ಬದಲಾಗಬೇಕು ಇವತ್ತು ಕೂತಿರೋ ಗೋಳೆಲ್ಲ ಕಣ್ಣಲ್ಲಿ ಇಂಗ್ಲೀಷ್ ಬೇಕೇ ಕನ್ನಡ ಬೇಕೇ ಯಾವ ಸಾಯಿ ಬೇಕು ಯಾವ್ದು ಬೇಕು ರಾಮಾಯಣ ಬೇಕೇ ಮಹಾಭಾರತ ಬೇಕೇ ರಾಮಾಯಣದ ಕಥೆ ಗೊತ್ತಿಲ್ಲ ಮಹಾಭಾರತ ಕಥೆ ಗೊತ್ತಿಲ್ಲ ಹುಡುಗರಿಗೆ ಹೇಳೋರಿಂದ ಎಲ್ಲ ಧೃತರಾಷ್ಟ್ರ ಕಣ್ಣಾಗ್ತಾ ಇದೆ ಈ ಕಣ್ಣು ಮತ್ತೆ ಕಾಣಿಸ್ಬೇಕು ದೋಸ್ ಆರ್ ಪರ್ಲ್ಸ್ ದಟ್ ವರ್ ಹೀಸ್ ಐಸ್ ಶೇಕ್ಸ್ಪಿಯರ್ ಒಂದು ನಾಟಕದಲ್ಲಿ ಟೆಂಪಸ್ ನಾಟಕದಲ್ಲಿ ಹೇಳ್ತಾನೆ ಕಣ್ಣು ಹೋಯಿತು ಕಾಣಿಸ್ತಾ ಇಲ್ಲ ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವುದು ಅಂತ ಅಲ್ಲಿ ಮುತ್ತನ್ನು ತಂದಿಟ್ಟರೆ ಪ್ರಯೋಜನವಾಗುತ್ತೆ ಒಬ್ಬನಿಗೆ ಹಲ್ಲು ಹೋಯಿತು ಹಳೆ ಕಾಲದಲ್ಲಿ ಈಗಲೂ ಕೆಲವರು ಮಾಡ್ತಾರೆ ಚಿಕ್ಕ ವಯಸ್ಸಿನವರಾಗಿದ್ದರೆ ಹಲ್ಲು ಕಿತ್ತ ಜಾಗದಲ್ಲಿ ಬಂಗಾರದ ಹಲ್ಲನ್ನು ಕಟ್ಟಿಸಿಕೊಳ್ತಾರೆ ನೀವು ಬಂಗಾರದ ಕಣ್ಣನ್ನು ಹಾಕಿದರೆ ಹಿರಣ್ಯಾಕ್ಷರಾಗ್ತೀರೆಯ ಹೊರತು ದೇವರು ಕೊಟ್ಟ ಕಣ್ಣಿನಿಂದ ಸರಿಯಾದ ದೃಷ್ಟಿಯಲ್ಲಿ ಪೂಜ್ಯತೆ ಅಂತ ಹೊಂದಿದೆಯಪ್ಪ ಈ ಪೈಟಿ ಪಯಸ್ನೆಸ್ ಪವಿತ್ರತೆ ಅದು ವಸ್ತುಗತವಾದದ್ದಲ್ಲ ಭಾವಗತವಾದದ್ದು ಇದು ಹರಿದು ಚೂರಾಗಿದ್ದರೂ ಶ್ರೆಡ್ಸ್ ಆಗಿದ್ದರೂ ರಾಮಾಯಣ ಅಂದ ಕೂಡಲೇ ಕಣ್ಣು ಮುಟ್ಕೊಳ್ತೇವೆ ಇದರಲ್ಲಿ ಪವಿತ್ರತೆ ಅನ್ನೋದೆಲ್ಲಿದೆ ಇದಕ್ಕಿಂತ ಸುಂದರವಾದ ಪುಸ್ತಕ ಇದೆಯಲ್ಲ ಅಕೌಂಟ್ಸ್ ಪುಸ್ತಕ ಇದೆಯಲ್ಲ ಕಂಪ್ಯೂಟ್ರ್ ಇದೆಯಲ್ಲ ಕಂಪ್ಯೂಟ್ರನ್ನು ನೋಡಿದರೆ ಪವಿತ್ರ ಅನ್ನೋ ಭಾವನೆ ನನಗಂತೂ ಬರೋದಿಲ್ಲ ನಿಮಗೆ ಬಂದರೆ ಭಾಳ ಸಂತೋಷ ರಾಮಾಯಣವನ್ನು ನೋಡಿದ್ರೆ ಬರುತ್ತೆ ತಂಬೂರಿ ನೋಡಿದ್ರೆ ಬರುತ್ತೆ ವೀಣೆ ನೋಡಿದ್ರೆ ಬರುತ್ತೆ ದೇವಸ್ಥಾನದ ಒಂದೊಂದು ಮೆಟ್ಲಲ್ಲಿ ಬರ್ತದೆ ಈ ಭಾವನೆಯಿಂದ ಕಣ್ಣು ನಮಗೆ ಶುದ್ಧ ಆಗಬೇಕು ಅದು ಭಾರತೀಯ ಸಂಸ್ಕೃತಿ ಯು ಹ್ಯಾವ್ ಟು ಸಿ ಗಾಡ್ ಎ ವೇರ್ ಅದನ್ನು ನೋಡಿದ ಪ್ರಹ್ಲಾದ ಅವರಪ್ಪನ ಕಾಣಿಸ್ತಾ ಇರಲಿಲ್ಲ ನನಗೆ ಕಾಣಿಸುತ್ತೆ ನಿನಗೆ ಕಾಣಿಸೋದಿಲ್ಲ ನನ್ನ ಸಂಸ್ಕಾರ ಬೇರೆ ಒಂದೇ ಮನೆಯಲ್ಲಿ ತಂದೆ ಸಂಸ್ಕಾರ ಬೇರೆ ಮಗನ ಸಂಸ್ಕಾರ ಬೇರೆ ಆದ್ದರಿಂದ ಅಹಲ್ಯ ಚರಿತ್ರೆಯಲ್ಲಿ ನಾವು ಇದನ್ನು ಕಾಣಬೇಕು ಅವಳು ಪರಿತಾಪ ಪಟ್ಲು ತಾಟಿಗೆಗೆ ಕೊನೆ ತನಕ ಅವಳಿಗೆ ಮನಸ್ಸಲ್ಲಿ ಅಯ್ಯೋ ನಾನು ಬಾಡಿಗೆ ಕೆಲಸಕ್ಕೆ ಕೊಲೆಗಳು ಕೆಲಸಕ್ಕೆ ರಾವಣ ಸಂಬಳಲ್ಲಿದ್ದೆ ಎಲ್ಲ ಇದು ತಪ್ಪು ಅನ್ನೋ ತಿಳುವಳಿಕೆ ಬರಲಿಲ್ಲ ಶೂರ್ಪಣಿಕಿಗೆ ಬರಲಿಲ್ಲ ದುರ್ಯೋಧನಿಗೆ ಬರಲಿಲ್ಲ ಮಹಾಭಾರತ ಕೊನೆ ತನಕ ನಾನು ಮಾಡಿದ್ದು ತಪ್ಪು ಅನ್ನೋ ತಿಳುವಳಿಕೆ ನಿಮಗೆ ಬರದೇ ಇದ್ದರೆ ಈಗ ಕ್ಷಮಾಯಾಚನೆಗೆ ಒಬ್ಬ ಅರ್ಜಿ ಹಾಕಿದ್ದಾನು ನೋಡಿ ಅವನ ಹೆಸರು ಗುರು ಅಫ್ಸಲ್ ಗುರು ಎಷ್ಟು ಜನ ಗುರು ಅರ್ಧ ಸಂಸ್ಕೃತ ಹೆಸರು ಅರ್ಧ ಅವನಿಗೆ ಉರ್ದು ಹಿಂದಿ ಹೆಸರು ಪಾರ್ಲಿಮೆಂಟ್ ಬ್ಲೋಪ್ ಮಾಡಿಬಿಟ್ಟಿದ್ರೆ ಎಷ್ಟು ಜನ ಸಾಯ್ತಿದ್ರು ಸಾರ್ವಹೋಮ ಸಂಕೇತ ಈ ದೇಶ ಹಾಳಾಗ್ತಿತ್ತು ಅವರೆಲ್ಲ ಮನೆಯವರೆಲ್ಲ ಅರ್ಜಿ ಹಾಕಿ ಕೊನೆಯಲ್ಲಿ ಅವರು ಬಲಾತ್ಕಾರಕ್ಕೆ ನನ್ನ ಕ್ಷಮಾದಾನ ಮಾಡಿ ಅಂತ ಕೇಳ್ತಾನೆ ಅವರು ಮಣಿಸ್ತಾರೆ ಪಾರ್ಲಿಮೆಂಟನ್ನು ಮಣಿಸ್ತಾರೆ ಬಿಡೋದಿಲ್ಲ ಅವ್ರು ನಡಿಬೀದಿಗಿಳಿದು ಚಳವಳಿ ಮಾಡೋರು ಶಾಬವನ್ನು ಕೇಸ್ ಮಾಡಿದ ಹಾಗೆ ಈ ದೇಶದಲ್ಲಿ ನ್ಯಾಯ ಎಲ್ಲಿದೆ ಧರ್ಮ ಎಲ್ಲಿದೆಯಪ್ಪ ಸರ್ಕಾರ ಇದೆಯೇ ಈ ದೇಶದಲ್ಲಿ ಬಹಳ ಕೋಪ ಬರುತ್ತೆ ನನಗೆ ಅದು ಧರ್ಮ ಇದ್ದರೆ ಸರ್ಕಾರ ಧರ್ಮ ಇಲ್ಲದೇಥ ಸರ್ಕಾರ ತಪ್ಪು ಮಾಡಿ ಅವಲೇಶವೂ ತಪ್ಪಾಯಿತು ಅಂತ ಒಳಗೆ ಪಶ್ಚಾತ್ತಾಪ ಇಲ್ಲದೆ ಇದ್ದ ನೀವು ತಪ್ಪು ಅವನ ಕ್ಷಮೆ ಕೋರಿಸ್ತಾ ಹೋದರೆ ನನಗೆ ಇನ್ನಷ್ಟು ಅನರ್ಥವಾಗುತ್ತೆ ಅದು ಆದ್ದರಿಂದ ತಾಟಕೆಗೆ ಪಾದಸ್ಪರ್ಶ ಆಗಿದ್ದರೂ ಮೋಕ್ಷ ಆಗ್ತಾ ಇರಲಿಲ್ಲ ದೇವಸ್ಥಾನದಲ್ಲಿ ಭಗವಂತ ಮಲಗಿರ್ತಾನೆ ರಂಗನಾಥ ಅವನ ವಿಗ್ರಹದ ಮೇಲೆಯೇ ಕಾಲಿಟ್ಟು ಮುಡಿಯಿಂದ ಕಿರೀಟ ಕಳಿಸುವಂತಹ ಕಳ್ಳರೂ ಉಂಟು ಶ್ರೀರಂಗದಲ್ಲಾಯಿತು ಹಿಂದೆ ನಣ್ಣ ಹುಡುಗನಾಗಿದ್ದಾಗ ಭಗವಂತನ ಸ್ಪರ್ಶವಾಯಿತು ಅಂತ ಕಳ್ಳನಿಗೆ ಮೋಕ್ಷ ಅಗತ್ಯ ಯೋಚನೆ ಮಾಡಿ ಆದ್ದರಿಂದ ಮೆಕ್ಯಾನಿಕಲ್ ಅಲ್ಲ ಮೋಕ್ಷ ಅನ್ನುವುದು ತಾಟಕ ವಿಷಯ ಅಷ್ಟು ಹೇಳಬೇಕು ಹೇಳಿದ್ದೇನೆ ಅದಾದ ಮೇಲೆ ಗೌತಮರು ಅದೇ ಕ್ಷಣಕ್ಕೆ ವಿ ಅಲ್ಲಿ ಯಾವ ಪರ್ವತದಲ್ಲಿ ಅವರು ವಿಮಾಲಯದಲ್ಲಿದ್ದರು ಅಲ್ಲಿಂದ ಬಂದರು ಸ್ಮರಂತಿ ಗೌತಮ ವಚಃಃ ಪ್ರತಿ ಜ್ರ ಹಸತೂ ಪಾದ್ಯಂ ಅರ್ಘ್ಯಂ ತಥಾತಿಥ್ಯಂ ಸುಸಮಾಹಿತ ರಾಮನಿಗೆ ಅರ್ಘ್ಯ ಪಾದ್ಯ ಆಚಮನ ಹಣ್ಣು ಹಂಪುಲ ಎಲ್ಲ ಕೊಟ್ಟು ಉಪಚರಿಸಿ ಇಲ್ಲಿ ಕೂತ್ಕೋಬೇಕು ನಾನಿಂಥ ತಪ್ಪು ಮಾಡಿದ್ದೆ ನಿನ್ನ ಪಾದ ಸ್ಪರ್ಶದಿಂದ ಇವತ್ತು ನನಗೆ ಮತ್ತೆ ಮನುಷ್ಯ ಜನ್ಮ ಉಂಟಾಯಿತು ಅಂತ ಹೇಳೋ ಹೊತ್ತಿಗೆ ಗೌತಮರು ಬಂದರು ಆಕೆಯನ್ನು ಮತ್ತೆ ಸ್ವೀಕಾರ ಮಾಡಿದರು ಅವರ ಆಶ್ರಮ ಜೀವನ ಮತ್ತೆ ಮುಂದುವರಿಯಿತು ಪತಿತರನ್ನು ಉದ್ಧಾರ ಮಾಡ್ತಾನೆ ಭಗವಂತ ಯಾವಾಗ ತಪ್ಪಾಯಿತು ಅನ್ನುವಂಥ ತಿಳುವಳಿಕೆ ಬಂದಾಗ ಅದು ಬರದೇ ಇದ್ರೆ ಇಲ್ಲ ಅಲ್ಲಿಂದ ಮುಂದಕ್ಕೆ ಆತಿಥ್ಯ ಸ್ವೀಕಾರ ಮಾಡಿದ ರಾಮಲಕ್ಷ್ಮಣರು ವಿಶ್ವಾಮಿತ್ರರೊಡನೆ ಮಿಥಿಲೆಗೆ ಹೊರಟಿದ್ದಾರೆ ಬಹುನೀಹ ಸಹಸ್ರಾಣಿ ನಾನಾ ದೇಶ ನಿವಾಸಿನ బ్రాహ్మణాం మహాభాగవేదాధ్యయనశాలి ఋషిపాఠాశ్చ దృశ్య షటీ శత సంలా విదేహరాజ్యకు జనకనగరిగూ గౌతమాశ్రమకు నడవే కులపతిగల ఆశ్రమములు యూనివర్సిటీలు యూనివర్సిటీ కులపతి అత్యంత కులగట్ట శబ్దం ಜಾತಿ ನೋಡಿ ಕುಲ ನೋಡಿ ಅವನ್ಯಾವನು ಅಂಥೇಳಿ ವಶೀಲಿ ಸರ್ಕಾರ ಇದ್ರ ಮೇಲೆ ಮಾಡೋದಲ್ಲ ಒಬ್ಬ ಚಾಣಕ್ಯ ತಕ್ಷಶಿಲೆಯಲ್ಲಿ ಕುಲಪತಿಯಾಗಿದ್ದರೆ ಅವನು ಕೇರಳದ ಬ್ರಾಹ್ಮಣ ಕೊಲ್ಲಂ ಡಿಸ್ಟ್ರಿಕ್ಟ್ನವನು ಈಗ ಬಲೂಚಿಸ್ತಾನದಲ್ಲಿದೆ ತಕ್ಷಶಿಲೆ ದೇಶ ವಿದೇಶಗಳಿಂದ ಅವನ ಕಡೆಯೇ ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ನೂರಾರು ವಿದ್ಯಾರ್ಥಿಗಳು ಬರ್ತಿದ್ದರು ಸಮರ್ಥರಾದ ಸಾವಿರಾರು ಅಧ್ಯಾಪಕರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಸರ್ಕಾರದ ಕಾಟ ಕೋಟಲೆ ಆಶ್ರಯ ಬೇಡದಂತೆ ದೊಡ್ಡ ಜಾಗದಲ್ಲಿ ವ್ಯವಸಾಯಾದಿಗಳನ್ನು ಮಾಡಿ ಶಿಷ್ಯರನ್ನು ಉಪಯೋಗ ಮಾಡಿಕೊಂಡು ಆ ಶಿಷ್ಯರಿಗೆ ಪಾಠ ಹೇಳಬೇಕು ಶಿಷ್ಯರು ಕೊಡೋ ದಕ್ಷಿಣ ಏನು ಅಂದರೆ ಹೊಲದಲ್ಲಿ ದುಡಿಬೇಕು ಅವರು ಪಾಠ ಹೇಳಿದಾಗ ಹೇಳಿಸ್ಕೋಬೇಕು ಶ್ರಮ ಪೂರ್ವಕವಾಗಿ ಬದುಕುವಂಥ ಜೀವನ ಕ್ರಮ ಆಶ್ರಮ ಶ್ರಮನಾಶನಃ ವಿಷ್ಣು ಪುರಾಣದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಆಶ್ರಮ ಅಂತ ಒಂದು ಹೆಸರು ಬದರಿಕಾಶ್ರಮ ವಿದ್ಯಾಭ್ಯಾಸ ಸರ್ಕಾರದ ಹಂಗಿಲ್ಲದೆ ನಡೆಯಬೇಕು ಗೌರ್ಮೆಂಟ್ ಕಂಟ್ರೋಲ್ ಇದ್ದರೆ ಅವರು ಬೇಡದಿದ್ದವ್ರನ್ನೆಲ್ಲ ಮೇಲೆ ಕೇರ್ತಾರೆ ಪಾಸು ಫೈಲು ರಿಸಲ್ಟು ಪ್ರತಿಯೊಂದರಲ್ಲಿ ಮೆಡ್ಲು ಮಾಡ್ತಾರೆ ಇದು ಮೆಡ್ಲ್ ಮಾಡಿದರೆ ವಿದ್ಯಾಭ್ಯಾಸ ಕ್ರಮ ಆಗೋದಿಲ್ಲ ಸರ್ಕಾರ ಗೌರ್ಮೆಂಟ್ ಶುಡ್ ಹ್ಯಾವ್ ನೋ ಸೇ ಇನ್ ಎಜುಕೇಷನ್ ಅದನ್ನು ತೀರ್ಮಾನ ಮಾಡೋರು ವಿದ್ಯಾಭ್ಯಾಸದ ಹೊಣೆ ಹೊತ್ತವರು ಸಂಸ್ಕೃತಿ ಉಳ್ಳವರು ದೇಶದ ಭವಿತವ್ಯವನ್ನು ನೋಡುವವರು ನಿಮ್ಮದು ಪಾಲಿಟಿಕ್ಸ್ ಏನಿದೆಯೋ ಅಷ್ಟು ಮಾಡಿ ನೀವು ಅದರ ತಂಟೆಗೆ ಬರಬೇಡಿ ಅಂತಹ ಸಾವಿರಾರು ಅಲ್ಲಿ ಋಷಿ ವಾಟಿಗೆಗಳು ಅದನ್ನೆಲ್ಲ ಪರಿಚಯ ಮಾಡ್ತಾ ಇಲ್ಲಿವರು ಇದ್ದಾರಪ್ಪ ಇಲ್ಲಿ ಇದ್ದಾರಪ್ಪ ಇಲ್ಲಿ ರಾಮ ಬಾ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡು ಮುಂದಕ್ಕೆ ಹೋದರು ಅಷ್ಟರಲ್ಲಿ ಜನಕ ಮಹಾರಾಜನಿಗೆ ಈ ಸಮಾಚಾರ ಗೊತ್ತಾಗಿತ್ತು ಈ ಸೀತಾ ಕಲ್ಯಾಣ ಘಟ್ಟದ ಹತ್ತಿರ ಬರ್ತಾ ಇದ್ದೇವೆ ನಡುವೆ ಇನ್ನೊಂದು ಕಥೆ ಇದೆ ಅದು ಹೇಳಬೇಕು ಕಥೆ ಅದು ಆದಷ್ಟು ಬೇಗ ಹೇಳೋ ಪ್ರಯತ್ನ ಪಡ್ತೇನೆ ಜನಕ ಎಂಬುವುದು ಒಂದು ವಂಶದ ಹೆಸರು ಅವರೆಲ್ಲರಿಗೂ ಜನಕ ಎಂಬುದಾಗಿ ಹೆಸರು ನಿಮಿ ಚಕ್ರವರ್ತಿಯ ವಂಶ ಇವರೂ ಒಂದು ಕಾಲದಲ್ಲಿ ಇಕ್ಷ್ವಾಕುದೊರೆಗಳ ವಂಶದಿಂದ ಬೇರೆಯಾಗಿ ಸಿಡಿದು ಹೋದವರು ಸೂರ್ಯವಂಶದ ದೊರೆಗಳು ಆದರೆ ಬೇರೆಯಾಗಿದ್ದರೂ ಎಷ್ಟೋ ತಲೆಮಾರಾಗಿಬಿಟ್ಟಿತ್ತು ಇವರ ಚರಿತ್ರೆ ಎಲ್ಲ ಕೊಡ್ತಾರೆ ಭಾಗವತದಲ್ಲಿ ವಿಷ್ಣು ಪುರಾಣದಲ್ಲಿ ರಾಮನಿಗೆ ಹೆಣ್ಣು ಕೊಟ್ಟ ಮಾವ ಸೀತಾದೇವಿಯನ್ನು ಧಾರೆಯರೆದು ಕೊಟ್ಟವನು ಅವನ ನಿಜವಾದ ಹೆಸರು ಸೀರಧ್ವಜ ಎಂಬುದಾಗಿ ಸೀರ ಅಂದರೆ ನೇಗಿಲು ಧ್ವಜದಲ್ಲಿ ನೇಗಿಲ ಗುರುತನ್ನು ಇಟ್ಟುಕೊಂಡಿದ್ದ ಅವನು ವ್ಯವಸಾಯಿಕ ಆದ್ಯತೆ ಕೊಟ್ಟಿದ್ದ ಅಂತ ಕಾಣುತ್ತೆ ತನ್ನ ರಾಜ್ಯದಲ್ಲಿ ಬಿಹಾರದ ಉತ್ತರ ಪ ಭಾಗದಲ್ಲಿ ಸೀತಾಪುರ ಅಂತ ಒಂದು ಊರಿದೆ ಈಗ ಅಲ್ಲಿ ಅವನ ರಾಜಧಾನಿ ಅಲ್ಲಿ ಜನ ನಮ್ಮೂರನೂರು ಸೀತಾದೇವಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಸೀರಧ್ವಜನ ಹೆಸರೇನು ಸ್ವರ್ಣರೋಮ ಅವರಪ್ಪನ ಹೆಸರೇನು ಹೃಷ್ಟರೋಮ ಅವರು ಎಷ್ಟು ತಲೆಮರೆಯಿಂದಿದ್ದರೂ ಅಷ್ಟೂ ಜನರ ಹೆಸರುಗಳನ್ನು ಕೊಟ್ಟಿದ್ದಾರೆ ವಿಷ್ಣು ಪುರಾಣದಲ್ಲಿ ಭಾಗವತದಲ್ಲಿ ಕಂಪ್ಲೀಟ್ ಹಿಸ್ಟ್ರಿ ಇದೆ ರಾಮನ ತನಕ ಬಂದ ಇಕ್ಷಾಕುದರಗಳು ಧೃತರಾಷ್ಟ್ರನ ತನಕ ಬಂದಂತಹ ಚಂದ್ರವಂಶೀಯ ಅರಸರು ಅನೇಕ ವಂಶಗಳ ಹೆಸರುಗಳನ್ನೆಲ್ಲ ಕೊಟ್ಟಿದ್ದಾರೆ ನಮಗದು ಹಿಸ್ಟ್ರಿ ಅಂತ ಅನಿಸೋದಿಲ್ಲ ಒಬ್ಬೊಬ್ಬರ ಚರಿತ್ರೆ ಪ್ರಸಿದ್ಧವಾದದ್ದನ್ನು ಕೊಟ್ಟಿದ್ದಾರೆ ಕೈಯಲ್ಲಿ ಹಿಸ್ಟ್ರಿ ಇದೆ ಪುರಾಣ ವಿ ಡೋಂಟ್ ನೋ ಇಟ್ ಈಸ್ ಹಿಸ್ಟ್ರಿ ತೆಗಳ್ತಾ ಇದ್ದೇವೆ ನಾವು ಅವನಿಗೆ ಪ್ರಕೃತ ಶೀರಧ್ವಜನೆಂಬದವರೆಗೆ ಪುರೋಹಿತ ಸ್ಥಾನದಲ್ಲಿದ್ದವನು ಶತಾನಂದ ಆ ಶತಾನಂದ ಯಾರು ಗೌತಮ ಹಲ್ಲೆಯರ ಏಕಮೇವ ಪುತ್ರ ಅಲ್ಲಿ ಪುರೋಹಿತ ಅವನು ಪುರೋಹಿತ ಅಂದರೆ ಮನೆಗೆ ಬಂದು ತಿಥಿ ಮಾಡಿಸೋನು ಅಂತ ತಿಳ್ಕೊಬೇಡಿ ಪೌರೋಹಿತ್ಯ ಅಂದರೆ ಬರೀ ಶ್ರಾದ್ದ ಮಾಡಿಸೋದು ಮದುವೆ ಮಾಡಿಸೋದಲ್ಲ ವಂಶದ ಭವಿಷ್ಯವನ್ನು ಮುಂದಿನದನ್ನು ನಿರ್ಣಯ ಮಾಡ್ತಕ್ಕಂಥ ಅಡ್ವೈಸರ್ ಪೊಲಿಟಿಕಲ್ ಸೋಷಿಯಲ್ ಅಡ್ವೈಸರ್ ಆಫ್ ದಿ ಕಿಂಗ್ ರಾಜನಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಬ್ಬ ಮಹರ್ಷಿ ಅವನು ದೊರೆಗೆ ಸಮಾಚಾರ ಹೇಳಿ ರಾಜ ಸಮಾಚಾರ ಬಂದಿದೆ ರಾಮಲಕ್ಷ್ಮಣರಂತೆ ದಶರಥ ಪುತ್ರರು ನಮ್ಮ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ ವಿಶ್ವಾಮಿತ್ರರ ಜೊತೆಯಲ್ಲಿ ಆದ್ದರಿಂದ ಪ್ರೋಟೋಕಾಲ್ ನಾವು ಊರು ಭಾಗಲಲ್ಲಿ ರಾಮಲಕ್ಷ್ಮಣನ ಎದುರುಗೊಳ್ಳಬೇಕು ಅಂತ ಕೋಟೆ ಬಾಗಲಲ್ಲಿಯೇ ಪೂರ್ಣ ಕುಂಭ ಕಲಶ ಪುಷ್ಪ ದಧಿ ಅಕ್ಷತೆ ಅಂದರೆ ಮೊಸರು ಮಂಗಳ ದ್ರವ್ಯಗಳಲ್ಲಿ ಒಂದು ಮಧುಪರ್ಕ ಜಯಂತುಪ್ಪ ಬೆಲ್ಲ ಅಕ್ಷತೆ ಭತ್ತ ಮೊದಲಾದವುಗಳನ್ನೆಲ್ಲ ಇಟ್ಕೊಂಡು ನಾಗಸ್ವರ ಸಮೇತವಾಗಿ ಊರ ಬಾಗಿಲಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ವಿಶ್ವಾಮಿತ್ರ ಆಶ್ಚರ್ಯ ನಾವು ಏನು ಹೇಳೇ ಕಳಿಸಿಲ್ಲ ಸಮಾಚಾರ ಇವರು ಸ್ವಾಗತಕ್ಕೆ ಬಂದಿದ್ದಾರಲ್ಲ ಅಂತ ಸರಿ ಆಶೀರ್ವಾದ ಮಾಡಿದರು ಕಲಶ ಸ್ವೀಕಾರ ಮಾಡಿದರು ಪರಸ್ಪರ ತಬ್ಬುಗೊಂಡರು ಮಹರ್ಷಿ ಮತ್ತು ಆ ಜನಕರಾಜ ಶತಾನಂದ ಏನು ಗುರುಗಳೇ ಬಹಳ ದಿವಸ ಆಯಿತು ನಮ್ಮ ಆಸ್ಥಾನಕ್ಕೆ ಬಂದು ಒಂದು ಮಾತು ಹೇಳಿ ಕಳಿಸ್ಲಿಲ್ವಲ್ಲ ಅದ್ದೂರಿ ಸ್ವಾಗತ ಮಾಡಿಸ್ಬಿಡ್ತಿದ್ದೆ ಅದೆಲ್ಲ ಏನು ಬೇಡಪ್ಪ ಅಂದರು ರಾಮಾಯಣದಲ್ಲಿ ಸೀತಾ ವಿವಾಹ ಘಟ್ಟ ತುಂಬ ಗಂಭೀರವಾಗಿ ಸರಳವಾಗಿ ಬಂದಿದೆ ಆ ಗಾಂಭೀರ್ಯವನ್ನು ಹೆಚ್ಚು ಕಮ್ಮಿ ಮಾಡಿ ಕನ್ನಡದ ಕವಿಗಳು ಬೇರೆ ಕವಿಗಳು ಇದನ್ನು ಬೇರೊಂದು ರೀತಿ ಆನಂದ ರಾಮಾಯಣದಲ್ಲಿ ಅಧ್ಯಾತ್ಮ ರಾಮಾಯಣದಲ್ಲಿ ತುಳಸಿ ರಾಮಾಯಣದಲ್ಲಿ ಕಂಬರಾಮಾಯಣದಲ್ಲಿ ಅದೇನೇನೋ ಬರೆದಿದ್ದಾರೆ ಅದು ಮನಸ್ಸಿಗೆ ಹಿಡಿಸೋದಿಲ್ಲ ದೇ ಥಿಂಕ್ ಇಟ್ ಈಸ್ ಎನ್ ಇಂಪ್ರೂವ್ಮೆಂಟ್ ಆನ್ ವಾಲ್ಮೀಕಿ ಇಟ್ ಇಸ್ ನಾಟ್ ಎನ್ ಇಂಪ್ರೂವ್ಮೆಂಟ್ ಸೀತಾ ಸ್ವಯಂವರ ಅಂದರೆ ಪತ್ರಿಕೆ ಕೊಟ್ಟು ಎಲ್ಲರನ್ನು ಕರೆಸಿದ್ರು ಸಾಲ ಕೂತುಬಿಟ್ಟಿದ್ರು ಇದು ನಿಮ್ಮ ಸಿನಿಮಾ ಶಾ ಶಾರ್ಟ್ ಮಾಡುವುದಕ್ಕೆ ಬಹಳ ಚೆನ್ನಾಗಿರುತ್ತೆ ಅದು ಅದು ಹಾಗಿರಲಿಲ್ಲ ಸಂದರ್ಭ ಇದ್ದದ್ದನ್ನು ಇದ್ದಾಗ ಅವ್ರು ವಾಲ್ಮೀಕಿ ಒಬ್ಬರೇ ಇರಲಿ ಜನಕ ರಾಜನಿಗೆ ವಿಶ್ವಾಮಿತ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ದರು ಕಣ್ಣೆಲ್ಲ ರಾಮನ ಮೇಲೆ ಲಕ್ಷ್ಮಣನ ಮೇಲೆ ಈ ಮೋ ಕುಮಾರವೋ ಭದ್ರಂತೆ ದೇವತುಲ್ಯ ಪರಾಕ್ರಮವು ಈ ಹುಡುಗರನ್ನು ನೋಡಿದರೆ ದೇವತೆಗಳಷ್ಟು ಪರಾಕ್ರಮವುಳ್ಳವರು ಅಂತ ನನಗನ್ನಿಸ್ತಾ ಇದೆ ಮಂಗಳವಾಗಲಿ ಇವರು ಯಾರು ಅಂತ ಕೇಳಬೇಕು ನಿಮಗೊಬ್ಬ ಮಗಳಿದ್ದಾಳೆ ಅಂತ ಇಟ್ಕೊಳ್ಳಿ ಯಾರದೋ ಮನೆಯಲ್ಲಿ ತೀರ ದೂರದ ಸಂಬಂಧಿಕರು ಒಂದು ಮದುವೆ ಅಂತ ಕರೆದಿರ್ತಾರೆ ನಿಮ್ಮನ್ನು ನೀವೇನು ಹೋಗಲೇಬೇಕು ಅಂತ ನಿಯಮ ಇಲ್ಲ ಆದರೂ ಹೋಗ್ತೀರಿ ಮಗಳನ್ನು ಕರ್ಕೊಂಡು ಯಾತಕ್ಕೆ ಅಂದರೆ ಇದಕ್ಕೆ ಸರಿಯಾದ ವರ ಅಲ್ಲೆಲ್ಲರೂ ಸಿಗ್ತಾನೆ ಅಂತ ಆ ಮನೆ ಒಡತಿ ಯಜಮಾನ ಅವರು ಇವ್ರು ನಿಮ್ಮನ್ನು ಇರ್ತಾರೆ ಯಾವಾಗ ಬಂದ್ರಿ ಬಸ್ಸಲ್ಲಿ ಬಂದರು ಎಲ್ಲಿ ನಿಮ್ಮ ಕಣ್ಣು ಹಾಕಿರುತ್ತೆ ಅಂದರೆ ನಮ್ಮ ಹುಡುಗಿಗೆ ಸರಿಯಾದವರ ಇಲ್ಲಿಯಾವನಿದ್ದಾನೆ ಅವನೇ ಆ ಹುಡುಗ ಯಾರು ಅವನ ನಿಮ್ ಆ ಗೋತ್ರ ಏನು ಕೇಳ್ತಾ ಇರ್ತೀರಲ್ಲ ನಿಮ್ಮ ಕುತೂಹಲ ಇರುವಂತೆ ಜನಕರಾಜನ ದೃಷ್ಟಿ ರಾಮಲಕ್ಷ್ಮರ ಮೇಲೆ ಕೂತಿದೆ ಗಜಸಿಂಹಗತಿ ವೀರವು ಆ ನಿಂತಿದ್ದಾನೆ ಕೋಟೆಯ ಬಾಗ್ಲಲ್ಲಿ ರಾಮ ಬರುವ ನಡಿಗೆಯನ್ನು ನೋಡಿದ ನಡಿಗೆಯಿಂದಲೇ ಎಲ್ಲರನ್ನು ವಶೀಕಾರ ಮಾಡತಕ್ಕ ಸಾಮರ್ಥ್ಯವುಳ್ಳವನು ನಮ್ಮ ಪ್ರಭು ಗಜಸಿಂಹಗತಿ ಸಿಂಹಗತಿ ವೀರವು ಶಾರ್ದೂಲ ಪದ್ಮಪತ್ರ ವಿಶಾಲಾಕ್ಷೌ ಖಡ್ಗತೋಣೀ ಧನುರ್ಧರವೂ ಗಜ ಸಿಂಹಗತಿ ಪರಸ್ಪರ ವಿರೋಧವಾದ ಪ್ರಾಣಿಗಳು ಆನೆ ಮತ್ತು ಸಿಂಹ ಆದರೆ ಎರಡಕ್ಕೂ ಗಾಂಭೀರ್ಯವಿದೆ ಆನೆ ನಡೆಯುವ ಮತ್ತ ಮಾತಂಗಗಾಮಿನಂ ಆನೆ ಗತಿಯಲ್ಲಿ ಅದರ ಮೈ ಮೇಲೆ ಸೊಳ್ಳೆ ಕೂತ್ರೆ ಚಿಟ್ಟೆ ಕೂತ್ರೆ ಈ ಕಡೆ ಆ ಕಡೆ ನಾಯಿಗಳ ಹೆಂಡು ಹಿಂಡು ಬೊಗಳ್ತಾ ಇದ್ದರೆ ತನ್ನಷ್ಟಕ್ಕೆ ಹೋಗ್ತಾ ಇರುತ್ತೆ ಅದು ಆ ನಾನು ಬೊಗಳ್ತೀಯ ಅಂತ ಆನೆ ನಾಯಿ ಜೊತೆಯಲ್ಲಿ ಜಗಳಕ್ಕೆ ಹೋಗೋದಿಲ್ಲ ಅದು ಗಾಂಭೀ ಗಾಂಭೀರ್ಯವುಳ್ಳ ಪ್ರಾಣಿ ಪರಮಶ್ರೇಷ್ಠ ಪ್ರಾಣಿ ಬರೀ ಸಸ್ಯಾಹಾರಿ ಪ್ರಾಣಿ ಅದಕ್ಕಿರುವಷ್ಟು ಬಲ ಯಾರಿಗೂ ಇಲ್ಲ ಮಾಂಸ ತಿಂದರೆ ಗಟ್ಟಿ ಆಗ್ತಾರೆ ಅಂತ ಹೇಳ್ತಿದ್ದರು ಕೆಲವರು ಗಾಂಧಿ ಹೇಳಿದರು ನಮ್ಮ ದೇಶದಲ್ಲಿ ಆನೆ ಅಂತ ಒಂದು ಪದಾರ್ಥ ಇದೆ ನೋಡಿದ್ದೀರಾ ಅಂತ ಕೇಳಿದರು ನೋಡಿಲ್ವಲ್ಲ ನೋಡ್ಕೊಂಡು ಬನ್ನಿ ನಿಮಗಿಂತ ಗಟ್ಟಿಯಾಗಿದೆ ಅಂದ್ರಂತೆ ಅವರು ಆನೆ ಅನ್ನೋದೇ ಗಂಭೀರವಾದ ಪದಾರ್ಥ ಅದರ ಮೇಲೆ ಚಕ್ರವರ್ತಿ ಕೂತು ಬರ್ತಾನೆ ಮೈಸೂರು ದಸರಾ ಉತ್ಸವ ಕೇಳಿದ್ದೀರಿ ಆನೆ ಬಿಟ್ಟು ನಾಯಿ ಮೇಲೆ ಯಾರು ಕೂಡ್ತಾರೆ ಕತ್ತೆ ಮೇಲೆ ಕೊಡ್ತಾರಿಯೇ ಕುದುರೆ ಮೇಲೆ ಕೂತರು ಗಂಭೀರ ಬರೋದಿಲ್ಲ ಕುದುರೆ ಅತ್ಯಂತ ಸಫಲ ಪ್ರಾಣಿ ಸುಮ್ಮನೆ ನಿಂತಿರೋದಿಲ್ಲ ಒಂದು ಕಾಲ ಮೇಲೆ ಕೆತ್ಕೊಳ್ಳುತ್ತೆ ಬಾಲ ಹೀಗನ್ನತ್ತೆ ಹೀಗನ್ನುತ್ತೆ ಇಂದ್ರಿಯಗಳಂತೆ ಅತ್ಯಂತ ಸಫಲವಾದ ಪ್ರಾಣಿ ಕುದುರೆ ಆದರೆ ಆನೆ ತುಂಬ ಗಂಭೀರ ಸೊಂಡಲನ್ನು ಹೀಗೆ ಹಾಗೆ ಮಾಡಿದರೂ ಒಂದು ಗಾಂಭೀರ್ಯ ಹುಲ್ಲು ತಿನ್ನಬೇಕಾದ್ರೆ ಅದನ್ನು ಚೆನ್ನಾಗಿ ಒರೆಸಿ ಧೂಳು ಗೀಳೆಲ್ಲ ಆಚೆಗೆ ಹಾಕಿ ಅದು ತಿನ್ನುವುದೇ ಒಂದು ಸೊಬು ಬಾಯಿಗೆ ಇಟ್ಕೊಳ್ಳೋದು ಒಂದು ಸೊಬಗು ಒಳ್ಳೆ ಊಟ ಬಡಿಸ್ತಾರೆ ಸರಿಯಾಗಿ ತಿನ್ನೋಕ್ಕೆ ಬರೋದಿಲ್ಲ ಕೆಲವರಿಗೆ ಮನುಷ್ಯರಿಗೆ ಆನೆ ತಿನ್ನುವುದು ಹುಲ್ಲಾದರೂ ತೆಂಗಿನಕಾಯಿ ಕೊಟ್ಟರು ಒಳಗಿದ್ದ ತಿರುಳೆಲ್ಲ ತಿಂದು ಆ ಚಿಪ್ಪನ್ನು ಹೊರಗೆಯೇ ಸೇತೆ ವಿಚಿತ್ರವಾದ ಪ್ರಾಣಿ ಸಿಂಹವೂ ಹಾಗೆಯೇ ಆನೆಗೂ ಸಿಂಹಗೂ ಆಕಾರದಲ್ಲಿ ಏನೂ ಸಂಬಂಧವಿಲ್ಲ ಆದರೆ ಅತ್ಯಂತ ಕೃಶವಾದ ಸೊಂಟ ಸಿಂಹಕ್ಕೆ ಸೊಂಟ ತೀರ ಸಣ್ಣಗಿರುತ್ತೆ ಅದು ಒಂದೊಂದೇ ಹೆಜ್ಜೆ ಇಡಬೇಕಾದರೆ ಪ್ರಾಣಿಯನ್ನು ಕೊಲ್ಲುವಾಗಲೂ ಯುದ್ಧಕ್ಕೆ ಹೋಗುವಾಗಲೂ ಸಿಂಹವನ್ನು ಕೊಲ್ಲುವಾಗಲೂ ಸಿಂಹದ ಗತಿ ಆ ಸಿಂಹಕ್ಕೆ ಮೃಗ ರಾಜ ಅಂತಾರೆ ಯಾರು ಪಟ್ಟಾಭಿಷೇಕ ಮಾಡಿರೋದಿಲ್ಲ ಮಾಡಬೇಕಾಗಿಲ್ಲ ಎಲ್ಲ ಕಾಡು ಪ್ರಾಣಿಗಳು ಸೇರಿ ರಾಜಾ ಅಂದ್ರೆ ನೀನೇ ಕಾಣಿ ಅಂತ ಸಿಂಹಕ್ಕೆ ಒಪ್ಪಿಗೆ ಕೊಟ್ಟುಬಿಟ್ಟು ಈ ಎರಡರ ಗತಿಯು ರಾಮನ ಗತಿಯಲ್ಲಿತ್ತಂತೆ ಶಾರ್ದೂಲ್ ಆ ವೃಷಭೋಪಮವು ಶಾರ್ದೂಲ್ ಅಂದ್ರೆ ಹುಲಿ ಹುಲಿಯು ಗಂಭೀರವಾಗಿ ಹೆಜ್ಜೆ ಇಡುತ್ತೆ ವೃಷಭ ಮುದಿಸಿದ ಎತ್ತು ಬೆನ್ನ ಮೇಲೆ ಇಷ್ಟದಪ್ಪ ಹಿರಳಿರುತ್ತೆ ಗೂಳಿ ಆ ಗೂಳಿ ನಡೆಯುವ ಗಾಂಭೀರ್ಯವನ್ನು ನೋಡಿ ಅದಕ್ಕೆ ಅದಕ್ಕಾಗೋದಿಲ್ಲ ಸಿಂಹ ಹೇಗೆ ಆನೆಯನ್ನು ಕಂಡ್ರೆ ಹಾಕಿಬಿಡ್ತದೆಯೋ ಎತ್ತನ್ನು ಕಂಡ್ರೆ ಹುಲಿ ಹೇಗೆ ಕೊಂದಾಗ್ಬಿಡ್ತದೆಯೋ ಈ ಪರಸ್ಪರ ವಿರೋಧಿಗಳ ಗತಿಯನ್ನು ಸಮನ್ವಯ ಮಾಡುವ ಶಕ್ತಿ ಭಗವಂತನ ಗತಿಯಲ್ಲಿ ಉಂಟು ಈ ಶ್ಲೋಕದ ತಾತ್ಪರ್ಯ ಅದು ಒಂದೇ ದೇವಸ್ಥಾನಕ್ಕೆ ಹೋಗ್ತಾರೆ ಆಪೋಸಿಟ್ ಪಾರ್ಟಿ ಎಲೆಕ್ಷನ್ಗೆ ನಿಂತವರು ಇವನು ಸಿಂಹ ಅದು ಆನೆ ಇವನು ತನ್ನ ಹೆಸರಲ್ಲಿ ನಕ್ಷತ್ರ ಹೇಳಿ ಪೂಜೆ ಮಾಡಿ ನನಗೆ ಎಲೆಕ್ಷನ್ ಗೆಲ್ಲಬೇಕು ಆ ಇನ್ನೊಬ್ಬ ಹೇಳ್ತಾನೆ ನನ್ನ ನಕ್ಷತ್ರಕ್ಕೆ ಸರಿಯಾಗಿ ಮಾಡಿ ಪೂಜೆ ನಾನೇ ಗೆಲ್ಲಬೇಕು ಆ ದೇವ್ರ ಸಂಧಿ ಹೇಗಿರುತ್ತೆ ಅಂದರೆ ಯಾವನು ಗೆಲ್ತಾನೆ ಅಂತ ಮೊದಲೇ ಗುಟ್ಟು ಬಿಟ್ಟು ಕೊಡುವುದೇ ಇಲ್ಲ ವೆಂಕಟೇಶ್ವರ ಯಾವನು ಕೊಡಬೇಕು ಅವನು ಕೊಡ್ತಾನೆ ಆದರೆ ದೇವಸ್ಥಾನದಲ್ಲಿ ಜಗಳ ಮಾಡೋ ಹಾಗಿಲ್ಲ ಧ್ವಜಸ್ತಂಭದಿಂದ ಆಚೆಗೆ ಹೋದರೆ ಜಗಳ ಆಕೆ ಸಮನ್ವಯ ಶಕ್ತಿ ಭಗವಂತನಿಗೆ ಉಂಟು ಆ ಸಮನ್ವಯ ಶಕ್ತಿಯನ್ನು ಹೇಳ್ತಾರೆ ಮತ್ತಕತ್ತನಡೆಯ ಮಧಿಪುಡೆಯ ಸಿಕ್ಕೂ ರಿಷಭತ್ತಿನ ಶರುಕು ಸಿಂಹತನೆಯ ಪರ ಅಭಿಭವನೂ ಒಂದು ಗಾಂಭೀರ್ಯ ಒಂದು ಗತ್ತು ಒಂದು ಸೊಕ್ಕು ಒಂದು ಪರಾಕ್ರಮ ಹುಟ್ಟಿದಾಗಲೇ ರಾಮ ಚಕ್ರವರ್ತಿ ರಾಮರಾಜನೂ ದಶರಥ ತಲೆಮೇಲೆ ಮುಡಿ ಎಟ್ಟು ಬಿಟ್ರಷ್ಟು ಇಂದ ಸೇವೆಯ ಸೇವಿತ್ತವರಕ್ಕೆ ನಂಬೆರು ಮಾಡೊಡೆಯ ಪಡೆಯೇತ್ತಲ್ ಸೇವೆಯೈ ಪ್ರತಿಜ್ಞಿ ಪಣ್ಣಲಾಯ್ ಈ ನಾಲ್ಕು ಗತಿಯನ್ನು ನೋಡಬೇಕಾದ್ರೆ ಶ್ರೀರಂಗದಲ್ಲಿ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನು ಆ ತಾಂಗಿ ಏಕಾಂತಿಗಳು ತಾಂಗಿಗಳು ಹೆಗಲ ಮೇಲೆ ಬಿಜು ಮಾಡಿಸ್ತಾರೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಪರಂಪರೆಯಿಂದ ಎಷ್ಟೋ ಸಾವಿರ ವರ್ಷಗಳಿಂದ ಅದೇ ಕುಟುಂಬದವರು ಆ ಕೆಲಸ ಮಾಡ್ತಾರೆ ಕೆಂಪು ಪೇಟಾಪ ಹಾಗೂ ತಲೆ ಕಟ್ಟಿಕೊಂಡು ಈ ಕಡೆ ಆ ಕಡೆ ಹೆಗಲಲ್ಲಿ ರಂಗನಾಥನನ್ನು ಉತ್ಸವ ಬಿಜುಮೂರ್ತಿ ಇರ್ತಾರೆ ಆ ಮೆಟ್ಲಿಂದ ಇಳಿಸುವಾಗ ಪಡಿ ಎತ್ತಮ್ ಕೆಳಗೆ ಇಳಿಸುವಾಗ ಈ ಕಡೆ ತಿರುಗಿಸುವಾಗ ಹಂಸಗತಿ ಸಿಂಹಗತಿ ಶಾರ್ದೂಲಗತಿ ಈ ಗತಿಯನ್ನೆಲ್ಲ ನೀವು ಶ್ರೀರಂಗದಲ್ಲಿ ನೋಡಿ ಅಂತ ಹೇಳಿ ಕೊನೆಯಲ್ಲೊಂದು ಒಗ್ಗರಣೆ ಹಾಕ್ತಾರೆ ಚತುರ್ಗತಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಚತುರ್ಗತಿ ಚತುರಾತ್ಮ ಚತುರ್ಗತಿ ಆ ಚರುಗ್ಗತಿ ಯಾವುದು ಅಂದರೆ ಇದೆ ಸಿಂಹ ಶಾರ್ದೂಲ ಹುಲಿ ಎತ್ತು ಈ ನಾಲ್ಕು ಗತಿಗಳ ಸಂಘವನ್ನು ನೋಡಬೇಕು ರಾಮನ ನಡಿಗೆ ಅಂದರೆ ಎಷ್ಟು ಸುಂದರವಾದ ನಡಿಗೆ ಅಂದರೆ ಸುಮಿತ್ರೆ ಕೂಡ ಏನವರು ಬೆರಿಯವಚಿಳ್ಳೆ ಒಂದಕ್ಕೊಂದಕ್ಕೆ ಅದ್ಭುತವಾದ ಉದಾಹರಣೆ ರಾಮಾಯಣದಿಂದ ಎತ್ತಿಕೊಡ್ತಾರೆ ಪ್ರಸಂಗ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಲಕ್ಷ್ಮಣ ಆಶೀರ್ವಾದ ಮಾಡು ಅಂತ ಕೇಳ್ತಾನೆ ತಾಯಿಯನ್ನು ಹೋಗಿ ಬಾ ಮಗು ನೀವು ಹುಟ್ಟಿದ್ದೆ ವನವಾಸಕ್ಕೆ ಅಂತ ಹೇಳಿದ್ದಲ್ಲದೆ ರಾಮೇ ಪ್ರಮಾದ ಪುತ್ರ ಭ್ರಾತರಿ ಗಚ್ಚತಿ ರಾಮ ಮುಂದೆ ಮುಂದೆ ಹೋಗುವಾಗ ಲಕ್ಷ್ಮಣ ನೀನು ಎಚ್ಚರ ತಪ್ಪಬೇಡ ಅಂದ್ರು ಒಂದು ಮಾತು ರಾಮನಲ್ಲಿ ಪ್ರಮಾದ ಮಾಡಬೇಡ ಗಡಿಬಿಡಿ ರಾಮಾಯಣ ಪ್ರವಚನಕಾರರು ಈ ಶ್ಲೋಕಗಳನ್ನೇ ನೋಡುವುದಿಲ್ಲ ನಮಗೆ ಅದು ಬಿಟ್ಟು ಗತಿ ಇಲ್ಲ ರಾಮನಲ್ಲಿ ಪ್ರಮಾದ ಮಾಡಬೇಡ ಏನು ಪ್ರಮಾದ ಮಾಡೋದು ಸಂಭವ ಲಕ್ಷ್ಮಣ ನೋಡೋರಿಗೆ ಏನು ಅನಿಸುತ್ತೆ ಅವನು ಮುಂದೆ ಹೋಗ್ತಾ ಇದ್ದಾನೆ ಅಕಸ್ಮಾತ್ ನೀನು ಬೆನ್ನಿಂದ ಚೂರಿ ಹಾಕಬೇಡ ಅಂತ ಹೇಳಿದಳು ಅವಳು ಸರ್ವಜ್ಞಳು ರಾಮನಲ್ಲಿ ಪ್ರಮಾದ ಪ್ರಮಾದ ಅನ್ನೋ ಶಬ್ದಕ್ಕೆ ಎಚ್ಚರ ತಪ್ಪುವುದು ಅಂತ ಅರ್ಥ ಆಶ್ಚರ್ಯಕರ ಅಂತ ಅರ್ಥ ಮಾಡಿದ್ದಾರೆ ತಮಿಳುನಾಡಲ್ಲಿ ಒಬ್ಬರು ಮನೇಲಿ ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಟ್ಟರು ಎಬ್ಬರು ಕ್ರು ಪ್ರಮಾದವ ಇರುತ್ತೆ ಪ್ರಮಾದ ಅಂದರೆ ಎಚ್ಚರ ತಪ್ಪಿ ಹೋಗುವುದು ಕಾಫಿ ಪುಡಿ ಬದಲು ನಶಿ ಪುಡಿ ಹಾಕಿದ್ದೀರಿ ಒಡೆದು ಹೋಗಿದೆ ಕೂಡಿದ್ ನೋಡಿದ್ರೆ ವ್ಯತ್ಯಾಸವಾಗಿದೆ ಇದು ಪ್ರಮಾದಂ ಧಾರವಾಡದಲ್ಲಿ ಭಯಂಕರಿಸಲು ಅಂತ ಭಯಂಕರ ಅಂದರೆ ಅದು ಟೆರರ್ ಸ್ಟಿಕನ್ ಅನ್ನೋ ಅರ್ಥವಲ್ಲ ತುಂಬ ಚೆನ್ನಾಗಿದೆ ಅನ್ನೋ ಅರ್ಥ ಪ್ರಮಾದಮಯ ಇರಂದದ್ದು ಲಕ್ಷರ ಹೇಗಿತ್ತು ಪ್ರಮಾದಮಯ ಅವರೇನೋ ಹೇಳಿದರು ನಮಗೇನೋ ಅರ್ಥವಾಯಿತು ಹಾಗಲ್ಲ ಇಲ್ಲಿ ಸುಮಿತ್ರ ಇದ್ದಾಳೆ ರಾಮೇ ಪ್ರಮಾದಮ್ಮ ಕಾರ್ಷೀ ಇದರ ಅರ್ಥ ಏನು ಅಂದರೆ ಲೇ ಲಕ್ಷ್ಮಣ ಅವನು ಹೋಗ್ತಾ ಇರುವಾಗ ನೀ ಮುಂದೆ ನಡೆದು ರಾಮನ ಕಾಲಿಗೆ ಹುಲ್ಲಿನಲ್ಲಿ ಮುಳ್ಳು ಕಲ್ಲು ದರ್ಭೆ ಅಗ್ರಗಳು ಕೂಳೆ ಸಿಕ್ಕಿಕೊಳ್ಳದೇ ಇರುವಂತೆ ಕಲ್ಲು ಸಿಕ್ಕದೇ ಇರುವಂತೆ ನಡಿಗೆ ನೀನು ಸರಿ ಮಾಡಿ ಮುಂದಕ್ಕೆ ದಾರಿ ತೋರಿಸೋದು ಬಿಟ್ಟು ಅವನ ನಡಿಗೆ ಚೆನ್ನಾಗಿದೆ ನೋಡ್ತಾ ನೋಡ್ತಾ ಹಿಂದೆ ಹಿಂದೆ ಹೊರಟು ಅವನ ಪಾದಗಳಿಗೆ ಸೇವೆ ಮಾಡುವುದನ್ನು ಮರೆಯಬೇಡ ರಾಮೇ ಪ್ರಮಾದಂ ಆಕಾಶೀ ಪುತ್ರ ಭ್ರಾತರಿ ಗಚ್ಚತಿ ಶ್ರೀರಿಯ ಸಿಂಗಾಸನ ತಿರುಂದೆ ಯಾಮ್ ಕಾರ್ಯ ಮಾರಾಯಂದೆ ಅರುಳೇರೋ ರೆಂಬಾ ತಿರುಪಾವಿಯಲ್ಲಿ ಗೋದಾದೇವಿ ಕೂಡ ಕೃಷ್ಣನಿಗೆ ಹೇಳ್ತಾಳೆ ಕಣ್ಣು ಜುಗೊಂಡು ಎದ್ದ ಅವನು ಏನಮ್ಮ ಗೋದಾದೇವಿ ಗೋಪಿಕೆಯರ ಹಿಂಡು ಕಟ್ಕೊಂಡ್ ಬಂದಿದ್ದೀಯೇ ಎಬ್ಬಿಸ್ತಾ ಇದ್ದೀಯಲ್ಲ ಎದ್ದಿದ್ದೇನೆ ಕೂತಿದ್ದೇನೆ ಕೂತಿರೋದಲ್ಲ ಸ್ವಾಮಿ ನೀನು ಎದ್ದು ಸಿಂಹಾಸನಕ್ಕೆ ಬರಬೇಕು ಮಾರಿಮಲ ಮುಳಂಜಿಲ್ ಮನ್ನೆ ಕಿಡಂದು ರಂಗಂ ಶೀರ್ಯ ಶಿಂಗಂ ಅರಿವುತ್ತಿ ವಿಳುತ್ತೆ ವೇರಿಮಯುರ್ ಪೊಂಗ ವೆಪ್ಪಾಡುಂಪೇರಂದು ದರಿ ಪೋದರುಮಾ ಪೋಲೆ ನೀ ಪೂವೈ ಪೂವಣ್ಣ ಆ ಕೃಷ್ಣನನ್ನು ಸಿಂಹಕ್ಕೆ ಹೋಲಿಸ್ತಾಳೆ ನರಸಿಂಹಾವತಾರಕ್ಕೆ ನರಸಿಂಹಾವತಾರದ ಗತಿ ಹಾಗಿರಬೇಕು ಅದನ್ನು ನೋಡ್ತಾ ಬೆಪ್ಪಾಗಿ ನಿಂತು ಬಿಟ್ಟ ಹರಣ್ಯ ಕಸುಬು ಮೇಲೆ ನೋಡಿದ್ರೆ ಸಿಂಹ ಕೆಳಗೆ ನೋಡಿದ್ರೆ ಮನುಷ್ಯ ಇಷ್ಟು ಗಂಭೀರವಾಗಿ ನಡೀತಾ ಇದ್ದಾನಲ್ಲ ಅದಕ್ಕೆ ಕೈಯಲ್ಲಿ ಸಿಕ್ಕಾಕೊಂಡ ಅವನು ಕೃಷ್ಣ ನೀನು ಯಶೋಧ ಇಳಂ ಶಂಗ್ಯಂ ನರಸಿಂಹಾವತಾರದ್ದು ಮುದಿ ಸಿಂಹ ನೀನು ಎಳೆ ಸಿಂಹ ನೀನು ಎದ್ದ ಹಾಸಿಗೆಯಿಂದ ಸಿಂಹಾಸನ ಇಟ್ಟಿದ್ದಾರಲ್ಲ ನಂದಗೋಪುರು ಒಂದು ನಾಲ್ಕು ಹೆಜ್ಜೆ ಅಲ್ಲಿ ಬಂದು ಕೂತ್ಕೋ ನಿನ್ನ ನಡಿಗೆ ಹೇಗಿರುತ್ತೆ ಅಂತ ನೋಡಬೇಕು ನಾವು ಗೋಪಿಯರಪ್ಪ ನಾವು ಅಯೋಧ್ಯೆಗೆ ಬರಲಾರವು ಕ್ಷೀರ ಸಮುದ್ರಕ್ಕೆ ಬರಲಾರವು ನಾವು ಬೇರೆ ಎಲ್ಲಿ ಬರಲಾರವು ನಿನ್ನ ಅರಮನೆಯಲ್ಲಿ ನಿನ್ನ ಸಿಂಹಾಸನದಲ್ಲೇ ನೀನೇ ಕೂತ್ಕೊ ಶೀರಿಯ ಸಿಂಹಾಸನ ತಿರುಂದು ಅಲ್ಲಿ ಕೂತ್ಕೊಂಡು ಯಾವ ಒಂದ ಕಾರ್ಯ ಮಾರಾಯಿಂದ ಯಾತಕ್ಕೆ ಬಂದಿದ್ದೇವೆ ಅಂತ ನೀನೇ ತಿಳ್ಕೊಳ್ಳಬೇಕು ನಮ್ಮ ಕೈಲಿ ಬಾಯಿ ಬಿಟ್ಟು ಹೇಳಿಸ್ಬೇಡ ಯಾಕೆ ಬಂದಿದ್ದೀವಿ ನಿನ್ನ ಕೈನ್ ಕ್ರಿಯೆ ಮಾಡೋಕೆ ಬಂದಿದ್ದೇವೆ ಇದನ್ನು ಹೇಳಬೇಕೆ ಗಂಡನಿಗೆ ರಾತ್ರಿ ಮೊದಲನೇ ರಾತ್ರಿ ಅಲಂಕಾರ ಮಾಡಿರ್ತಾರೆ ಹಾಸಿಗೆ ಗೀಸಿಗೆ ಎಲ್ಲ ಏನು ಹೂ ಗೀವು ಎಲ್ಲ ಒಳ್ಳೆ ಅತ್ಯಂತ ಸುಂದರವಾದ ಹಾಸಿಗೆ ಶೈನಗ್ರಹಕ್ಕೆ ಹೆಂಡತಿ ಬೆಳ್ಳಿ ಲೋಟದಲ್ಲಿ ಹಾಲು ತಗೊಂಡು ಬರ್ತಾಳೆ ಬೇಕಾದ ತಿಂಡಿ ತೀರ್ಥಾ ಇರ್ತಿದ್ದಾರೆ ಯಜಮಾನ ಎದ್ದು ಕೂತ್ಕೊಂಡು ಏನು ಬಂದ್ರಿ ತಾವು ಅಂತ ಹೆಂಡತಿಯನ್ನು ಕೇಳಿದ್ರೆ ಅರಸಿಕ ಶಿಖಾಮಣಿ ಅಂತ ಹೇಳುವಂತೆ ಯಾಕೆ ಬಂದ್ರಿ ಅಂತ ಕೇಳೋ ಸಂದರ್ಭ ಅಲ್ಲ ಗೋದಾದೇವಿ ಕೃಷ್ಣನ್ ಹೇಳ್ತಾಳೆ ಪ್ರಭು ನಿನ್ನ ಕೈಂಕರ್ಯಕ್ಕೆ ಬಂದಿದ್ದೇವೆಯೋ ನಿನ್ನ ಸಂಶ್ಲೇಷಕ್ಕೆ ಬಂದಿದ್ದೇವೋ ಪಾದಿ ನೀರಾಟಂ ಸ್ನಾನ ಮಾಡೋದಂದರೆ ಕೃಷ್ಣನೆಂಬ ನೀರಿನಲ್ಲಿ ಆಲಿಂಗನ ಮಾಡಿ ಸಾಯುಜ್ಯವನ್ನು ಪಡೆದು ನಮ್ಮ ಜನ್ಮದ ಕಷ್ಟಗಳನ್ನು ಕಳೆದುಕೊಳ್ಳಕ್ಕೆ ಬಂದಿದ್ದೇವೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀಯಲ್ಲ ಗೋಲರ ಹುಡುಗ ಕೇಳಿದ ಹಾಗೆ ನೀನೇನು ಗೋಲ್ರ ಹುಡುಗನೇ ನೀನು ನೀನು ಪರವಾಸುದೇವನಲ್ಲವೇ ಅಂತ ಕೇಳುವಂತೆ ಇಲ್ಲಿ ಆ ಸಿಂಹಗತಿ ಶಾರ್ದೂಲಗತಿ ವೃಷಭಗತಿ ಇದುಗಳನ್ನು ನೋಡಿ ಜನಕರಾಜನ ಕಣ್ಣಲ್ಲಿ ಆನಂದ ಬಾಷ್ಪ ಉಂಟಾಯಿತು ಅಂತೂ ನಮ್ಮ ಶಿವಧನುಸ್ಸಿಗೆ ಒಂದು ದಾರಿ ಸಿಕ್ಕಿದಾಗಾಯಿತು ನನ್ನ ಮಗಳು ಸೀತಾದೇವಿಗೆ ಸರಿಯೊಪ್ಪುವ ಶ್ರೀಮನ್ನಾರಾಯಣ ವರನಾಗಿ ಮನೆಗೆ ಬಂದು ಬಿಟ್ಟ ಆ ಲಕ್ಷ್ಮಣ ಜೊತೆಯಲ್ಲಿ ಬಂದಿದ್ದಾನೆ ಇಷ್ಟಾರ್ಥ ಸಿದ್ಧಿಯಾಯಿತು ಅಂತ ತಿಳ್ಕೊಂಡು ಆದರೂ ಮನುಷ್ಯ ನಾಟಕವನ್ನು ಮುಂದುವರಿಸ್ತಾ ಇದ್ದಾನೆ ಮಹರ್ಷಿಗಳೇ ವಿಶ್ವಾಮಿತ್ರರೇ ಈ ಹುಡುಗರನ್ನು ನೋಡಿದರೆ ರಾಜ್ಕುಮಾರರು ಅಂತ ಅನ್ನಿಸ್ತಾ ಇದ್ದಾರೆ ಕಸ್ಯ ಪುತ್ರವು ಮಹಾಮುನೇ ಯಾರ ಮಕ್ಕಳು ಇವರು ಕಥಂ ಪದ್ಭ್ಯಾಮಿ ಹಪ್ರಾಪ್ತವು ಈ ಶ್ಲೋಕಗಳು ಬಿಡೋದಕ್ಕೆ ನಮಗೆ ಕಾಲ್ನಡಿಗೆಯಿಂದ ಹೇಗೆ ಬಂದರು ಪದ್ಭ್ಯಾಮಿ ಪ್ರಾಪ್ತ ಇವರು ನೋಡಿದ್ರೆ ದೇವತೆಗಳಂತ ಕಾಣುತ್ತಾರೆ ದೇವತೆಗಳಾಗಿದ್ದರೆ ಭೂ ಸ್ಪರ್ಶ ಆಗಬಾರದು ಅದರ ಕಾಲ್ ನಡಿಗೆಯಲ್ಲಿ ಬಂದಿದ್ದಾರೆ ಪೆಚ್ಚು ಬ್ರಾಹ್ಮಣ ನೀವು ನಡ್ಸ್ಕೊಂಡ್ಬಂದುಬಿಟ್ರಲ್ಲ ಇವರನ್ನು ರಥದಲ್ಲಿ ಕರ್ಕೊಂಬರಬಾರ್ದೆ ಹೆಗಲ ಮೇಲೆ ಕರ್ಕೊಂಡ್ಬರಬಾರ್ದಾಗೈತೆ ಇವರೇ ಅಶ್ವಿನಿ ದೇವತೆಗಳೇ ಕೆಮರ್ಥಂ ಕಸ್ಯವಾಮುನೇ ವರಾಯುಧರೋಹು ಅವರ ಕೈಯಲ್ಲಿರುವ ಬಿಲ್ಲುಗಳನ್ನು ನೋಡು ಹೆಗಲಲ್ಲಿ ಬತ್ತಳಿಕೆ ಕಟ್ಟಿದ್ದನ್ನು ನೋಡು ರಾಮಚಂದ್ರ ಆ ಬತ್ತಳಿಕೆ ಸೊಬಗೆ ಎಂಥದ್ದು ಹಿಡಿದಿರುವ ಬಿಲ್ ಎಂಥದ್ದು ಶ್ರೇಷ್ಠವಾದ ಆಯುಧಗಳು ಅಶ್ವಿನಾ ವಿವರೂಪೇಣಾ ಸಮುಪಸ್ಥವು ಇವ ಸಮುಪಸ್ಥಿತ ಯೌವನವು ಯೌವನ ತುಳುಕ್ತ ಹದಿಮೂರು ವರ್ಷಕ್ಕೆ ಹದಿನೆಂಟು ವರ್ಷದ ಹುಡುಗನಂತೆ ಕಾಣ್ತಾ ಇದ್ದ ನಮ್ಮ ಹಿರೇಮಗಳು ರಾಮಚಂದ್ರನ ಕಾಣಿಸ್ತಾ ಇದ್ದಾನೆ ಹಿರೇಮಗಳೂರಲ್ಲೂ ರಾಮಚಂದ್ರನ ದರ್ಶನ ಮಾಡಬೇಕು ರಾಜಕುಮಾರ ಅವನು ಪರಶುರಾಮರು ವಿವಾಹ ಆದ ನಂತರ ಗಾಬರಿಯಲ್ಲಿ ಬಂದರು ಹೆದರಿಸಿದ್ರು ತಪೋಭಂಗವಾಯಿತು ಹೊರಟೋದ್ರು ಆಮೇಲೆ ಕೇಳಿಕೊಂಡ್ರು ನಿನ್ನ ರಾಮ ರೂಪ ನೋಡ್ಲಿಲ್ವಲ್ಲ ಅಂತ ಅಲ್ಲಿ ಕೇಳಿದ್ರಂತೆ ಭಾರ್ಗವಪುರಿ ಅದಕ್ಕೆ ಸೀತಾ ಸಮೇತನಾಗಿ ರಾಮ ಅಲ್ಲಿ ಹನುಮಂತನನ್ನು ಆಮೇಲೆ ಜೋಡಿಸಿದ್ದಾರೆ ಪೀಠದಲ್ಲಿ ಹನುಮಂತ ಇಲ್ಲ ಆ ಸ್ವಾಮಿಯ ಪಾದದಲ್ಲಿ ಬಹಳ ಹೊತ್ತು ನಾನು ಕೂತು ಪಟ್ಟಿದ್ದೇನೆ ರಾಜಕುಮಾರ ಅಂಥ ರಾಮ ಸುಂದರ ರಾಮನನ್ನು ಬೇರೆ ಎಲ್ಲಿ ನೀವು ಭಾರತ ಭೂಮಿಯಲ್ಲಿ ಕಾಣಲಾರ್ರಿ ಆನಂದ ಬಾಷ್ಪ ಬಂದು ಬಿಡುತ್ತೆ ಅದು ಅಶ್ವಿನಾವಿವರೂಪೇ ವಿವರೂಪೇಣ ಸಮುಪಸ್ಥಿತ ಯೌವನೂ ಎದುಚ್ಛೈವ ಗಾಂಪ್ರಾಪ್ತವು ಅಕಸ್ಮಾತ್ತಾಗಿ ಏನಾದ್ರು ಭೂಮಿಗೆ ಬಂದುಬಿಟ್ರು ದೇವತೆಗಳು ಅಶ್ವಿನಿ ಕುಮಾರರು ಅಲ್ಲ ನಿಜವಾಗಿ ಬಂದಿದ್ದಾರೆ ಇವರು ದಯವಿಟ್ಟು ಹೇಳಬೇಕು ನನಗೆ ನನ್ನ ಮನಸ್ಸು ತಡೀತಾ ಇಲ್ಲ ಇವರು ಯಾರು ಯಾರು ಬೇಗ ಹೇಳಬೇಕು ಇನ್ನೂ ಅನೇಕ ಶ್ಲೋಕಗಳು ವಿಧಿ ಇಲ್ಲದೆ ಬಿಡ್ತಾ ಇದ್ದೇನೆ ರಾಮಾಯಣವನ್ನು ಓದುವ ರುಚಿ ಇದ್ದವನಿಗೆ ಶ್ಲೋಕ ಬಿಡುವುದು ಮಹಾಪಾತಕ ನಮಗೆ ವೇಳೆ ಇಲ್ಲ ನಾನೇನು ಮಾಡಲಿ ಇದು ಬೆಂಗಳೂರು ಬೇರೆ ಇದು ಒಂದೇ ಮಾತಲ್ಲಿ ಹೇಳಿದರು ವಿಶ್ವಾಮಿತ್ರ ಪುತ್ರವು ದಶರಥ ಇವರು ದಶರಥನ ಮಕ್ಕಳಪ್ಪ ಅಂತ ದಶರಥನ ಮಕ್ಕಳೇ ಇವರು ಪಾಯಸದಿಂದ ಹುಟ್ಟಿದ ಮಕ್ಕಳಲ್ಲವೇ ಹಾಗಿದ್ರೆ ನನ್ನ ರೇಖಾಚಾರ ಸರಿಯಾಯಿತು ಒಂದು ಕೆಲಸ ಇದೆ ಮಹಾಧನುಷ ಜಿಜ್ಞಾಸಾಂ ಕರ್ತು ಆಗಮನಂ ತಥಾ ನಾ ಸಮಾಚಾರ ಕೇಳಿದ್ದೆ ಅಹಲ್ಯ ದರ್ಶನಂ ಇವ ಗೌತಮೇನ ಸಮಾಗಮಂ ನಮ್ಮ ಪುರೋಹಿತ ಹೇಳಿದ ಅವರಪ್ಪ ಅಮ್ಮ ಮತ್ತೆ ಸೇರಿಕೊಂಡರಂತೆ ಬಿಡಿಸಿದ ಸಂಸಾರವನ್ನು ಮತ್ತೆ ಕೂಡಿಸಿದಂತೆ ರಾಮಚಂದ್ರ ಇದೇ ರಾಮಚಂದ್ರ ಹಾಗೆ ನನ್ನ ಮನೆ ಮನೆಗೆ ಬಂದಿದ್ದಾನೆ ಇಲ್ಲೊಂದು ಬಿಲ್ಲಿದೆ ಇದನ್ನು ಒಂದು ಕೈ ನೋಡಲಿ ಮಹಾಧನುಷಿ ಜಿಜ್ಞಾಸಾಂ ಬಿಲ್ಲನ್ನು ಎತ್ತಬಲ್ಲ ಕಟ್ಟಬಲ್ಲ ಮುರಿಯಬಲ್ಲ ಅಂತ ಅವನಿಗೆ ಗೊತ್ತಿದೆ ಆದರೆ ಒಂದೇ ಸಲಕ್ಕೆ ಹೇಳಿದರೆ ರಸಭಂಗವಾಗುತ್ತೆ ಆ ವಿಲ್ಲನ್ ಸುಮ್ಮನೆ ನೋಡಲಿ ಅಂತ ತಮಾಷೆಗೆ ಹೇಳಿದ ಹಾಗೆ ಮೇಲ್ನೋಟಕ್ಕೆ ಮಹಾಪುರುಷತ್ವವನ್ನು ಪ್ರಕಟ ಮಾಡದೇ ಹೇಳಲಾಗಿ ಅದಕ್ಕೇನಾಗಲಿಂದರು ಅಲ್ಲಿನ ಮುಂದಕ್ಕೆ ಉತ್ಸವದಲ್ಲಿ ಊರು ತುಂಬ ಕರ್ಕೊಂಡು ಹೋಗಿದ್ದಾರೆ ಮೆರವಣಿಗೆ ಆಯಿತು ಅವರಿಗೊಂದು ಬಿಡಾರವನ್ನು ಕಲ್ಪನೆ ಮಾಡಿದರು ಅದು ಋಷಿವಾಟಿಗೆ ವಿಶ್ವಾಮಿತ್ರರ ಅತಿಥಿ ಗೃಹದಲ್ಲಿಯೇ ರಾಮಲಕ್ಷ್ಮಣರು ತಂಗಿದ್ದಾರೆ ಅಲ್ಲಿಂದ ಆಚೆಗೆ ಶತಾನಂದರು ಬಂದರು ರಾಮನನ್ನು ಬಾಚಿ ತಬ್ಬಿಕೊಂಡರು ಲಕ್ಷ್ಮಣನನ್ನು ತಬ್ಬಿಕೊಂಡರು ಮಗು ಮಕ್ಕಳಿರ ನೀ ಎಂಥ ಅದೃಷ್ಟವಂತರೋ ವಿಶ್ವಾಮಿತ್ರರು ನಿಮಗೆ ಗುರುಗಳಾಗಿ ಬಂದಿದ್ದಾರೆ ಅವರ ಚರಿತ್ರೆ ಗೊತ್ತೇ ನಿಮಗೆ ಅವರು ಹೇಳ್ಕೊಳ್ಳೋದಿಲ್ಲ ಹಳೆಯ ಚರಿತ್ರೆಯನ್ನು ನಾನು ಹೇಳ್ತೇನೆ ಅಂತ ಶುರು ಮಾಡಿದರು ವಿಶ್ವಾಮಿತ್ರೋಪಾಖ್ಯಾನ ಬಾಲಕಾಂಡದಲ್ಲಿ ತುಂಬ ಶ್ರೇಷ್ಠವಾದದ್ದು ಇದನ್ನು ವಿಸ್ತಾರವಾಗಿ ಹೇಳಿದರೆ ಇವತ್ತು ನಾಳೆ ಎರಡು ದಿವಸ ಇದೇ ಕಥೆಯಾಗುತ್ತೆ ಹೇಳಿದೆ ದೃಪಚಾರವಾಗುತ್ತೆ ನೀವೇ ರೋಲಿಂಗ್ ಕೊಟ್ಟುಬಿಡಿ ಬಿಟ್ಟು ಬಿಟ್ಟುಬಿಡ್ತೀನಿ ಮುಂದೆ ಹೋಗ್ತೀನಿ ಹಾಗೆ ಹೇಳಬೇಡಿ ಬಿಟ್ಟರೆ ತಪ್ಪಾಗುತ್ತೆ ಸೂಕ್ಷ್ಮದಲ್ಲಿ ಹೇಳ್ತೇನೆ ಇದು ಎಂಥ ಘೋರವಾದ ಕಥೆ ವಿಶ್ವಾಮಿತ್ರರ ಕತೆ ಪೂರ್ವದಲ್ಲಿ ಇವರು ಭರತವಂಶದ ಚಕ್ರವರ್ತಿ ಭರತನ ವಂಶದಲ್ಲಿಯೇ ಸಾಕ್ಷಾತ್ತಾಗಿ ಬಂದವರು ವಿಶ್ವರಥ ಎಂಬುದಾಗಿ ಇವರ ಹೆಸರು ಕಥೆ ನೀವು ಕೇಳಿದ್ದೀರಿ ಈ ಕಥೆ ನಡೆಯುವ ಕೆಲವೇ ವರ್ಷಗಳ ಹಿಂದೆ ಸಹಸ್ರಾರ್ಜುನ ಸೋಮವಂಶದ ಕ್ಷತ್ರಿಯ ದೊರೆ ಅತ್ಯಂತ ಧಾರ್ಮಿಕ ಯಾವನ ರಾಜ್ಯದಲ್ಲಿ ಕಳ್ಳಕಾಕರ ಕಾಟ ಇರಲಿಲ್ಲವೋ ಯಾವನ ಹೆಸರನ್ನು ಇವತ್ತೂ ನೀವು ನೆನೆಸಿಕೊಂಡರೆ ಕೈ ಮರೆತು ಬೇರೆ ಕಡೆ ಇಟ್ಟ ಪದಾರ್ಥವು ಈಗ ಬೇಗನೆ ದೊರಕುತ್ತದೆಯೋ ಕಳುವಾಗಿದ್ದದ್ದು ದೊರಕತದೆಯೋ ಪಂಚಾಂಗದಲ್ಲಿ ಹಾಕಿದ್ದಾರೆ ಕಾರ್ತವೀರ್ಯಾರ್ಜುನೋ ನಾಮ ಕೇಳಿದ್ರು ರಾಜಾ ಬಾಹು ಯಸ್ಯ ಸ್ಮರಣ ಮಾತ್ರೇಣ ನಷ್ಟದ್ರವ್ಯೋಪಲಭ್ಯತೆ ಪಂಚಾಂಗದಲ್ಲಿ ಹಾಕಿದ್ದಾರೆ ಒಂದು ಬೀಗದ ಕೈ ಕಾರ ಬೀಗದ ಕೈ ಎಲ್ಲೋ ಅರ್ಜೆಂಟ್ ಹೊರಟಿದ್ದೀರಿ ಆ ಬೀಗದ ಕೈಯಲ್ಲಿ ಚಪ್ಪಲಿಯಲ್ಲಿ ಹೆಲ್ಮೆಟಲ್ಲಿ ಮತ್ತೊಂದೆಲ್ಲಿ ಮನೆಯಲ್ಲಿ ಗಡಿಬಿಡಿಯೋ ಗಡಿಬಿಡಿ ಆ ಹೆಣ್ಣು ಮಗಳು ಪಾಡು ಬೇಡ ಪಂಚಾಯಿತಿ ಇದು ಹೇಳೋಕೆ ಬದಲಾಗಿ ಆ ಬೀಗದ ಕೈಯಲ್ಲಿ ಅಲ್ಲಿಟ್ಟಿನೇ ಇಲ್ಲಿಟ್ನೆ ಇಪ್ಪತ್ತು ಕಡೆ ಹುಡುಗೋಗಬೇಕು ಆರ್ತವೀರ್ಯಾರ್ಜುನ್ ಒಂದು ಶ್ಲೋಕ ಹೇಳಿ ಐದು ನಿಮಿಷ ಅದೆಲ್ಲಿದೆ ನಿಮಗೆ ಜ್ಞಾಪಕ ಬರುತ್ತೆ ಹನುಮಂತನ ಹೆಸರನ್ನು ಹೇಳಿದ್ರು ಕಳೆದು ಹೋದ ಪದಾರ್ಥ ಜ್ಞಾಪಕಕ್ಕೆ ಬರುತ್ತೆ ಅನೇಕ ಗೊತ್ತಿಲ್ಲ ಇದು ಆಂಜನೇಯ ಜಪಾಟಲ ನಮ್ಮ ಶ್ಲೋಕ ಹೇಳಿದರೆ ಅಷ್ಟೇ ಅಲ್ಲ ಯಾರೋ ದೂರದಿಂದ ಬಂಧುಗಳು ಬರಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಬರಲಿಲ್ಲ ಹನುಮಂತನ ಜಪ ಮಾಡಿದರೆ ಎಲ್ಲಿದ್ದರೂ ಕರ್ಕೊಂಬರ್ತಾನೆ ಅಂತ ಒಂದು ನಂಬಿಕೆ ಇದೆಲ್ಲ ಹೇಳ್ತೇವೆ ಇಂಥ ಒಳ್ಳೆಯ ಧಾರ್ಮಿಕನಾದ ಕಾರ್ತಿವೀರನಿಗೆ ಒಂದು ದುರ್ಬುದ್ಧಿ ಉಂಟಾಗಿ ಜಮದಗ್ನಿ ಎಂಬ ಬ್ರಾಹ್ಮಣರನ್ನು ಕೆಣಕಿ ಈ ಸಾಂಕೇತಿಕ ಕಥೆ ಅವರ ಆಶ್ರಮದಲ್ಲಿದ್ದ ಗೋವು ತನಗೆ ದಕ್ಕಬೇಕು ಅಂತ ಬಲಾತ್ಕಾರವನ್ನು ಮಾಡಿ ಅದು ಸಿಕ್ಕದೆ ಜಮದಗ್ನಿಗಳ ಕೊಲೆಯನ್ನು ಮಾಡಿ ಬ್ರಹ್ಮಕ್ಷತ್ರ ತಾಕಲಾಟವಾದ ಭೀಕರ ಕಾಲ ಇವತ್ತಿನಂತೆ ಬ್ರಾಹ್ಮಣರದೇನು ವಿಶೇಷ ಅಲ್ಲ ಅವರು ತಪಸ್ಸು ಮಾಡ್ತಾರೆ ಒಂದು ರಾಮಾಯಣ ಹೇಳಬೇಕಾದ್ರೆ ಎಷ್ಟು ವರ್ಷ ಓದಬೇಕು ಹೋಲ್ ಲೈಫ್ ಟೈಮ್ ಯು ಟು ಸ್ಪೆಂಡ್ ಇದು ಜಂಬುಕೋಸ್ಕರ ಹೇಳಿದ ಮಾತಲ್ಲ ಸಿಖ್ ಕಡೆ ಶ್ಲೋಕ ಕೈಗೆ ಬರಬೇಕು ಅರ್ಥ ಹತೋಟಿಗೆ ಬರಬೇಕು ಪುರಾಣಗಳನ್ನೆಲ್ಲ ವಶ ಮಾಡಿಕೊಳ್ಳಬೇಕು ಇದು ಒಂದೇ ಕೆಲಸ ನಾವು ಮಾಡಬೇಕಾದ್ರೆ ನನ್ನ ಜೀವನ ತಕ್ಕ ಮಟ್ಟಿಗೆ ಇದಕ್ಕೆ ಬೇಕಾದ ಸೌಕರ್ಯದಲ್ಲಿರುವಂಥ ಮಾಡಬೇಕಾದ ನಿಮ್ಮ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದಕ್ಕಾಗಿ ಹಳೆ ಕಾಲದಲ್ಲಿ ಬ್ರಾಹ್ಮಣರನ್ನು ಕರೆದು ಅಗ್ರಹಾರ ನಿರ್ಮಾಣ ಮಾಡಿ ನಿಮ್ಮ ಹೋಮ ಹವನ ಸ್ವತಂತ್ರ ಚಿಂತನೆ ಚೆನ್ನಾಗಿ ನಡೆಯಲಿ ಅಂತ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಷ್ಠೆ ಮಾಡ್ತಿದ್ದರು ಭೂಮಿ ಕಾಣಿ ಎಲ್ಲ ಕಿತ್ಕೊಂಡು ಅವರನ್ನು ಓಡಿಸಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತೇನಾಗಿದೆ ಅಂದರೆ ಆ ಜಾಗ ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಮುಸಲ್ಮಾನರು ಆಕ್ರಮಿಸಿಕೊಂಡು ಯಾರು ದೀನರು ದರಿದ್ರರು ದಲಿತರು ಅತ್ಯಂತ ಹಿಂದುಳಿದ ವರ್ಗಗಳು ಅವ್ರನ್ನೆಲ್ಲ ಕನ್ವರ್ಟ್ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಬೈ ಟ್ರಾನ್ಸ್ಪ್ಲಾಂಟಿಂಗ್ ಬ್ರಾಮಿನ್ಸ್ ಬೇರೆ ಕಡೆಗೆ ಹಾಕಿದ್ದರಿಂದ ನಮ್ಮೂರಲ್ಲಿ ಒಂದು ಚರ್ಚ್ ಒಂದು ಮಸೀದಿ ಇರಲಿಲ್ಲ ಐವತ್ತು ವರ್ಷಗಳ ತನಕ ಈಗ ನಾಲ್ಕು ಮಸೀದಿ ಇದೆ ಆರು ಚರ್ಚ್ ಜಾತಿಗೆ ಹೇಳ್ತೇವೆ ಅಂದರೆ ಬುದ್ಧಿ ಹೇಳೋರಿಲ್ದೇ ಹೋಗಿಬಿಟ್ರು ಅವರೆಲ್ಲ ಇಲ್ಲಿದ್ದಾರೆ ಬೆಂಗಳೂರು ಬಂದು ಸೇರಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಟ್ರಾಫಿಕ್ ಸಿಗ್ನಲಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾರೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಈ ತಪಸ್ಸಿನಿಂದ ಯಾವ ಸಿದ್ಧಿಯೂ ಇಲ್ಲ ಓಡಾಡುವ ಕಾರ್ನಲ್ಲಿ ಅಕಸ್ಮಾತ್ ಏನಾರು ನಂದು ಈ ರೆಕಾರ್ಡು ಕ್ಯಾಸೆಟ್ಟು ಸಿಡಿ ಗಿಡಿ ಹಾಕಿದ್ರೆ ಅಷ್ಟೇ ನಿಮ್ಮ ತಪಸ್ಸು ಅಲ್ಲಿ ತಪಸ್ಸಾಗೋದಿಲ್ಲ ಸ್ವತಂತ್ರ ಚಿಂತನೆಗೆ ಅವಕಾಶವಿಲ್ಲ ಬ್ರಾಹ್ಮಣರಿಗೆ ಕ್ಷತ್ರಿಯಕ್ಕೆ ತಾಕಲಾಟ ಬಂದರೆ ರಾಷ್ಟ್ರ ಉಳಿಯುವುದಿಲ್ಲ ಋಗ್ವೇದದಲ್ಲಿ ಹೇಳಿದ್ದಾರೆ ಮಹಾಭಾರತದಲ್ಲಿ ವಸಿಷ್ಠ ಚರಿತ್ರೆಯಲ್ಲಿ ಹೇಳಿದ್ದಾರೆ ಮೇಖಲಾಹ ಲಾಟಾಹ ದ್ರವಿಡಾಹ ಈಜಿಪ್ಟ್ ದೇಶದಲ್ಲಿ ಇವತ್ತೇನು ಸಿರಿಯಾ ಅಂತ ಕರೀತೀರಿ ಪ್ಯಾಲೆಸ್ಟೈನ್ ಅಂತ ಹೇಳ್ತೀರಿ ಇರಾಕ್ ಇರಾನ್ ಅಂತ ಹೇಳ್ತೀರಿ ಅಲ್ಲೆಲ್ಲ ಬ್ರಾಹ್ಮಣರು ಸಮುದ್ರವಾಗಿದ್ದ ಕಾಲ ಪೂರ್ವದಲ್ಲಿ ಕ್ಯಾಂಬೋಡಿಯಾ ಸಯಾಮ್ ಚಂ ಚಂಪಾರಣ್ಯ ವಿಯೆಟ್ನಾಂ ತನಕ ಬ್ರಾಹ್ಮಣರಿದ್ದರು ಅವ್ರನ್ನೆಲ್ಲ ಒದ್ದು ಕಳಿಸಿದ್ರು ಅಲ್ಲಿದ್ದವರು ಚೀಣಿಯರು ಬರ್ಬರರು ಪುಳಿಂದರು ಹೂಣರು ಹೀಗಾಗಿ ಅಲ್ಲಿ ಇವತ್ತು ಆ ಸಂಸ್ಕೃತಿ ನಿರ್ನಾಮವಾಯಿತು ಬ್ರಾಹ್ಮಣರಲ್ದೇದ ಕಡೆ ಧರ್ಮದ ಸಂಸ್ಕೃತಿ ಉಳಿಯೋದಿಲ್ಲ ಬ್ರಾಹ್ಮಣ ಅಂದರೆ ಜಾತಿ ಬ್ರಾಹ್ಮಣ ಅಲ್ಲ ಇದನ್ನು ಹೇಳೋನು ಬೇಕು ರಾಮಾಯಣ ಬೇಕು ವೇದ ಬೇಕು ಮಹಾಭಾರತ ಬೇಕು ಭಾಗವತ ಬೇಕು ವರ್ಷಗಟ್ಟಲೆ ಹೇಳಿ 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 ಸ್ಕೂಲು ಕಾಲೇಜಿಗೆ ಹೋಗೋದಲ್ಲ ಇದೇ ಸ್ಕೂಲು ಇದೇ ಕಾಲೇಜು ಡಿ ಜೆ ಮಾಡಿದ ಸ್ಕೂಲ್ ಇದು ವರ್ಷಗಟ್ಟಲೆ ಕೇಳಿದರೆ ನೀವು ಕಲ್ಚರ್ಡ್ ಆಗೋದಿಲ್ಲ ಯೋಚನೆ ಮಾಡಿ ಡೂ ಯು ಬಿಕಮ್ ಕಲ್ಚರ್ಡ್ ಆರ್ ಅನ್ಕಲ್ಚರ್ಡ್ ಈ ಕಲ್ಚರ್ ನಿಮಗೆ ನೂರು ವರ್ಷ ಕಲಿತರೂ ಸ್ಕೂಲಲ್ಲಿ ಕಾಲೇಜಲ್ಲಿ ಸಿಕ್ಕೋದಿಲ್ಲ ನಲವತ್ತು ವರ್ಷ ಪಾಠ ಹೇಳಿ ಕಾಲೇಜಲ್ಲಿ ಸಿಕ್ಕದೇ ಇದ್ದ ತೃಪ್ತಿಯನ್ನು ನಿಮ್ಮಲ್ಲಿ ನಾನು ಪಡೀತಾ ಕೂತಿದ್ದೇನೆ ಇಲ್ಲಿ ಹೇಳಿದರೆ ಸಂತೋಷವಾಗುತ್ತೆ ಅಂತ ಪ್ರಯೋಜನಕ್ಕೆ ಬರುತ್ತೆ ಅಂತ ಇದು ಯಾತಿ ಕೇಳ್ತೇವೆ ಅಂದರೆ ಒಂದು ಕೊರತೆ ದೇರ್ ರೀಸನ್ ಇನ್ ಆರ್ ಅರ್ಜ್ ಆ್ಯಂಡ್ ಆಲ್ ಕಲ್ಚರ್ ಈಸ್ ಬಾರ್ನ್ ಔಟ್ ಆಫ್ ಸಮ್ ಇಂಟರ್ನಲ್ ಅನ್ರೆಸ್ಟ್ ಮನುಷ್ಯನ ಮನಸ್ಸಲ್ಲಿ ಅತೃಪ್ತಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಅದು ಕಾರ್ತಿವೀರ್ಯ ಅರ್ಜುನ್ ನನಗೆ ಬರಲಿಲ್ಲ ಆ ಜಮದಗ್ನಿಗಳನ್ನು ಕೊಂದ ಕೊಂದದ್ದರಿಂದ ಋಷಿ ಕುಲ ಸಿಡಿದೆದ್ದಿತು ಋಷಿಗಳೆಲ್ಲ ಸೈನಿಕರಾದರು ಪರಶುರಾಮರು ಸೇನೆಯನ್ನು ಕಟ್ಟಿದರು ವ್ಯಾಘ್ರಾಜನ ಹಾಕಿಕೊಂಡು ಕುದುರೆಗಳ ಮೇಲೆ ಇಡೀ ಸಮಸ್ತ ಭೂಮಿಯಲ್ಲಿರ್ತಕ್ಕ ಕ್ಷತ್ರಿಯರನ್ನೆಲ್ಲ ಕೊಂದರು ದುಷ್ಟ ಕ್ಷತ್ರಿಯರೇ ಬೇಡ ಬ್ರಾಹ್ಮಣರೇ ಬೇಡ ಅಂತ ಅವನು ಹೌದಾ ಕ್ಷತ್ರಿಯರೇ ಬೇಡ ಅಂದ್ರೆ ಇವರು ಭೂಮಿಯನ್ನೆಲ್ಲ ಬ್ರಾಹ್ಮಣರ ಆಡಲಿ ಅಂತ ಅಕರ್ಷವಾಗಿ ಓದ್ತದವ್ರೆ ದಾನ ಕೊಟ್ಟುಬಿಟ್ರು ಪರಶುರಾಮರು ಅದು ಎಂಥ ಸೋಷಿಯಲ್ ಕ್ರಾಂತಿ ಯೋಚನೆ ಮಾಡಿಕೊಳ್ಳಿ ಪರಶುರಾಮ ಅವತಾರದ ಕ್ರಾಂತಿ ಭಗವಾನ್ ಪರಶುರಾಮ ಅಂತ ಒಂದು ಕಾದಂಬರಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಕೆ ಎಮ್ ಮುನುಷಿಯವರು ಭಾರತೀಯ ವಿದ್ಯಾಭವನ್ ಪಬ್ಲಿಕೇಶನ್ ಭಗವಾನ್ ಪರಶುರಾಮ ಜೈ ಪೃಥ್ವಿ ವಲ್ಲಭ ಪೃಥ್ವಿರಾಜನ ಕಥೆ ಒಳ್ಳೆಯ ಕಾದಂಬರಿಕಾರರು ಈ ಸಂಸ್ಕೃತಿ ದೃಷ್ಟಿಯಿಂದ ಬರೆದಿದ್ದಾರೆ ಈಗ ಪುಸ್ತಕ ಸಿಕ್ಕುತ್ತೋ ಸಿಕ್ಕೋದಿಲ್ಲವೋ ಇವತ್ತಿನ ಭಾರತೀಯ ವಿದ್ಯಾಭವನ ಎಲ್ಲ ಸರ್ಕಾರಕ್ಕೆ ಅಡ್ಜಸ್ಟ್ಮೆಂಟಾಗಿ ಹೋಯಿತು ಮುನ್ಸಿ ಇರೋ ತನಕ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ತಪ್ಪು ಮಾಡಿದ ತಪ್ಪು ಅಂತ ಹೇಳ್ತಿದ್ರು ಅಂಥ ಪರಶುರಾಮರು ಕೋಲಾಹಲ ಮಾಡಿ ಕೆಲವೇ ವರ್ಷಗಳಲ್ಲಿ ಮತ್ತೆ ವಿಶ್ವಾಮಿತ್ರಗೆ ಅದೇ ದುರ್ಬುದ್ಧಿ ಇವತ್ತಿನ ದುರ್ಬುದ್ಧಿ ಎಷ್ಟು ಸಲ ರಿಪೀಟ್ ಆಗುತ್ತೆ ನೋಡಿ ಕತೆ ಹೇಳ್ತಾರೆ ಬೇಟೆಗೆ ಹೋದ ವಿಶ್ವರಥ ಬಾಯಾರಿಕೆ ಆಯಿತು ಅಲ್ಲೊಂದು ಆಶ್ರಮ ಪಕ್ಕದಲ್ಲಿತ್ತು ಯಾರ್ದು ಅಂತ ಕೇಳಿದೆ ವಸಿಷ್ಠರದು ಅಂತ ಹೇಳಿದರು ಯಾರಿದ್ದೀರಪ್ಪ ಸ್ವಲ್ಪ ನೀರುಗೀರ್ ಕೊಡಿ ಅಂತ ಕೇಳಿದ್ರು ಆ ಲಕ್ಷಣವನ್ನು ನೋಡಿದು ಕಾಯೋ ಹುಡುಗರು ಬಂದು ಗುರುಗಳಿಗೆ ಹೇಳಿದ್ರು ದೊರೆ ಬಂದಾಗಿದೆಯಲ್ಲ ಅಂತ ವಸಿಷ್ಠರೇ ಬಂದರು ಪೂರ್ಣ ಕುಂಭ ಕೊಟ್ಟರು ದೊರೆ ನೀ ಬಂದಿದ್ದೀಯಪ್ಪ ಹೇಳಿದೆ ಕೇಳದೆ ಬರೀ ನೀರಲ್ಲ ಆತಿಥ್ಯ ಮಾಡ್ತೇನೆ ಅಯ್ಯಯ್ಯೋ ಆತಿಥ್ಯ ಎಲ್ಲಿ ಮಾಡ್ತೀರಿ ಹತ್ತು ಸಾವಿರ ಸೈನ್ಯ ಇದೆ ನನಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತೇನೆ ಎಂದರು ಕ್ಷಣ ಮಾತ್ರದಲ್ಲಿ ಎಲ್ಲ ಷಡ್ರಸೋ ಅರಮನೆಯಲ್ಲಿ ಸಿಕ್ಕದೆದ್ದಡಿಗೆ ಊಟ ಆಯಿತು ಊಟದ ಮೇಲೆ ಎಲೆ ಅಡಿಕೆ ನಾನಾ ವಿಧವಾದ ಪಾನೀಯಗಳು ಮಲ್ಕೊಳ್ಳೋದಕ್ಕೆ ಹಾಸಿಗೆಗಳು ನರ್ತನ ತೃಪ್ತಿ ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಅಂಬೆ ಊರು ಶ್ರೀ ಮೇನಿಕೆಯರು ಇದನ್ನೆಲ್ಲ ನೋಡಿದ ಆ ವಿಶ್ವರಥ ನಿದ್ದೆ ಬರಲಿಲ್ಲ ಸಾಯಂಕಾಲ ಬ್ರಾಹ್ಮಣನ ವಸಿಷ್ಠರನ್ನು ಕರೆದು ಕೇಳಿದ ಎಷ್ಟು ವರ್ಷದಿಂದ ಕೂಡ ಹಾಕಿದ್ರಿ ಅನ್ನ ಇದೆಲ್ಲ ಪದಾರ್ಥ ಅವ್ರು ಹೇಳಿದ್ರು ಹುಚ್ಚ ಕೂಡ ಹಾಕಿದ ಪದಾರ್ಥವೇ ಇದು ನನ್ನ ತಪಸ್ಸಿಗೆ ಭಂಗ ಬರದೇ ಇರಲಿ ಇಂಥ ದೇವತೆಗಳು ಒಂದು ಗೋವನ್ನು ಕೊಟ್ಟಿದ್ದಾರೆ ಇದು ಸಿಂಬಾಲಿಕ್ ಕೌ ಅದು ಕಾಮಧೇನು ಶಬಲೆ ನಾನು ಏನು ಕೇಳಿದ್ರೂ ಅದು ನನಗೆ ಕೊಡುತ್ತೆ ಅದು ನನ್ನ ವರ್ಚಸ್ಸು ಆಗಿದೆ ಎಂದರು ಅವರ ವರ್ಚಸ್ಸೇ ಏನು ಬೇಕಾದ್ರೂ ಸೃಷ್ಟಿ ಮಾಡತಕ್ಕಂಥ ಬ್ರಾಹ್ಮಣನ ವರ್ಚಸ್ಸಿಗೆ ಗೋವು ಎಂಬುದಾಗಿ ಹೆಸರು ಆಶ್ರಮ ಕರ್ಕೊಂಡು ಹೋಗಿ ತೋರಿಸಿದ್ರು ಆ ಗೋವಿನ ಅಲಂಕಾರ ಆಗಿತ್ತು ಆಮೇಲೆ ಅದನ್ನು ನೋಡಿದ ಕೂಡಲೇ ಕಳ್ಳನ ಬುದ್ಧಿ ಉಂಟಾಯಿತು ದೊರೆಗೆ ರತ್ನಹಾರೀಶ ಪಾರ್ಥಿವ ನ್ಯಾಷ್ನಲೈಸ್ ಮಾಡ್ತೇನೆ ಎಂದರು ಒಳ್ಳೆಯ ಪದಾರ್ಥ ಇದ್ದರೆ ಸರ್ಕಾರಕ್ಕಿರಲಿ ನಷ್ಟವಾಗಿದ್ದರೆ ನಿಮ್ಮ ತಲೆಗಿರಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಬಂತಲ್ಲ ನ್ಯಾಷನಲೈಸೇಷನ್ನು ನಾನು ತಗೊಂಡು ಹೋಗ್ತೀನಿ ಶ್ರೇಷ್ಠವಾದ ಪದಾರ್ಥಗಳು ರಾಜನ ಕಡೆ ಇರಬೇಕು ಎಲ್ಲ ಇದು ದೇವತೆಗಳು ನನಗೆ ಅಂತ ಕೊಟ್ಟಿದ್ದಾರೆ ನಿನಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ ಅಂದರು ಕೀರ್ತಿ ಆತ್ಮವತೋ ಯಥಾ ನನ್ನ ಕೀರ್ತಿಯನ್ನು ನಿಮ್ಮ ಹೆಸರಿಗೆ ಬರಿ ಅಂತ ಕೇಳಿದ ಹಾಗಿದೆ ನನ್ನ ಕೀರ್ತಿ ನಿನ್ನ ಹೆಸರು ಕೊಡೋದಾಗೆ ಸ್ವಾಮಿ ನೀವು ಎ ಮಾಡಿದ್ದೀರಿ ಯಾರೋ ಡಿಲಿಟ್ ಬೇರೆ ಕೊಟ್ಟಿದ್ದಾರೆ ಡಿ ನೀವೇ ಇಟ್ಕೊಳ್ಳಿ ಎ ನಾನು ಕೊಡಿ ಅಂತ ಕೇಳಿದ್ರೆ ನಾ ಕೊಡೋಕ್ಕಾಗುತ್ತೆ ನೋಡಿ ರಾಮಾಯಣ ಹೇಳ್ತೀರಲ್ಲ ಬರೀ ಹರಿಶ್ಚಂದ್ರೋಪಾಖ್ಯಾನ ಇದೊಂದನ್ನು ಹೇಳುವಂಥ ಶಕ್ತಿ ನನಗೆ ಕೊಡಿ ನಾ ಕೊಡೋಕೆ ಸಿದ್ಧ ಆದರೆ ಆಗೋದಿಲ್ವಲ್ಲ ಏನು ಮಾಡೋಣ ಒಬ್ಬರು ಕೀರ್ತಿ ಒಬ್ಬರು ಕೊಡೋಕೆ ಬರೋದಿಲ್ಲ ಈ ಉದಾಹರಣೆ ಕೊಟ್ಟಿದ್ದಾರೆ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿ ಬಲಾತ್ಕಾರ ಮಾಡುವಾಗ ಆ ಗೋವು ಬಂದು ಬಿಡಿಸಿಕೊಂಡು ಮಹರ್ಷಿಯೇ ವಸಿಷ್ಠರೇ ನಿಮಗೇನು ಅಪಚಾರ ಮಾಡಿದ್ದೆ ನಾನು ಈ ಕಟುಕನಿ ಕೈ ಕೊಡ್ತಾ ಇದ್ದೀರಲ್ಲ ಅಂದಾಗ ಅವರು ಹೇಳಿದರು ಅಮ್ಮ ದಿಸ್ ಇಸ್ ಎ ಕೇಸ್ ಆಫ್ ಅನ್ ಇಂಡಿವಿಜುವಲ್ ವರ್ಸಸ್ ಗೌರ್ನಮೆಂಟ್ ಈ ಮಾತು ಹೇಳ್ತಾರೆ ವಸಿಷ್ಠರು ನಾನೊಬ್ಬ ಬಡಪಾಯಿ ವ್ಯಕ್ತಿ ಹೆಂಗಲ್ ಇಂಡಿವಿಜುವಲ್ ಇದು ಒಂದು ಸರ್ಕಾರ ಅದರ ವಿರುದ್ಧವಾಗಿ ನಿಂತಿದೆ ನಾನೇನು ಮಾಡಲಿ ಆಗ ಗೋವು ಹೇಳ್ತು ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ತೇನೆ ಅದಕ್ಕೆ ನೀವು ಅಪ್ಪಣೆ ಕೊಟ್ಟರು ಸಾಕು ಅಂತು ಅಪ್ಣೆ ಕೊಟ್ಟರು ಅಲ್ಲಿಂದ ಮುಂದಕ್ಕೆ ಈ ವಿಶ್ವಾಮಿತ್ರರ ಕಥೆ ಋಗ್ವೇದಲ್ಲಿ ತುಂಬ ದೊಡ್ಡದಾಗಿದೆ ಅದನ್ನು ನಮ್ಮ ಕನ್ನಡದ ಕವಿ ವಿನಾಯಕ ಕೃಷ್ಣ ಗೋಕಾಕರು ಭಾರತ ಸಿಂಧು ರಶ್ಮಿಯಲ್ಲಿ ಸ್ವಲ್ಪ ದಿಕ್ಕು ಬದಲಾಯಿಸಿ ಬರೆದಿದ್ದಾರೆ ಕಥೆಯನ್ನು ವಸಿಷ್ಠರನ್ನು ಪ್ರತಿಗಾಮಿಗಳು ಅಂತಲೂ ವಿಶ್ವಾಮಿತ್ರನ ಪುರೋಗಾಮಿಗಳು ಅಂತ ಕಥೆಗೆ ಉಲ್ಟಾ ತಿರುವನ್ನು ಕೊಟ್ಟು ಬರೆದಿದ್ದಾರೆ ಬರೆದು ಅದರ ಫುಟ್ ನೋಟಲ್ಲಿ ನನ್ನ ಪುಸ್ತಕ ರೆಫರ್ ಮಾಡಿ ವಸಿಷ್ಠ ವೇದ ಸಂಪಷ್ಟ ಐದನೇ ಸಂಪುಟದ ರೆಫರೆನ್ಸ್ ಕೊಟ್ಟು ನಾರಣಾಚಾರ್ಯರು ಪ್ರತಿಗಾಮಿಗಳು ಅಂತ ಬರೆದಿದ್ದಾರೆ ಅದನ್ನೊಬ್ಬರು ತೋರಿಸಿದ್ರು ನನಗೆ ಇನ್ನೆಲ್ಲದ ನಾ ಓದೋಕ್ಕೆ ಹೋಗ್ತಿರಲಿಲ್ಲ ಈ ಕಥೆ ಮುಂದೆ ನೀವೇ ಅರ್ಥ ಮಾಡಿಕೊಳ್ಳಿ ನಡೆದದ್ದೇನು ಭಾರತ ದೇಶದಲ್ಲಿ ಇವನಿನ್ನೂ ದೊರೆಯಾಗಿದ್ದ ವಿಶ್ವರಥ ತನ್ನ ಕಡೆ ಹತ್ತು ಘಟಾನುಘಟಿ ಭಾರತೀಯ ರಾಜರುಗಳನ್ನೆಲ್ಲ ಕೂಡಿಸಿದ ಹಿ ಯೂನಿಫೈಡ್ ಆಲ್ ದಿ ಮಿಲಿಟೆಂಟ್ ಕ್ಷತ್ರಿಯ ಫೋರ್ಸಸ್ ಆಫ್ ದಿಸ್ ಕಂಟ್ರಿ ಆನ್ ಹಿಸ್ ಸೈಡ್ ತೃತ್ಸು ಮೊದಲಾದವರೆಲ್ಲ ಸೇರಿಕೊಂಡು ಸಿಂಧೂ ನದಿ ತೀರ ಗಂಗಾ ತೀರ ಗೋದಾವರಿ ತೀರ ಕಾವೇರಿ ತೀರ ದಿ ಹೋಲ್ ಕಂಟ್ರಿ ವಾಸ್ ಮೇಡ್ ಟು ಫೈಟ್ ಅಗೇನ್ಸ್ಟ್ ಒನ್ ವಸಿಷ್ಠ ವಸಿಷ್ಠರ ವಶಿಷ್ಠರ ಏನು ಮಾಡಿತು ಔಟ್ಸೈಡ್ ದಿಸ್ ಕಾಂಟಿನೆಂಟ್ ಸಬ್ ಕಾಂಟಿನೆಂಟ್ ಗ್ರೇಟರ್ ಇಂಡಿಯಾ ಅಂತ ಹೇಳುವ ಕಡೆಯಲ್ಲಿ ಹೂಣರು ಬರ್ಬರರು ಶಕರು ಪುಳಿಂದರು ಕಿರಾತರು ಯಾರ್ಯಾರಿದ್ರು ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಪೀಪಲ್ ಫ್ರಮ್ ಔಟ್ಸೈಡ್ ಇಂಡಿಯಾ ಬಟ್ ಹಿಂದೂಸ್ ಹೂ ಬಿಲೀವ್ಡ್ ಇನ್ ವಸಿಷ್ಠ ಫಾಟ್ ಆ್ಯಂಡ್ ಡಿಸ್ಟ್ರಾಯ್ಡ್ ವಿಶ್ವಾಮಿತ್ರ ಸಾರ್ಮಿ ಇವತ್ತು ಅದೇ ಆಗುತ್ತೆ ನೋಡಿ ನಿಮ್ಮ ಭಾರತೀಯ ಸರ್ಕಾರ ಅವರಿಗೆ ಇವರಿಗೆ ಓಟ್ ಬೇಕು ಅಂತ ಹೇಳಿ ಅಪೀಸ್ ಮಾಡೋ ಸಲುವಾಗಿ ಹಿಂದೂಗಳ ವಿರುದ್ಧವಾಗಿ ನಿಂತರೆ ಐ ಆಮ್ ಶೂರ್

ದೇ ಆರ್ ಏಬಲ್ ಟು ನೆಗೋಷಿಯೇಟ್ ವೋಟ್ಸ್ ಇನ್ ದಿ ಸ್ಟೇಟ್ಸ್ ಬೇರೆ ಕಡೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಗ್ಗೂಡಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಪ್ರೆಷರ್ ತಂದರೆ ಇಲ್ಲಿ ನಾಯಿಗಳು ಮುದುಡ್ಕೊಂಡು ಹಾಕಿ ಮುದುಡ್ಕೊಳ್ತಾರೆ ಇಲ್ಲದೆ ಇರತಕ್ಕಂಥ ದರಿದ್ರ ಜನರು ಈ ದೇಶಕ್ಕೆ ನಾವೇ ನಮ್ಮ ಸಂಸ್ಕೃತಿಗೆ ಹಾಳು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಕೃತ ಬೇಡ ಅಂತ ಹೇಳ್ತೇವೆ ಕನ್ನಡ ಬೇಡ ಅಂತ ಹೇಳ್ತೇವೆ ಹೆಂಡತಿಯ ಮಕ್ಕಳನ್ನು ಓಟ್ ಸಲುವಾಗಿ ದುಷ್ಟ ಜನ ಬರ್ತಾರೆ ಈ ದೇಶದಲ್ಲಿ ಮುಂದಕ್ಕೆ ಆ ಕಥೆ ವಸಿಷ್ಠರ ಕಥೆ ಹೇಳಿಕೊಡುವ ಪಾಠ ಇದು ಒಂದು ಕಾಲದಲ್ಲಿ ಇವತ್ತು ಗ್ರೀಕರಂತ ಏನು ಹೇಳ್ತೀರಿ ಗ್ರೀಕರು ಯವನರು ಈ ಗೋವಿನ ಒಂದೊಂದು ರೋಮದಿಂದ ಕೂಪದಿಂದ ಕಣ್ಣಿಂದ ಕಾಲಿಂದ ಯೋನಿ ಪ್ರದೇಶದಿಂದ ಅವರೆಲ್ಲ ಹುಟ್ಟಿ ಬಂದರು ಕ್ಷಣ ಮಾತ್ರದಲ್ಲಿ ವಿಶ್ವರಥನ ಹತ್ತು ಪುಂಡದೊರೆಗಳ ಸೈನ್ಯ ಪುಡಿಯಾಗಿ ಬಿದ್ದು ಹೋಯಿತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ವಿಶ್ವರಥರು ಗೋಂದಾವಲೇಕರ್ ಮಹಾರಾಜರು ಜಪ ಮಾಡುವಾಗ ಒಂದು ಕೈ ಕವಡಿಟ್ಕೊಳ್ತಿದ್ದರು ನೋಡಿದ್ದೀರಲ್ಲ ಜಪ ಮಾಡುವುದಕ್ಕೆ ಆ ಕವಡನ್ನು ತೆಗೆದರು ವಶಿಷ್ಠರು ಬ್ರಹ್ಮಾಸ್ತ್ರ ಬಿಡ್ತೀಯನೋ ಬಿಡು ಹೇಳಿ ಅದನ್ನು ಎಸೆದರು ಅದು ಬೆಂಕಿ ಅಂತ ಉರಿಯುವುದಕ್ಕೆ ಆರಂಭವಾಯಿತು ಆ ಬ್ರಹ್ಮದಂಡ ಇದು ಬ್ರಹ್ಮದಂಡ ಬ್ರಹ್ಮಾಸ್ತ್ರ ಹತ್ರ ಹತ್ರ ಬಂದಾಗ ಏ ವಸಿಷ್ಠ ಬಿಡಿಸಾರು ಬ್ರಾಹ್ಮಣ ಮುಗೀತೀನೇನು ಕಥೆ ಅಂತ ಹೇಳುವಾಗ ಬ್ರಹ್ಮಾಸ್ತ್ರವನ್ನು ನುಂಗಿ ಬಿಡ್ತು ಬ್ರಹ್ಮದಂಡ ಕುಸಿದು ಕುಪ್ಪಳಿಸಿ ಕೆಳಗೆ ಬಿದ್ದು ಅಯ್ಯೋ ನಾನೇನು ಮಾಡಬೇಕು ಹೀಗಾಯ್ತಲ್ಲ ಅಂತ ಆಗ ವಿಶ್ವರಥರಿಗೆ ಒಂದು ಜ್ಞಾನೋದಯವಾಯಿತು ನಮ್ಮ ನಮ್ಮನ್ನು ಆಳುವವರಿಗೆ ಬರದೇ ಇರುವಂತಹ ಜ್ಞಾನ ಯಾವ ಜ್ಞಾನ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋಬಲಂ ಬಲಂ ದೊರೆ ಶಕ್ತಿ ಬರೀ ಬ್ರೂಟ್ ಫೋರ್ಸ್ ಮ್ಯೂಟ್ ಫೋರ್ಸ್ ಆರ್ಮಿ ಫೋರ್ಸ್ ಪಾಕಿಸ್ತಾನದ ಫೋರ್ಸು ಅಮೆರಿಕನ್ ಫೋರ್ಸು ಇರಾಕಿ ಫೋರ್ಸು ಇರಾ ಜಗತ್ತಲ್ಲಿ ಬೇರೆ ಎಲ್ಲ ಕಡೆಯಲ್ಲಿ ಬರೀ ಆರ್ಮಿ ಫೋರ್ಸು ಭಾರತ ದೇಶದಲ್ಲಿ ಇದು ಬ್ರಹ್ಮ ತೇಜೋಬಲಂ ಬಲಂ ಭಾರತೀಯರು ಜಗತ್ತನ್ನು ಗೆದ್ದಿದ್ರು ಸೈನ್ಯದಿಂದ ಗೆಲ್ಲಿಲ್ಲ ಇದು ಕಲ್ಚರಲ್ ಕಾನ್ಕ್ವೆಸ್ಟ್ ನನ್ನಂತಹ ಅವನೊಬ್ಬ ಇಂಡೋನೇಷ್ಯಾಕ್ಕೆ ಹೋಗಿ ನಿಂತರೆ ಒಂದು ಗುರುಕುಲ ಸ್ಥಾಪನೆ ಮಾಡಬಲ್ಲೆ ನನ್ನ ಸ್ವಭಾವದಲ್ಲಿ ಬ್ಯಾಕ್ ಬೆಂಚರ ಕೂತ್ಕೊಳ್ಳೋದು ಹಣೆಯಲ್ಲಿ ಬರೆದಿಲ್ಲ ದೇವರು ಎಲ್ಲಿ ಹೋದರೂ ಒಂದು ರಾಮಾಯಣ ಭಾರತ ಭಾಗವತ ಹಿಡ್ಕೊಂಡ್ರೆ ಇಟ್ ಬಿಕಮ್ಸ್ ಅ ಸ್ಮಾಲ್ ಸೆಂಟರ್ ಆಫ್ ಕಲ್ಚರ್ ಪೀಪಲ್ ಗ್ಯಾದರ್ ರೌಂಡ್ ಇಟ್ ಬಿಕಮ್ಸ್ ಅ ಯೂನಿವರ್ಸಿಟಿ ಹೀಗಾಗಿ ಅಗಸ್ತ್ಯರು ಸಮುದ್ರ ಲಂಘನವನ್ನು ಮಾಡಿ ಸಿಂಗಪುರವನ್ನು ಅಲ್ಲಿ ನರಸಿಂಹ ದೇವಸ್ಥಾನ ಕಟ್ಟಿ ಸಿಂಗಪುರ ಹೆಸರಿಟ್ಟವರು ಅಗಸ್ತ್ಯರು ಇವತ್ತು ಅಗಸ್ತ್ಯರ ತಲ್ಲಿದೆ ನಾವು ತಿಳ್ಕೊಳ್ಳೋದಿಲ್ಲ ಹಿಂದೂ ಏಷ್ಯಾ ಆ ಕಡೆ ಚಂಪಾರಣ್ಯ ವಿಯೆಟ್ನಾಂ ಅಂತೇವೆ ಇನ್ನು ಹಾಂಗ್ಕಾಂಗ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಭಾರತೀಯ ಸಂಸ್ಕೃತಿ ಹಾಗೆ ಹರಡಿದರು ಸೇನಾ ಬಲದಿಂದ ಹರಡಲಿಲ್ಲ ಸಂಸ್ಕೃತಿ ಬಲದಿಂದ ಹರಡಿದರು ನನ್ನ ಸಂಸ್ಕೃತಿ ಚೆನ್ನಾಗಿದ್ದರೆ ನೀವೇ ಅನುಕರಣೆ ಮಾಡ್ತೀರಿ ಮಂತ್ರ ಕೊಡಿ ಅಂತ ಕೇಳ್ತೀರಿ ಪ್ರಭುಪಾದ ಮಹಾರಾಜರು ಇಸ್ಕಾನ್ ಸಂಸ್ಥೆಯ ಮಾಲೀಕರು ಈ ಸಂಸ್ಥೆ ಸ್ಥಾಪನೆ ಮಾಡಿದವರು ವಿಶ್ವದಲ್ಲೆಲ್ಲ ಕೃಷ್ಣನ ಗುಡಿಯನ್ನು ಕಟ್ಟಿದರು ಪಶ್ಚಿಮದವರನ್ನೆಲ್ಲ ಒಳಕ್ಕೆ ಸ್ವಾಗತ ಮಾಡಿದರು ಸೇನೆ ತಗೊಂಡು ಹೋಗಿದ್ದರು ಅವರು ಪಶ್ಚಿಮಕ್ಕೆ ಹೋಗುವಾಗ ಎಂಬತ್ತು ವರ್ಷ ವಯಸ್ಸು ನೂರಕ್ಕಿಂತ ಹೆಚ್ಚು ಕೃಷ್ಣನ ಗುಡಿಯನ್ನು ಕಟ್ಟಿದರು ಒಂದು ಕಡೆಯಲ್ಲಿ ಅಮೆರಿಕಾದಲ್ಲಿ ಮೊನ್ನೆ ಮೊನ್ನೆ ಕೆಲವರು ಮೆಥಾಡಿಸ್ಟ್ ಕ್ರಿಶ್ಚಿಯನ್ಸ್ ಇದು ಅಶ್ಲೀಲ ಕೃಷ್ಣ ಅಂದರೆ ವ್ಯಭಿಚಾರಿ ಸಾವಿರಾರು ಸ್ತ್ರೀಯರು ಸಂಸರ್ಗ ಮಾಡಿದವನು ಇವರು ಜಾಕಟೆ ಶಂಖ ಬಡೀತಾರೆ ಊದ್ತಾರೆ ಈ ದೇವಸ್ಥಾನ ಮುಚ್ಚಬೇಕು ಅಂತ ಅಮೇರಿಕನ್ ಆ ಸ್ಟೇಟ್ನ ಹೈಕೋರ್ಟ್ಗೆ ಅರ್ಜಿ ಹಾಕಿದರು ಕೇಳಿದ್ರು ಇರುವ ಕತೆ ಕೇಳಿದ್ರ ನಾನೇ ಹೇಳಿದ್ದೆ ಕಾಣುತ್ತೆ ಒಂದು ಕಡೆ ಆ ಜಡ್ಜ್ ಕೇಳಿದ ವಾದ ಪ್ರತಿವಾದ ಎಲ್ಲ ಕೇಳಿ ಅರ್ಜಿ ಹಾಕಿದ್ದವರು ಯಾರು ಕ್ರೈಸ್ತ ಸನ್ಯಾಸಿನಿಯರು ನನ್ಸ್ ಪಾದ್ರಿಯರಲ್ಲಿ ಹೆಂಗಸರು ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಆ ಜಡ್ಜಿ ಕೇಳ್ತಾನೆ ಅಮ್ಮ ನೀನು ಸನ್ಯಾಸಿನಿಯಾಗುವಾಗ ನೀನು ಕ್ರೈಸ್ತ ಮತದಲ್ಲಿ ಏನು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ದೀಯೇ ಐ ಆಮ್ ದಿ ಬ್ರೈಡ್ ಆಫ್ ಕ್ರೈಸ್ಟ್ ಹೇಳಿದ್ಲು ಹಾಂ ಭಾಳ ಸಂತೋಷ ನಿನಗಿಂತ ಮುಂಚೆ ಎಷ್ಟೊಂದು ಜನ ಸನ್ಯಾಸಿನಿಯರಾಗಿದ್ದಾರೆ ನೀನು ಸಮಕಾಲದಲ್ಲಿ ಎಷ್ಟು ಸಾವಿರ ಇದ್ದಾರೆ ಕ್ರಿಸ್ತನ ಯಾತಕ್ಕೆ ವ್ಯಾಪಾರಿ ಅಂತ ಹೇಳೋದಿಲ್ಲ ನೀವೆಲ್ಲ ಕ್ರಿಸ್ತನಿಗೆ ನನ್ನ ಬ್ರೈಡ್ಸ್ ಬ್ರೈಡ್ಸ್ ಆಗಬಹುದು ಕೃಷ್ಣನಿಗೆ ಹದಿನಾರು ಸಾವಿರ ಪತ್ನಿ ಇದ್ದರೆ ನಿನ್ನ ಹೊಟ್ಟೆ ಆತ ಕುರಿಬೇಕು ಅಂತ ಹೇಳಿ ಕೇಸ್ ಇಸ್ ಡಿಸ್ಮಿಸ್ಡ್ ಅವನು ಒಬ್ಬ ಕ್ರಿಶ್ಚಿಯನ್ ಜಡ್ಜಿ ಜಡ್ಜ್ ಮಾಡಿ ಕೊಡ್ತಾನೆ ದಿಸ್ ಇಸ್ ಹೌ ಆರ್ ನಮ್ಮ ದೇಶದಲ್ಲಾಗಿದ್ದರೆ ಏನು ಮಾಡ್ತಿದ್ರು ಯೋಚನೆ ಮಾಡಿ ನೀವು ಕ್ಷಮಾದಾನ ಮಾಡಿ ಕಳಿಸ್ತಿದ್ರು ದೇವಸ್ಥಾನ ಇದ್ದರು ಇಲ್ಲಿ ಪಾಪಿಗಳು ಅಲ್ಲಿ ಯಾರ ಕೈಯಲ್ಲೋ ಹೃದಯ ದೇವರು ಕೆಲಸ ಮಾಡಿಸ್ತಾನೆ ಹಾಗೆ ವಸಿಷ್ಠರು ಗೆದ್ದರು ಸೋತ ವಿಶ್ವಾಮಿತ್ರ ಆಗ ಇನ್ನೂ ವಿಶ್ವಾಮಿತ್ರ ಆಗಿರಲಿಲ್ಲ ಶಂಕರ್ನನ್ನು ಕೂರು ತಪಸ್ಸು ಮಾಡಿದರು ಹಿಮಾವತ್ ಪರ್ವತಕ್ಕೆ ಹೋಗಿ ಏನು ಬೇಕು ಅಂತ ಕೇಳಿದ ಮಹಾದೇವರು ರುದ್ರ ನಾ ವಸಿಷ್ಠನನ್ನು ಹಾಳು ಮಾಡಬೇಕು ಅದಕ್ಕೆ ಬೇಕಾದಂಥ ಭಯಂಕರ ಅಸ್ತ್ರಶಸ್ತ್ರಗಳನ್ನು ಕೊಡು ಅಮೇರಿಕಾಕ್ಕೆ ಹೋಗಿ ಮುಷರಫ್ ಸಾಹೇಬರು ಇನ್ನಷ್ಟು ಅಸ್ತ್ರಶಸ್ತ್ರಗಳನ್ನು ತಗೊಂಡು ಬಂದಂತೆ ಎಲ್ಲ ತಂದರು ಏ ವಸಿಷ್ಠ ಆವತ್ತು ಮಾಡಿದ್ದಲ್ಲ ಇವತ್ತು ಮಾಡ್ತೇನೆ ನೋಡು ಅಂತ ಮತ್ತೆ ಎಲ್ಲ ಶುರು ಮಾಡಿದರು ಆಶ್ರಮವನ್ನು ಧ್ವಂಸ ಮಾಡಿದರು ವಸಿಷ್ಠರ ಒಬ್ಬನೇ ಮಗ ಶಕ್ತಿಯನ್ನು ಕೊಂದರು ಕಲ್ಮಾಷಪಾದ ರಾಜನಿಂದ ಕೊಲ್ಲಿಸಿದರು ಇಲ್ಲಿ ಒಂದು ವರ್ಷದಲ್ಲಿ ಕಥೆ ಅಲ್ಲ ಇಕ್ಷಾಕು ವಂಶದಲ್ಲಿ ತ್ರಯಾರುಣ ಅಂತ ಒಬ್ಬ ದೊರೆ ಇದ್ದ ತುಂಬ ಧರ್ಮಾತ್ಮ ಅವನಿಗೊಬ್ಬ ಮಗ ಇದ್ದ ಮಹಾಪಾಪಿ ಅವನೇ ತ್ರಿಶಂಕು ಪೋಲಿ ಹುಡುಗ ರಾಜನ ಮಗನಾದ್ದರಿಂದ ಅವನಿಗೆ ಅವನು ಮಾಡಿದ್ದನ್ನು ಯಾರೂ ಪ್ರಶ್ನೆ ಕೇಳದೇ ಇರುವಂಥ ಪರಿಸ್ಥಿತಿ ಕ್ಷಾಮ ಬೇರೆ ಬಂದು ದೊರೆ ಆಶ್ರಯ ಇಟ್ಟುಕೊಂಡು ಇವರು ಎಲ್ಲೆಲ್ಲಿ ದಲಿತರಂತಿದ್ದಾರೆ ಅವ್ರನ್ನೆಲ್ಲ ಸಂಘಟಿಸಿ ಸಂಘಟನಾ ಶಕ್ತಿ ಇತ್ತು ಟ್ರೇಡ್ ಯೂನಿಯನ್ ಮಾಡೋ ಹಾಗೆ ಅವ್ರನ್ನೆಲ್ಲ ಎತ್ತಿ ಕಟ್ಟಿ ದೊರೆಯ ಮೇಲೆ ವಸಿಷ್ಠರ ಮೇಲೆ ಆ ಬರಗಾಲದಲ್ಲಿ ವಸಿಷ್ಠಾಶ್ರಮದಲ್ಲಿದ್ದ ಗೋವನ್ನೇ ಕದ್ದು ತಿಂದು ಮಾಂಸವನ್ನು ರಾಜ್ಯದಲ್ಲಿ ಎಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಮದುವೆಯಾದರೂ ಮದುವೆ ಸಂದರ್ಭದ ತನಕ ಸುಮ್ಮನೆ ಇದ್ದವನು ಮಾಂಗಲ್ಯಂತು ನಾನೇನೋ ಹೊತ್ತಿಗೆ ಸರಿಯಾಗಿ ಬಂದು ಆ ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಹೋಗಿ ಸಮೀಪದ ತೋಟದಲ್ಲಿ ಕೆಡಿಸಿ ಕೊಂದು ಹೋಗಿಬಿಡ್ತಿದ್ದ ಇದು ಮೂರು ಪಾಪ ಮಾಡಿದನಾದ್ದರಿಂದ ವಸಿಷ್ಠರು ಅವನಿಗೆ ತ್ರಿಶಂಕು ಎಂಬುದಾಗಿ ಹೆಸರಿಟ್ಟರು ಅವನನ್ನು ಕಟ್ಟಿಕೊಂಡು ಮಾಡಬಾರದು ಕೆಲಸ ಅದೇನು ಎಷ್ಟು ಬಿ ಪಿ ಸಿಂಗು ಮಂಡಲ್ ಕಮಿಷನ್ ಹಾಕಿದರೂ ಒಬ್ಬರು ವಿಶ್ವಾಮಿತ್ರ ಚರಿತ್ರೆಗೆ ಸಮ ಆಗೋದಿಲ್ಲ ಕಣ್ಣಲ್ಲಿ ರಕ್ತ ಬರುತ್ತೆ ಅದನ್ನು ಓದಿದರೆ ಅದಾದ ನಂತರ ಅದೇನು ನಡೆಯಲಿಲ್ಲ ವಸಿಷ್ಠರ ಮೇಲೆ ಕಲ್ಮಾಶಪಾದ ರಾಜನನ್ನು ಪಿಶಾಚನನ್ನಾಗಿ ಮಾಡಿ ಈ ವಸಿಷ್ಠರ ಪುತ್ರ ಶಕ್ತಿಯನ್ನು ಸಜೀವವಾಗಿ ತಿನ್ನುವ ಹಾಗೆ ಏರ್ಪಡಿಸಿದರು ರಾಜನ ಕೈಯಲ್ಲಿ ಒಬ್ಬನೇ ಮಗ ಹೋದ ನೂರು ಜನ ಪುತ್ರ ಪ್ರಾಯರಿದ್ದರು ವಸಿಷ್ಠರಿಗೆ ಮಗ ಹೋದ ಮೇಲೆ ಇನ್ನಾತಕ್ ಓದಕಬೇಕು ವಸಿಷ್ಠ ಲಾಸ್ಟ್ ದಿ ಮೋಟಿವ್ ಆಫ್ ಹಿಸ್ ಲೈಫ್ ಎಲ್ಲರೂ ಹೋಗಿ ಸಾಯಬೇಕು ಅಂತ ಒಂದು ನದಿಯಲ್ಲಿ ಸಿಂಧುವನ್ನು ಸೇರುವಂಥ ಅನೇಕ ನದಿಗಳಲ್ಲಿ ಒಂದರಲ್ಲಿ ಬಿದ್ದರು ಮುಳುಗಿ ಸಾಯಬೇಕು ಕಾಲಿಗೆ ಹಗ್ಗ ಕಟ್ಟಿಕೊಂಡು ಬಿದ್ದರು ಆ ನದಿ ಏನು ಮಾಡಿತು ಹಗ್ಗವನ್ನು ಬಿಡಿಸಿ ಪಾಶಗಳನ್ನು ಬಿಡಿಸಿ ವಿಪಾಶಾ ಬಿಯಾಸ್ ಅವರನ್ನು ತಂದು ಅಡಕು ಹಾಕಿಬಿಡ್ತು ಇನ್ನೊಂದು ನದಿಗೆ ಬಿದ್ದರು ಅದು ಚೂರು ಚೂರಾಗಿ ಶು ತದ್ದರೂ ಒಡೆದು ಹೋಯಿತು ಬೆಟ್ಟದಿಂದ ಬಿದ್ದರೂ ಸಾಯಲಿಲ್ಲ ಅಮ್ಮ ಪ್ರಕೃತಿ ದೇವಿ ವಸಿಷ್ಠನಿಗೆ ಸಾಯುವುದಕ್ಕೂ ಅವಕಾಶವಿಲ್ಲವೆ ಬದುಕೋದಕ್ಕಂತೂ ಅವಕಾಶವಿಲ್ಲ ಈ ಕೆಟ್ಟದೊರೆ ಸಾಯೋಕೆ ಅವಕಾಶವಿಲ್ಲವೆ ಅಂತ ಬೇರೆ ದಾರಿ ಇಲ್ಲದೆ ಆಶ್ರಮಕ್ಕೆ ಬಂದು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ ಎಲ್ಲ ಗಿಡ ಮರ ಮುರಿದಿದೆ ಪ್ರಾಣಿಗಳೆಲ್ಲ ಕೊಂದಾಗಿದೆ ಭಸ್ಮ ಆಗಿದೆ ಲೂಟಿ ಸ್ಮಶಾನ ಸುಟ್ಟ ಊರಿನಂತೆ ಎಲ್ಲೋ ಒಂದು ಕಡೆಯಿಂದ ವೇದ ಕೇಳಿಸ್ತಾ ಇತ್ತು ಇನ್ನೂ ಈ ಆಶ್ರಮದಲ್ಲಿ ಯಾರಪ್ಪ ವೇದ ಹೇಳೋರು ಅಂತ ಅಲ್ಲಿ ಇಲ್ಲಿ ಹುಡುಕುವಾಗ ಒಂದು ಮರದಡಿಯಲ್ಲಿ ದೂರದಲ್ಲಿ ಕೂತ್ಕೊಂಡು ಅವರ ಸೊತೆ ಅಳ್ತಾ ಇದ್ದಳು ಆ ಸೊಸೆಯ ಹೆಸರು ಅದೃಶ್ಯಂತಿ ಯಾರ ಕಣ್ಣಿಗೂ ಬೀಳದೆ ಪತಿವ್ರತ ಶಕ್ತಿ ಮಹರ್ಷಿಯ ಪತ್ನಿ ಅವಳನ್ನು ಕೇಳಿದರು ಇಲ್ಲೆಲ್ಲೋ ವೇದ ಇದೆಯಲ್ಲಮ್ಮ ಎಲ್ಲಿ ಇದು ಅವಳು ಹೇಳಿದಳು ನಿಮ್ಮ ಮಗ ಹೋಗೋಕೆ ಮುಂಚೆ ನನ್ನಲ್ಲಿ ಗರ್ಭವನ್ನಿಟ್ಟರು ಆ ಮಗು ವೇದವನ್ನು ಹೇಳ್ತಾ ಇದೆ ಗರ್ಭದಲ್ಲಿ ಕೂತ್ಕೊಂಡು ಕಣ್ಣು ಒರೆಸಿಕೊಟ್ರು ಮಗ ಮೊಮ್ಮಗ ಇದ್ದಾನೇನಮ್ಮ ಮೊಮ್ಮಗ ಇದ್ದಾನೆಯೇ ಅವನಿಗೋಸ್ಕರ ಬದುಕತೇನೆ ತಾಯಿ ಅಂತ ಹೋಸಿರು ಹಿಡ್ಕೊಂಡು ಆ ಮೊಮ್ಮಗನೇ ಪರಾಶರ ಮಹರ್ಷಿ ಅವನನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಿ ಸಕಲ ವಿದ್ಯೆಗಳನ್ನು ಎರೆದು ಅವರ ಪುತ್ರರಾಗಿ ಮುಂದೆ ವೇದವ್ಯಾಸರ ಅವತಾರವಾಗುತ್ತೆ ವಸಿಷ್ಠ ಗೋತ್ರದವರ ಕೊಡುಗೆ ಎಷ್ಟು ಈ ದೇಶಕ್ಕೆ ಯೋಚನೆ ಮಾಡಿ ವ್ಯಾಸರ ಯಾರು ವಸಿಷ್ಠರ ಮರಿಮಗ ಶಕ್ತಿಯ ಪೌತ್ರ ಪರಾಶರಾತ್ಮದ ಇದು ಮೂರು ಸಾಲದೆ ಅವರ ದೊಡ್ಡತನಕ್ಕೆ ವ್ಯಾಸಂ ವಸಿಷ್ಠ ನಪ್ತಾರಂ ಪೌತ್ರ ಇದು ಬರೀ ಅಡ್ರೆಸ್ ಅಂತ ತಿಳ್ಕೊಬೇಡಿ ಅವರು ಒಬ್ಬೊಬ್ಬರ ಚರಿತ್ರೆ ಎಂಥದ್ದು ನೋಡು ಪ್ರಾತಸ್ಮರಣೀಯರು ಅದಾದ ಮೇಲೆ ಈಶ್ವರ ತನಿಖೆ ಪಶ್ಚಾತ್ತಾಪವಾಯಿತು ಥೂ ನಾನೂ ಬ್ರಾಹ್ಮಣ ಆಗಬೇಕು ಇಷ್ಟೆಲ್ಲ ಅಸ್ತ್ರಶಸ್ತ್ರಗಳನ್ನು ಒಬ್ಬ ಬ್ರಾಹ್ಮಣ ಹಾಳು ಮಾಡಿದ ಅಂದರೆ ಆ ಬ್ರಾಹ್ಮಣ್ಯ ನನ್ನ ಕಡೆಗಿದ್ದರೆ ಚೆನ್ನಾಗಾಗತ್ತೆ ಇನ್ನೆಷ್ಟು ಚೆನ್ನಾಗಿ ಲೋಕ ಹಾಳು ಮಾಡ್ಬೋದು ನಾನು ತಿಳ್ಕೊಂಡು ತಪಸ್ಸು ಮಾಡುವುದಕ್ಕೆ ಕೂಡ್ತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆಯಲ್ಲಿ ಯಾತಕ್ಕೆ ಎಲ್ಲಿ ಕೂತರೂ ದಿಕ್ಕು ಸರಿ ಇಲ್ಲ ಅಂತ ಅವರಿಗೆ ಓದೋಗಿ ಬರದೇ ಹುಡುಗ ದಿವಸಕ್ಕೆ ಒಂದು ಕಡೆ ಟೇಬಲ್ ಚೇಂಜ್ ಮಾಡೋ ಹಾಗೆ ಉತ್ತರಕ್ಕೆ ಹೋದರು ದೇವೇಂದ್ರ ಮೇನಕೆಯನ್ನು ಕಳಿಸಿದ ಮೇನಿಕೆ ಬಂದು ಕೂಡಲ ವಿಶ್ವಾಮಿತ್ರ ತಪಸ್ಸು ಸ್ಥಗಿತವಾಯಿತು ಫುಲ್ ಸ್ಟಾಪ್ ಅವಳು ಹೇಳಿದ್ದು ಇಬ್ಬರೂ ಕೂಡಿದ ಬಸ್ ಮಾಡೋಣ ಕಂಬೈಂಡ್ ಸ್ಟಡಿ ಆ ಕಂಬೈಂಡ್ ಸ್ಟಡಿ ಒಂದು ಹುಡುಗ ಹುಡುಗಿ ಕೂತು ಕಂಬೈಂಡ್ ಸ್ಟಡಿ ಮಾಡಿದ್ರೆ ಏನಾಗುತ್ತೆ ಮೆಟರ್ನಿಟಿ ಹೋಮ್ಗೆ ಹೋಗ್ತಾಳೆ ಅವಳು ಶಕುಂತಲೆ ಹುಟ್ಟಿದಳು ಯೋಚನೆ ಮಾಡಿ ಅಯ್ಯೋ ಹೋಯ್ತಲ್ಲ ಅಂತ ಪಶ್ಚಾತ್ತಾಪವಾಗಿ ಪುಷ್ಕರ ಕ್ಷೇತ್ರಕ್ಕೆ ಬಂದರು ಪಶ್ಚಿಮಕ್ಕೆ ಅಲ್ಲಿವರ ಸೋದರಳಿಯ ಶುನಶೇಪ ಅವನನ್ನು ಅಂಬರೀಷ್ ಮಹಾಯಜ್ಞನ ರಾಜನ ಯಜ್ಞಕ್ಕೆ ಪಶುವನ್ನು ಕರ್ಕೊಂಡು ಹೋಗ್ತಿದ್ರು ಮಾಮಾ ಗತಿ ಆಯಿತು ಪಶು ಮಾಡಿಬಿಡ್ತಾರೆ ಇನ್ಮೇಲೆ ಯಾರೋ ನಿನ್ನ ಕಡೆಯವರು ಅಂತ ಹೇಳಿ ಅವನಿಗೆ ಎರಡು ಮಂತ್ರ ಹೇಳಿಕೊಟ್ಟು ತಪೋಭಂಗವಾಯಿತು ಅವನು ಬದುಕೊಂಡ ಶುನಶೇಪ ಋಗ್ವೇದದಲ್ಲಿ ಒಂದು ನೂರು ಮಂತ್ರವನ್ನು ಪ್ರತ್ಯಕ್ಷ ಮಾಡಿಕೊಳ್ತಾನೆ ವಿಶ್ವಾಮಿತ್ರ ಸಾಕು ಪುತ್ರ ಮೊತ್ತ ಮೊದಲನೇ ಮಂತ್ರಗಳೆಲ್ಲ ಶತರ್ಚನರು ವಿಶ್ವಾಮಿತ್ರರು ಸಾಕು ದತ್ತು ಬೆಳೆಸ್ಕೊಂಡು ಮಕ್ಕಳು ಮಂತ್ರಗಳು ಋಗ್ವೇದದಲ್ಲಿ ಅಯ್ಯೋ ತಪಸ್ಸು ಹೋಯ್ತಲ್ಲ ಅಂಥೇಳಿ ಆಮೇಲೆ ಪೂರ್ವಕ್ಕೆ ಬಂದರು ದಕ್ಷಿಣಕ್ಕೆ ಬಂದರು ಒಂದು ಕಡೆ ತ್ರಿಶಂಕು ಮಹಾರಾಜ ಬಂದ ಅವರ ತಂದೆ ಸತ್ ಮೇಲೆ ಪಟ್ಟಕ್ಕೆ ಕಟ್ಟಿದ್ರು ಬೇರೆ ದಾರಿ ಇಲ್ಲವಲ್ಲ ಏನು ಮಾಡೋದು ವಂಶ ಪಾರಂಪರ್ಯ ಆಗಬೇಕು ಇಲ್ವೋ ದುಷ್ಟ್ರ ಮಕ್ಕಳೇ ರಾಜ್ಯವನ್ನು ಆಡಬೇಕು ಆ ಪಟ್ಟಕ್ಕೆ ಕಟ್ಟಿದರು ಅವನು ಬಂದು ಕುಲಗುರುವನ್ನು ವಸಿಷ್ಠರನ್ನು ಕೇಳಿದ ನನಗೊಂದು ಆಸೆ ಏನಪ್ಪ ಆಸೆ ಹೇಳಯ್ಯ ನಾ ಈ ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬೂಟ್ ಕಾಲು ಸಮೇತ ಕೂತ್ ಪ್ರವಚನ ಮಾಡಬೇಕು ಅಂತ ಕೇಳಿದ ಹಾಗೆ ಬೂಟ್ ಇರುತ್ತೆ ಸ್ಟೇಜ್ ಮೇಲೆ ನಾ ಬಂದು ಕೂತರೆ ನೀವು ಆಶ್ಚರ್ಯ ಪಡ್ಬೋದು ಬರದೇ ಇರಬಹುದು ಇದು ಅಶುದ್ಧ ಅಂತ ನಾವೇ ಹೇಳ್ತೇವೆ ಇದು ಒಂದಲ್ಲ ಒಂದು ದಿವಸ ಸಾಯುವ ಶರೀರ ಇದರ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದ ಕೂಡಲೇ ವಸಿಷ್ಠರು ನಕ್ಕರು ನನಗೇ ಆಗೋದಿಲ್ಲ ಹೋಗತಕ್ಕದ್ದಲ್ಲ ಹೋಗೋಕ್ಕೆ ಶಕ್ತಿ ಇದ್ದರೂ ಕೂಡುದು ನಿನಗಿಂತ ಆಗ ಬ ಮಾಡಬೇಕು ಅಂತ ಯಾವ ದುರ್ಬುದ್ಧಿ ಮಾಡಿದ ಆಗೋದೆಲ್ಲ ಹೋಗೋ ನಿಮ್ಮ ಕೈಯಲ್ಲಿ ಆಗುತ್ತೆ ಅಲ್ವ ಹೇಳ್ರಿ ಇಂದ ಮಾಡಿಸ್ತಕ್ಕದ್ದು ಅಲ್ಲ ಅಂದರು ನೀವು ಮಾಡಿದೆ ನಿಮ್ಮ ಅಪ್ಪ ಮಾಡಿಸ್ತಾನೆ ಅಂತ ದಕ್ಷಿಣಕ್ಕೆ ಹೋದರೆ ಅಲ್ಲಿ ವಿಶ್ವಾಮಿತ್ರರು ತಪಸ್ ಮಾಡ್ತಾ ಕೂತಿದ್ರು ಜಪ ಮಾಡ್ತಾ ಅಲ್ಲಿ ಬಂದ ಗುರುಗಳೇ ಹಿಂದೆ ಒಂದು ಸಲ ನಾವು ನೀವು ಸೇರಿ ಈರಣ್ಣ ಮಾರಣ್ಣ ಸೇರಿ ಮಾರಿಗುಳಿಗೆ ಬೆಂಕಿ ಹಚ್ಚಿದಾಗೆ ಇಡೀ ರಾಷ್ಟ್ರಕ್ಕೆ ಸಮಾಜ ಸೇವೆ ಸೋಗಿನಲ್ಲಿ ಬೆಂಕಿ ಹಚ್ಚಿದ್ವಲ್ಲ ಜ್ಞಾಪಕ ಇದೆಯಲ್ಲ ಏನಾಯಿತು ನಾ ಸ್ವರ್ಗಕ್ಕೆ ಹೋಗಬೇಕು ಹೋಗುವುದು ಹಾಂ ಹೋಗೋದಲ್ಲ ನೀವು ಕಳಿಸ್ಬೇಕು ಹಾಂ ಆಗೋದಿಲ್ಲವಲ್ಲಪ್ಪ ವಸಿಷ್ಠರಾಗೋದಿಲ್ಲ ಅಂದರು ವಸಿಷ್ಠರಾಗೋದಿಲ್ಲ ಅಂದರೆ ಆಗಿದ್ದರೆ ಮಾಡ್ತೇನೆ ಅಂದರು ಏನು ಹಠ ನೋಡಿ ಜಿದ್ದು ಅದಕ್ಕೆ ಇವರೆಲ್ಲ ಅರ್ಧಂಬರ್ಧ ಋಷಿಯಾಗಿದ್ದಾಗ ಋಷಿವಾಟಿಕೆಗಳಿಗೆಲ್ಲ ಸ್ವಾಗತ ಆಹ್ವಾನ ಪತ್ರಿಕೆ ಕಳಿಸಿ ಅಷ್ಟೊತ್ತಿಗೆ ಗುರುಶಾಪದಿಂದ ಇವನು ಚಂಡಾಳ ಬೇರೆ ಆಗಿದ್ದ ನಿಮ್ಮ ಬಿಟ್ಟರೆ ಇನ್ನೊಂದು ಗುರು ಹತ್ರ ಹೋಗ್ತೇನೆ ಅಂದಾಗ ಅನ್ಯಂಗುರು ಗಮಿಷ್ಯಾಮಿ ಚಂಡಾಲತ್ವಂ ಭವಿಷ್ಯತಿ ನಿಮಗಿದ್ದ ಗುರುವನ್ನು ಸ್ವಾರ್ಥಕ್ಕೋಸ್ಕರ ಬಿಟ್ಟು ಇನ್ನೊಂದು ಗುರು ಹತ್ರ ಹೋದರೆ ಆ ಗುರು ಸರಿಯಾಗಿಲ್ಲದೇ ಆದರೆ ಬೇರೆ ವಿಷಯ ಅವರು ಸರಿಯಾಗಿದ್ದಾರೆ ನಿಮಗೂ ಸರಿಯಾಗಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗೋದಾದರೆ ಚಂಡ್ ಚಂಡಾಳ ಆಗಿಬಿಟ್ಟ ಅರಮನೆಯಲ್ಲಿ ಬಾಗಿಲು ಹಾಕಿದರು ಹೊರಗೆ ಸೇರಿಸಲಿಲ್ಲ ಅಲ್ಲಿ ಬಂದು ಕೇಳಿ ವಿಶ್ವಾಮಿತ್ರ ಅವ್ರು ಹೇಳಿಕೊಟ್ಟ ಮಾತಿನಂತೆ ಹೋಮ ಹವನ ಎಲ್ಲ ಮಾಡಿದರು ಬ್ರಾಹ್ಮಣರು ಒಬ್ಬರೂ ಬರಲಿಲ್ಲ ಚಂಡಾಳ ಯಜ್ಞದೀಕ್ಷಿತ ಕ್ಷತ್ರಿಯ ಪುರೋಹಿತ ಬಹಳ ಚೆನ್ನಾಗಿದೆ ಯಾವ ದೇವತೆಗಳು ಬರ್ತಾರೆ ಯಾವ ಭೋಜನ ಭೋಜನ ನಡೀಲಿ ಅಂತ ಅವೇನ ಮಾಡಿದರು ಅವರಿಗೆಲ್ಲ ಶಾಪಗಳನ್ನು ಕೊಟ್ಟರು ಆಮೇಲೆ ತಮ್ಮ ಅಲ್ಪ ಸ್ವಲ್ಪ ತಪಶಕ್ತಿಯನ್ನು ಉಪಯೋಗ ಮಾಡಿ ಅವನ ತಲೆ ಮೇಲೆ ಸುರಿದು ಏ ಶ್ರೀಶಂಕು ಯಾವ ನಿನ್ನ ಬೇಡ ಅಂತ ಹೇಳ್ತಾನೆ ಹೋಗೋ ಮೇಲೆ ಕೇಸರ್ಗಕ್ಕೆ ಕಳಿಸ್ತೇನೆ ಅಂತ ಹೇಳಿದ ಕೂಡಲೇ ಇವನು ಇಂಚು ಬ ಇಂಚು ಹೋಗಿ ಶುರು ಮಾಡಿದ ಇದು ಸಿಂಬಾಲಿಕ್ ಕಥೆ ಇದು ದೇವೇಂದ್ರ ಹೆದರಿದ ನಾನೊಬ್ಬ ಇಂದ್ರ ಇದ್ದೆ ಇವನು ಬರ್ತಾ ಇದ್ದಾನಪ್ಪ ಎರಡನೇ ಅವನು ಅಂತ ಹೇಳಿ ವಜ್ರಾಯುಧದಿಂದ ಒಂದು ತಲೆ ಹೊಡೆತ ಹೊಡೆದಾಗ ತಲೆ ಕೆಳಗಾಗಿ ಕೆಳಗೆ ಬೀಳ್ತಾ ಗುರುಗಳೇ ನಿಮ್ಮನ್ನು ನಂಬಿಕೊಂಡೆ ನನಗೆ ಈ ಸ್ಥಿತಿ ಆಯಿತಲ್ಲ ಆಗ ವಿಶ್ವಾಮಿತ್ರರು ಹೇಳಿದರು ಹಾಗಾಯಿತಾ ಹಾಗಿದ್ರೆ ನೀನಿದ್ದ ಕಡೆಯೇ ನಿಂತುಕೋ ಅದೇ ಸ್ವರ್ಗವಾಗಲಿ ಮುಂದೆ ಬರೋರಿಗೆಲ್ಲ ನನ್ನಂಥ ಕೆಟ್ಟ ಗುರುಗಳನ್ನು ನಂಬಿದರೆ ತ್ರಿಶಂಕು ಸ್ವರ್ಗವಾಗುತ್ತೆ ಅನ್ನೋಕ್ಕೆ ನೀನು ಪಾಠವಾಗಲಿ ನಿಲ್ಲಿಸಿ ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ್ಯಾದ ನಿಂದ್ರ ಇದು ಸೋಷಿಯಲ್ ರೆವಲ್ಯೂಷನ್ ಮಾಡೋರ ಕಥೆಯೆಲ್ಲ ಇಲ್ಲಿಗೆ ಬರುತ್ತೆ ಇದು ಭೂಮಿಯಲ್ಲಿ ಜೇನು ಹಾಲು ಬಂಗಾರ ಹೊಳೆ ಹರಿಸಿಬಿಡ್ತೇವೆ ಎಂದು ಸೋವಿಯಟ್ ರಷ್ಯಾದವರು ಎಲ್ಲ ಮ್ಯಾಗ್ಝೈನ್ನಲ್ಲಿ ಸೋವಿಯಟ್ ಲ್ಯಾಂಡಲ್ಲಾಯಿತು ಅಲ್ಲಿ ತೊಟ್ಟಿ ಎದ್ದು ಹೋಯಿತು ಸ್ಮಶಾನವಾಯಿತು ಲೆನಿನ್ ಸ್ಟಾಲಿನ್ ಈ ಸ್ವರ್ಗವನ್ನು ನಿರ್ಮಾಣ ಮಾಡಿದರೆ ಈಗ ಕಲ್ಕತ್ತಾದಲ್ಲಿ ಮತ್ತೆ ಲೆನಿನ್ ಪ್ರತಿಮೆ ಇಟ್ಟಿದ್ದಾರೆ ರಷ್ಯಾದಲ್ಲಿ ಒಂದು ಪ್ರತಿಮೆ ಇಲ್ಲ ರಷ್ಯಾದವರೇ ಒಡೆದು ಹಾಕಿದರು ಆ ಚೂರೆಲ್ಲ ತಂದಿಲ್ಲಿ ಪ್ರತಿಮೆ ಇಡ್ತಾ ಇದ್ದಾರೆ ಭಾರತೀಯರು ಬುದ್ಧಿ ಇಲ್ಲದೇ ಇದ್ದವರು ಇದು ತ್ರಿಶಂಕು ಸ್ವರ್ಗ ಸಜೀವ ಸ್ವ ಭೂಮಿ ಮೇಲೆಯೇ ಸ್ವರ್ಗ ತರ್ತೇನೆ ಅಂತ ಅವ್ರ ಗತಿ ಇದು ಆಮೇಲೆ ನೋಡಿದ್ರು ಈ ತ್ರಿಶಂಕು ನಂಬಿಕೊಂಡು ನನ್ನ ಗುರಿ ಹೋಯ್ತಲ್ಲ ಬ್ರಾಹ್ಮಣ ಆಗಬೇಕು ಅಂತ ಅವನ್ನೆಲ್ಲರೂ ಹೋಗಲಿ ಹಾಳಾಗಿ ನಾ ಬ್ರಾಹ್ಮಣ ಆಗಬೇಕು ಅಂತ ಪೂರ್ವ ದಿಕ್ಕಿಗೆ ಹೋಗಿ ಕೂತರು ಮತ್ರ ಸತ್ರ ರಂಭೆ ಬಂದಳು ಅವಳು ದೂರದಿಂದ ಬರ್ತಿದ್ದನ್ನು ನೋಡಿಯೇ ಅವಳಿಗೆ ಮೇನ್ಕೆ ಜ್ಞಾಪಕ ಬಂತು ಲೈನಿ ಕಲ್ಲಾಗುವಂತ ಶಾಪ ಕೊಟ್ಟರು ಅಯ್ಯೋ ತಪಸ್ ಹೋಯ್ತಲ್ಲ ಅಂದರು ತಿರುಗಿ ಕೋಪ ತಾಪ ಬಂದರೆ ಮನುಷ್ಯನ ತಪಸ್ಸು ಹೋಗಿಬಿಡ್ತದೆ ಶಾಂತತ್ವದಲ್ಲಿಯೇ ತಪಸ್ಸು ಮೇಲೆ ಉಗ್ರ ತಪಸ್ಸನ್ನು ಮಾಡಿ ಅನೇಕ ವರ್ಷ ಆದಮೇಲೆ ಅವರಿಗೆ ಬ್ರಹ್ಮದೇವ ಬಂದು ಸಾಕಯ್ಯ ಲೋಕ ಹಾಕಿ ಸುಡ್ತಾ ಇದ್ದೀಯೇ ರಾಜಶ್ರೀ ಆಗಿದ್ದೀಯೇ ಏಳು ಅಂದರು ಕಣ್ಣು ಬಿಟ್ಟರು ಇಷ್ಟೆಲ್ಲ ತಪಸ್ಸು ಮಾಡಿದ್ದೀನಿ ಬರೀ ರಾಜಶ್ರೀನ ಬರೀ ಪದ್ಮಶ್ರೀ ಕೊಟ್ಟಿದ್ದೀರಿ ನನಗೆ ಭ್ರಷ್ಟರತ್ನಾನ ತಗೊಡ್ಬೇಡುವ ನೀವು ಹೇಳೋದಿಲ್ಲ ಮತ್ತೆ ಕೂತರು ಆಮೇಲೆ ಉಳಿದವರೆಲ್ಲ ಬಂದು ಋಷಿಗಳು ಹೇಳಿದ್ರು ಬ್ರಹ್ಮನಿಗೆ ಅವನು ತ ಮೇಲೆ ಎಬ್ಸುಬ್ರ ಸಾಕು ತಪಸ್ಸು ಮಾಡಿ ಇದ್ದಾನೆ ಏನು ಅವನೇನು ಕೇಳ್ತಾನೋ ಕೊಟ್ಬಿಡಿನ ಮೇಲೆ ಹಾಗೆ ಕೊಡೋಕ್ಕಾಗುತ್ತೆ ಅಂತ ಮತ್ತೆ ಚೌಕಾಸಿಯನ್ನು ಮಾಡಿದರು ಆಮೇಲೆ ಕೊನೆಯಲ್ಲಿ ಬ್ರಹ್ಮ ನೀನು ಬ್ರಹ್ಮ ಋಷಿಯಾಗಿದ್ದೀ ಹೇಳಪ್ಪ ಅಂತ ಬ್ರಹ್ಮನೇ ಬಂದು ಹೇಳಿದ ನೀವು ಹೇಳಿದ್ರೆ ಏನು ವಸಿಷ್ಠರೇ ಬಂದು ಹೇಳಬೇಕು ಹೇಗಿದ್ದಾರೆ ಉಳಿ ಯಾರು ಆಶ್ರಮ ಲೂಟಿ ಮಾಡಿದೆ ಮಕ್ಕಳನ್ನು ಕೊಂದೆ ಹಿಂಸೆ ಮಾಡಿದೆ ಆ ಬ್ರಾಹ್ಮಣ ಒಂದು ಮಾತು ನನ್ನ ಮೇಲೆ ಶಾಪವನ್ನು ಹಾಕಲಿಲ್ಲ ಅದು ಬ್ರಾಹ್ಮಣನ ತೇಜಸ್ಸು ಅವರೇ ಬಂದು ನನ್ನ ಬ್ರಹ್ಮರ್ಷಿ ಅಂತ ಒಪ್ಪಿದ್ರೆ ಹೇಳ್ತೇನೆ ಇಲ್ದಿದ್ರೆ ಹೇಳೋದಿಲ್ಲ ಅಂದಾಗ ಇಡೀ ಲೋಕ ಬ್ರಹ್ಮನನ್ನು ಮೊದಲುಗೊಂಡು ವಶಿಷ್ಠಾಶ್ರಮಕ್ಕೆ ಬಂದು ಮಹರ್ಷಿ ನೀವು ಕಾಪಾಡಬೇಕು ಅವನಿಗೆ ಅಪ್ಪ ಬಿರುದು ಕೊಟ್ಬಿಡಿಪ್ಪ ಕೆಲವರು ಡೆಲ್ಲಿಯಲ್ಲಿ ಜಾಂಡ ಹೂಡಿರ್ತಾರೆ ರಿಪಬ್ಲಿಕ್ ಡೇ ಮುಂಚೆ ಆ ಬಿರುದು ಬಾವಲಿಗಳು ಅಪ್ಲಿಕೇಶನ್ ಅದ್ದು ಇದ್ದು ನಾಚಿಕೆ ಇಲ್ಲದೆ ಜನ ಎಲ್ಲ ಏ ನೀವಿಷ್ಟು ಬಿರುದು ಕೊಟ್ಟರೆ ನನಗೇನು ಬಂತು ನಾ ರಾಮಾಯಣ ಹೇಳುವುದನ್ನು ಕೇಳಿ ನೀವು ಕಣ್ಣೀರು ಹಾಕಿಬಿಟ್ಟು ಸಂತೋಷವಾದರೆ ಬಹಳ ದೊಡ್ಡ ಪ್ರಶಸ್ತಿ ಅದು ಅದನ್ನು ನಾವು ಕೇಳ್ತೇವೆ ಬಿರ್ದು ಬಾವಲಿ ಬೋರ್ಡಲ್ಲಿ ಹಾಕಿರ್ತಾರೆ ಆಮೇಲೆ ಯಾರು ಕೆಲವರು ಲೆಟ್ರ್ ಹೆಡ್ ಮಾಡಿರ್ತಾರೆ ಅರ್ಧ ಲೆಟ್ರ್ ಹೆಡ್ ಪೂರ್ತಿ ಬರೀ ಬಿರ್ದು ಬಾವಲಿಗಳು ಈ ಕಡೆ ಏನು ಎರಡು ಮಾತು ಬರೀಲಿಕ್ಕೆ ಅಷ್ಟೇ ಅವಕಾಶವಿರುತ್ತೆ ಅಂಥ ಯಾರು ಕಳಿಸಿದರೆ ಅದನ್ನು ಹರಿದು ಹಿಂದುಗಡೆ ನೋಟ್ಸ್ ಮಾಡೋಕ್ಕೆ ಉಪಯೋಗ ಬರುತ್ತೆ ಅಂತ ನಾವು ಮನೆಯಲ್ಲಿಟ್ಟಿರ್ತೇವೆ ಪ್ರಯೋಜನಕ್ಕೆ ಬರೋದಿಲ್ಲ ಕ್ಷುಲ್ಲಕ ಭಾವನೆ ಚೈಲ್ಡ್ಡಿಶ್ ಇವರ್ಯಾವ ಮಹರ್ಷಿ ಆಗೋದು ಇಂಥ ವಿಶ್ವಾಮಿತ್ರರು ಇವತ್ತು ಎಲ್ಲ ಪ್ರಾಣಿಗಳಿಗೆ ಮನುಷ್ಯರಿಗೆ ಮಿತ್ರರಾಗಿದ್ದಾರೆ ಅಮಿತ್ರರಾಗಿದ್ದವರು ಮಿತ್ರರಾಗಿದ್ದಾರೆ ಒಂದು ಜನ್ಮದಲ್ಲಿ ಎರಡು ವರ್ಣವನ್ನು ಪಡೆದರು ರಾಮ ಇದು ವಿಶ್ವಾಮಿತ್ರರ ಸೋಲೋ ಇದು ವಿಡಿಯೋವೋ ನೀ ನೋಡಿಕೊಂಡರು ಗೋಕಾಗ್ರ ತಿಳಿಯಲಿಲ್ಲ ಗಾಯತ್ರಿ ದ್ರಷ್ಟಾರರಾದವರು ವಸಿಷ್ಠರನ್ನು ಗೆದ್ದರು ಅಂತ ಬರೆದಿದ್ದಾರೆ ಎರಿಯಲ್ಲ ಸೋತವರು ವಿಶ್ವಾಮಿತ್ರರು ಗೆದ್ದವರು ವಸಿಷ್ಠರು ಅವನನ್ನು ಬಗ್ಗು ಬಡಿದರು ಹುಳಿ ಹಿಳಿ ಖಾರ ಎಲ್ಲ ತೆಗೆದರು ಕ್ಷತ್ರಿಯನಾಗಿದ್ದವನನ್ನು ಬ್ರಾಹ್ಮಣ ಅಂತ ಮಾಡಿದರು ಅವನು ಬಾಯಲ್ಲಿ ಗಾಯತ್ರಿ ಬರುವಂತೆ ಮಾಡಿದರು ವಸಿಷ್ಠರು ಆಮೇಲೆ ಹೇಳಿದ್ರು ಇದೇ ಪನಿಷ್ಮೆಂಟ್ ನಿನಗೆ ಮುಂದೆ ಬರುವ ಬ್ರಾಹ್ಮಣರೆಲ್ಲ ನಿನ್ನ ಹೆಸರನ್ನು ಹೇಳಿ ಈ ಗಾಯತ್ರಿ ಮಂತ್ರ ಹೇಳಿದ ಹೊರತು ಬ್ರಾಹ್ಮಣರಾಗದೇ ಇರಲಿ ಅಂತ ಇದು ಪರಿಶ್ ಪನಿಷ್ಮೆಂಟ್ ಅಂತ ಕೊಟ್ಟದ್ದನ್ನು ಬೇರು ಅಂತ ಹೇಳ್ತೇವೆ ನಮಗೇನು ಗಾಯತ್ರಿ ಮೇಲೆ ಕೋಪ ಇಲ್ಲ ಈ ಗಾಯತ್ರಿಗೂ ಮುಂಚೆ ಇನ್ನೊಂದು ಬೇರೆ ಗಾಯತ್ರಿ ಇತ್ತು ಅದೆಲ್ಲ ವೇದದಲ್ಲಿ ಕೊಟ್ಟಿದ್ದಾರೆ ಕತ್ತಲೆಯಲ್ಲಿದ್ದ ಮಹರ್ಷಿ ಬೆಳಕನ್ನು ಕಂಡ ದೊರೆಯಾಗಿದ್ದವನು ಮಹರ್ಷಿಯಾದ ನಮ್ಮ ಹೃದಯದಲ್ಲಿರುವ ಕಲ್ಮಶಗಳು ದ್ವೇಷ ವಿ ಮಸ್ಟ್ ಎಸ್ಚೀವ್ ಹೇಟ್ರೆಡ್ ಇನ್ ಅಸ್ ಕ್ಷತ್ರಿಯರಿಗೆ ದ್ವೇಷ ಎಂಬುದು ಹೋಗಬೇಕು ಬುದ್ಧಿ ಹೇಳಿದ್ರೆ ಅದಕ್ಕೆ ಹೇಳಿದ್ರು ಅಂತ ಕೇಳೋ ಸ್ಥಿತಿ ಬರಬೇಕು ಅದು ಬಂದಾಗಿ ದೇಶ ಉದ್ಧಾರವಾಗುತ್ತೆ ಒಂದು ಕ್ಷುಲ್ಲಕ ಒಂದು ಚಾಮುಂಡೇಶ್ವರಿ ಎಲೆಕ್ಷನ್ಗೆ ಎಷ್ಟು ಕುರಿ ಕೋಣಗಳನ್ನು ಬಲಿ ಕೊಡ್ತಾ ಕೂತಿದ್ದಾರೆ ಮೈಸೂರಲ್ಲಿ ಇದ್ದೇನೆ ಬೆಳಗ್ಗೆ ಎದ್ದರೆ ಅದೇ ಹೆಡ್ಲೈನ್ಸಲ್ಲಿ ಇದೇ ಕೆಟ್ಟ ಸಮಾಚಾರ ನಮಗೆ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದುವ ಕೆಟ್ಟ ಚಟ ಅದು ಓದಿರ ಫಾರ್ ದಿ ಹೋಲ್ ಡೇ ಮೂಡ್ ಔಟ್ ಆಫ್ ಮೂಡ್ ಬಿಡುತ್ತೆ ಅದು ಪೇಪರ್ ಓದೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಆದ್ರೆ ಪ್ರಾರ್ಥನೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕಕ್ಕೆಲ್ಲರಿಗೆ ಒಳ್ಳೆ ಬುದ್ಧಿಯನ್ನು ಭಗವಂತ ಕೊಡಲಿ ಇಂಥ ವಿಶ್ವಾಮಿತ್ರರು ನಿನ್ನ ಗುರುಗಳಾಗಿದ್ದಾರಪ್ಪ ಅವರ ಕೈಯಲ್ಲಿ ಯಾವ ಯಾವ ಅಸ್ತ್ರಗಳಿಂದ ವಸಿಷ್ಠಾಶ್ರಮ ಲೂಟಿ ಮಾಡಿದ್ರೋ ಅದೆಲ್ಲಕ್ಕೆ ಸದ್ಗುಣ ಉಂಟಾಗಲಿ ಎಂಬುದಾಗಿ ರಾಮ ನಿನಗೆ ಧಾರೆಯರೆದಿದ್ದಾರೆ ಅವರಾಗಿ ಬಂದರು ಅವರಾಗಿ ಕರ್ಕೊಂಬಂದರು ಈಗ ಅವರು ಏನೋ ಒಂದು ಮಹೋದ್ದೇಶ ಇಟ್ಕೊಂಡಿದ್ದಾರೆ ನೀನು ಧನ್ಯ ಎಂಬುದಾಗಿ ರಾಮನಿಗೆ ಆಶೀರ್ವಾದ ಮಾಡಿದರು ರಾತ್ರಿ ಎಲ್ಲ ಬೆಳ್ಳಂಬೆಳಗು ಕತೆ ಹೇಳಿಬಿಟ್ರು ಶತಾನಂದರು ರಾಮ ಇದನ್ನು ಕೇಳಿದ ನಗತಾ ಮಲಗಿದ್ದಾರೆ ವಿಶ್ವಾಮಿತ್ರರು ನಾನು ಹಳೆಯ ಕಥೆಯಲ್ಲ ಅತಿ ಹೇಳಿದೆ ಯಾರು ಕೋಪ ಗೀಪ ಬರಲಿಲ್ಲ ಅವರಿಗೆ ಕೆಲವರಿಗೆ ಹಳೆ ಕಥೆ ಹೇಳಿದ್ರೆ ಎಲ್ಲೋ ಹೋಗಿರ್ತೀವಿ ಯಾರನ್ನೋ ಕಾಣ್ತೇವೆ ನಿಮ್ಮನ್ನೆಲ್ಲೋ ನೋಡೋದಾಗಿದೆಯಲ್ಲ ಲೇ ಕ್ಲಾಸ್ಮೇಟ್ ಆಗಿರಲಿಲ್ವೇನೋ ನಾನು ನೀನು ಹೌದು ಕಾಣೋ ಐದು ಸಲ ಫೇಲ್ ಆದವನು ನೀನೇ ಅಲ್ಲಿವೆಂದು ಶುರು ಆಯ್ತು ಬರಾಮ ಆ ಕತೆ ಹೇಳಬಾರ್ದು ಹಳೇದು ನೆನಪಿಗೆ ಯೋಗ್ಯವಾಗಿದ್ದರೆ ಹೇಳಬೇಕು ನೆನಪಿಗೆ ಯೋಗ್ಯ ಅಲ್ಲದೆ ಇದ್ರ ಮರೆತು ಬಿಡಬೇಕು ಭವಿಷ್ಯ ಈಗಿನ ವರ್ತಮಾನ ಭವಿಷ್ಯ ಮುಂಚೆ ಹಳೇದನ್ನೆಲ್ಲ ಯಾತಕ್ಕೆ ನೋಡ್ತೀರಿ ಸತ್ತು ಹೋದವರ ಹಳೆಯ ಚರಿತ್ರೆ ಎಲ್ಲ ಹೇಳ್ಕೊಂಡು ಅವನ ಹಾಗೆ ಮಾಡಿದ ಅವ್ರ ಮನೆ ಮದುವೆ ನನಗೆ ತಾಂಬೂಲವೇ ಕೊಡಲಿಲ್ಲ ಐವತ್ತು ವರ್ಷ ಆಗಿದೆ ಅವನು ಸತ್ತ ಆ ಕನ್ಯಾ ಇದ್ದಾರೆ ಆ ತಾಂಬೂಲ ತಿಂದಿದ್ರು ಇಷ್ಟೊತ್ತಿಗೆ ನಿಮ್ಮ ಹೊಟ್ಟೆಯಲ್ಲಿರೋದಿಲ್ಲ ಅದನ್ನು ಯಾತಕ್ಕೆ ಎಣಿಸ್ತೀರಿ ಭಾರತೀಯರು ಮೂರ್ಖರು ಅದರಲ್ಲಿ ಬ್ರಾಹ್ಮಣರು ಇವತ್ತು ಹಾಳಾಗಿರೋದು ಹಳೆಯ ಚರಿತ್ರೆ ಬೇಡದೆ ನೆನೆಸ್ಕೊಂಡು ನೆನೆಸ್ಕೊಂಡು ಕಣ್ಣೀರು ಹಾಕುವುದು ಬಿಟ್ಬಿಡಿ ಲೋಕ ಮುಂದಕ್ಕೆ ಹೋಗ್ತಾ ಇದೆ ಅತ್ತೆ ಸೊಸೆ ಇರ್ತಾಳೆ ಹೊಸದಾಗ ಬಂದಿದ್ದಾಳೆ ಸೊಸೆ ಅವ್ರ ಜೀವನ ಅವ್ರು ಬೇಕಾದಾಗ ಮಾಡ್ಕೊಳ್ಳಿ ನನಗೆ ಆತಕ್ಕೆ ಬೇಕು ಅವ್ರೇನು ಈರುಳ್ಳಿ ತಿಂತಾರಲ್ಲ ಬೆಳ್ಳುಳ್ಳಿ ತಿಂತಾರಲ್ಲ ಬೇಡ ಅಂದ್ರೆ ಅವರೇ ಬಿಡ್ತಾರೆ ಅವರು ತಿಂದ ನೀವು ಮಾಡೋದೇನು ಬಹಳ ಅಂದರೆ ನೀವು ಇವತ್ತು ನಾವು ಊಟ ಮಾಡೋದಿಲ್ಲ ಅನ್ನಿ ಹಣ್ಣು ಹಂಪಲ ತಿನ್ನಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿ ಜೀವನ ಇರುವುದು ಲೈಫ್ ಕನ್ಸಿಸ್ಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಆ ಅಡ್ಜಸ್ಟ್ಮೆಂಟನ್ನು ವಸಿಷ್ಠರು ಮಾಡಿದರೂ ದ್ವೇಷ ಮಾಡಲಿಲ್ಲ ಹಳೆದನ್ನು ಸಾಧನೆ ಮಾಡಲಿಲ್ಲ ಬ್ರಾಹ್ಮಣ್ಯದ ಮುಖ್ಯ ಯಾವುದು ಜಗತ್ತಿಗೆ ಹಿತವನ್ನು ಕೋರುವುದು ತನ್ನಲ್ಲಿರುವ ಸ್ವಾರ್ಥವನ್ನು ದ್ವೇಷವನ್ನು ಗೆಲ್ಲುವುದು ಅದನ್ನು ಗೆದ್ದವನು ಬ್ರಾಹ್ಮಣ ತಪ್ಪು ಮಾಡಿದ್ದವನು ವಿಷ ಹಾಕಿದ್ದವನು ಬೈಗಳ ಮಾಡಿದ್ದವನು ತೊಂದರೆ ಕೊಟ್ಟಿದ್ದವನು ಪೆನ್ಷನ್ಗೆ ತೊಂದರೆ ಮಾಡಿದವನು ಒಂದು ವರ್ಷ ಪೆನ್ಷನ್ ಕೊಡದೇ ಇದ್ದವನು ಯಾರು ಬಂದರೂ ಅದ್ದಿಯಲ್ಲಿ ನಮಸ್ಕಾರ ಮಾಡಿದರೆ ಒಳ್ಳೆಯದ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ದರು ಧಾರವಾಡದಲ್ಲಿ ನನಗೆ ಭಾಳ ತೊಂದರೆ ಕೊಟ್ಟರು ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ನನಗೊಂದು ನೋಟಿಸ್ ಕಳಿಸಿದರು ಇಪ್ಪತ್ನಾಲ್ಕು ಗಂಟೆ ಅಡಿಗೆ ಹಾಜರಾಗತಕ್ಕದ್ದು ನನ್ನ ಕಣ್ಣೆದುರಿಗೆ ಪ್ರಿಂಟೆಡ್ ಯಾತಕ್ಕೆ ನಾವು ಇಷ್ಟು ಹಣವನ್ನು ನಿಮಗೆ ಕೊಡಬೇಕಾಗಿದೆ ಹೇಗೆ ಪೇಯಬಲ್ ಬೈ ಪೇಯಬಲ್ ಟು ವ್ಯತ್ಯಾಸ ಗೊತ್ತಿಲ್ಲ ಅವನಿಗೆ ಪೇಯಬಲ್ ಟೂ ಅಂತ ಇದೆ ಕ್ಲಾರ್ಕ್ ಸೈನ್ ಮಾಡಿದ್ದಾನೆ ಮುದ್ರೆ ಹಾಕಿದ್ದಾನೆ ಅವನು ಪೇಯಬಲ್ ಬೈ ಅಂತ ಓದ್ಕೊಂಡು ಇಷ್ಟು ವರ್ಷದಿಂದ ಇಷ್ಟು ಹಣ ಕೊಡಬೇಕಾಗಿದೆ ಎಷ್ಟು ಐವತ್ನಾಲ್ಕು ರೂಪಾಯಿ ನನ್ನ ಎದುರಿಗೆ ಹಾಜರಾಗಬೇಕು ಅವನು ಬರ್ನಲ್ಲಿ ನಾನು ಗಡಿಬಿಡಿಯಲ್ಲಿ ಮೊದಲು ನೋಡಲಿಲ್ಲ ಪ್ರಿನ್ಸಿಪಾಲ್ ಹೇಳಿದೆ ರಜಾ ರಜಾ ಹಾಕ್ಬಿಡ್ತೀನಿ ಹೋಗ್ತೀನಿ ಅಯ್ಯ ಇದಕ್ಕೆ ಯಾಕ್ರಿ ರಜಾ ಹಾಕ್ತೀರಿ ಹೋಗಿ ಹಾಗೆ ಬನ್ರಿ ಇಲ್ಲ ಇಲ್ಲ ಹುಡುಗರು ತಪ್ಪು ತಿಳೀತಾರೆ ನನಗೆ ಐ ಮಸ್ಟ್ ಬಿ ಆನ್ ಮೈ ಡ್ಯೂಟಿ ಹೋದೆ ಹೋದೆ ಒಂದು ಗಂಟೆ ಕಾಲ ಒಳಗೆ ಕರೀಲೇ ಇಲ್ಲ ಅಲ್ಲಿ ಯಾರೂ ಇರಲಿಲ್ಲ ಮಜಾ ಮಾಡ್ತಾ ಸಿಗರೇಟ್ ಸೇತಾ ಕೂತಿದ್ದಾನೆ ತಲೆಗೆ ಹೊತ್ತು ಬಿಡ್ತು ಕೋಪ ನನಗೆ ನಾನು ವಿಶ್ವಾಮಿತ್ನೋ ಜಮದಗ್ನಿ ಆಗಿಬಿಟ್ಟೆ ಅಲ್ಲಿ ಆಮೇಲೆ ಅವನ್ನ ಏನು ಈ ನೋಟಿಸ್ ಕಳಿಸಿದ್ದೀರಿ ನೋಡಿ ಹಿಂದೆ ಹೌದು ಹೌದಲ್ಲ ಈ ಇದರಲ್ಲಿ ಇದ್ರಲ್ಲಿ ಏನು ಬರೆದಿದ್ದೀರಿ ಗೊತ್ತೇ ನಿಮಗೆ ಹೌದು ದುಡ್ಡು ಕೊಡಬೇಕಾಗಿ ಪೇಯಬಲ್ ಟು ಪೇಯಬಲ್ ಬೈ ಗೊತ್ತಿಲ್ಲ ಮಗನೇ ನಿನಗೆ ಪ್ರಿಪೋಸಿಷನ್ ಪಾಠ ಹೇಳ್ಕೊಟ್ಟವ್ನ ಯಾರು ನಿನಗೆ ಹೀಗೇನ್ರಿ ಕ್ಲಾರ್ಕನ್ನು ಕರೆದು ಅವ್ರ ಮೇಲೆ ಸಿಕ್ಕಾಪಟ್ಟೆ ಹೋದ್ರಾಡಿ ಯು ಮೇ ಗೋ ಅಂತ ಹೋಗೋದಲ್ಲ ಕಾರ್ ಮಾಡಿ ಕೊಡು ಹೋಗ್ತೇನೆ ಹಿಂದೆ ನಾನು ಓಪನ್ ಇಯರ್ ಥಿಯೇಟ್ರಲ್ಲಿ ಒಂದು ತಿಂಗಳು ರಾಮಾಯಣ ಹೇಳುವಾಗ ಆತ ಅಗ್ರಪಂಕ್ತಿಯಲ್ಲಿ ಬಂದು ಕೂತಿರ್ತಿದ್ದ ನಾಮ ಗೀಮ ಹಾಕೊಂಡು ನಾ ಕೂತಾಗ ಅವರ ಆಫೀಸಲ್ಲಿ ಅವನು ಅವಮಾನ ಮಾಡಿದವನು ನಾನೇ ಅಂತ ಅವನಿಗೆ ಗೊತ್ತಾಗಲಿಲ್ಲ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿದ ಅವನ ಮಕ್ಕಳೆಲ್ಲ ಒಳ್ಳೆ ಅವನ ಮನುಷ್ಯ ಒಳ್ಳೆಯವನು ಪಾಪ ಸ್ವಲ್ಪ ಶಾರ್ಟ್ ಟೆಂಪರ್ ಇದು ಎರಡು ಮೂರು ವಯಸ್ ಚಾನ್ಸಲರ್ ಕೂಡ ಕೂಡ ಹೀಗೆ ಗುದ್ದಾಡಿದ್ದೆ ನಾನು ನಿಮ್ಗೆ ಪಾಠ ಗೊತ್ತಿದ್ದೆ ಇಂಗ್ಲೀಷ್ ಗೊತ್ತಿದ್ದೆ ಏನು ಮಾಡ್ತೀರಿ ನೀವು ವಹಿಸ್ಕೊಂಡವರು ವಯಸ್ ಚಾನ್ಸಲರು ಕಾಲೇಜಿಗೆ ಬಂದರೆ ಪ್ರಿನ್ಸಿಪಾಲ್ರನ್ನು ಬಿಟ್ಟು ನನ್ನ ಕಡೆಗೆ ಮೊದಲು ಬಂದು ಕೈ ಕೊಲಿಕೆ ಹೋಗೋರು ಈ ಮಹಾರಾಜ ಥಣ್ಣಗಿರಲಿ ಕೋಪ ಇಫ್ ಐ ಆಮ್ ಆನ್ ಮೈ ರೈಟ್ ಆನ್ ಮೈ ಡ್ಯೂಟಿ ಜಗತ್ತು ನಡಗಬೇಕು ಪ್ರಿನ್ಸಿಪಾಲ್ರು ಬಂದರೆ ಔಟ್ ಅಂತಿದ್ದೆ ನಾನು ನನ್ನ ಕ್ಲಾಸು ನಾನು ಕೇಳಿದ ಒಳಗೆ ಬರೋ ಹಾಗೆಲ್ಲ ಪರ್ಮಿಷನ್ ಕೇಳ್ಕೊಂಬರಬೇಕು ನಾ ಮಾಡಿ ತಪ್ಪಿದ್ರು ಬರಬೇಕು ಎಲ್ಲ ಕಲಿಸಿದ್ರು ನಮ್ಮ ಇಷ್ಟಗಳು ನಮ್ಮ ಪಾಠ ಹೇಳಿದವ್ರು ಹಾಗಿದ್ದರು ಯಾತಕ್ಕೆ ಹೇಳ್ತೇವೆ ಅಂದರೆ ವಿಶ್ವಾಮಿತ್ರನ ಈ ದಾರಿಗೆ ತಂದಂತಹ ವಸಿಷ್ಠ ದೊಡ್ಡತನ ಎಂಥದ್ದು ಈ ಭಾರತ ಸಿಂಧು ರಶ್ಮಿ ಅಬದ್ಧವಾದ ಕಾವ್ಯ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಪ್ರೈಝು ಪ್ರಶಸ್ತಿ ಎಲ್ಲ ಈಗ ನಾನು ವೇದ ಸಂಸ್ಕೃತಿ ಪರಿಚಯ ಐದನೇ ಸಂಪುಟದಲ್ಲಿ ಪೂರ್ತಿ ವಸಿಷ್ಠ ವಿಶ್ವಾಮಿತ್ರ ಚರಿತ್ರೆ ವೇದೋಕ್ತವಾದದ್ದೆಲ್ಲ ತೆರೆದು ಐದುನೂರು ಪೇಜನ ಒಂದು ಸಂಪುಟ ಬರೆದಿದ್ದೇನಾದ್ರು ಸಾಲದು ವಸಿಷ್ಠ ವಿಜಯ ಅಂತ ಒಂದು ಕಾದಂಬರಿ ಬರೀಬೇಕು ನಾನು ಅದಕ್ಕೆ ಪ್ರತಿಯಾಗಿ ಒಂದು ಬರ ತೋರಿಸಬೇಕು ಜನಕ್ಕೆ ಗೊತ್ತಾಗಬೇಕು ಎಲ್ಲ ಜಾತಿ ಒಂದು ಮಾಡಿ ವಿಶ್ವಾಮಿತ್ರರು ಮಾಡಿದ್ದು ಅದು ದೊಡ್ಡದಲ್ಲ ಅದು ಹೋಯಿತು ಅದು ತ್ರಿಶಂಕೋ ಕತೆ ಗೆದ್ದರು ಒಬ್ಬ ಕ್ಷುಲ್ಲಕ ದುಷ್ಟಕ್ಷತ್ರೆಯನ್ನು ಬ್ರಾಹ್ಮಣ ಮಾಡಿದ್ರಲ್ಲ ಅದು ವಶಿಷ್ಠ ವಿಜಯ ಅದನ್ನು ತೋರಿಸೋದು ಜಗತ್ತಿಗೆ ಇವತ್ತು ಪಾಠ ಇದೆ ಅವರು ನಗತ ಕೂತಿದ್ದಾರೆ ವಿಶ್ವಾಮಿತ್ರರು ಹಳೇ ಕಥೆ ಇವರು ಹೇಳಿದರು ಕೋಪ ಬರಲಿಲ್ಲ ಬೆಳಗಾಯಿತು ಪ್ರಭಾತೆ ವಿಮಲೆ ಕೃತಕರ್ಮಾನರಾಧಿಪ ವಿಶ್ವಾಮಿತ್ರ ಮಹಾತ್ಮಾನಂ ಆಜುಹ ಅವಸರಾಘವಂ ದೊರೆಯೇ ಬಂದ ವಿಶ್ವಾಮಿತ್ರ ಬಿಡದಿಗೆ ಗುರುಗಳೇ ರಾತ್ರಿ ವಿಶ್ರಾಂತಿ ಆಯಿತೆ ಕಥೆ ಹೇಳೋ ಹಾಗಿಲ್ಲ ಇವರು ವಿಶ್ರಾಂತಿಯಲ್ಲಿ ಬಂತು ನಿಮ್ಮ ಪುರೋಹಿತ ಹಳೆಯ ಕಥೆಯಲ್ಲ ಹೇಳಿದಪ್ಪ ಹೇಳೋ ಹಾಗಿಲ್ಲ ನಮ್ಮ ಅರಮನೆಗೆ ಬನ್ನಿ ಎಂಬುದಾಗಿ ಅರಮನೆಗೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಿದ್ದಾರೆ ಇವರೆಲ್ಲ ಸ್ನಾನ ಸ್ನಾನಗೀನ ಆನ್ನಿಕ ಮುಗಿಸಿದ್ದಾರೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಮೊತ್ತ ಮೊದಲನೆಯದಾಗಿ ಜನಕ ಮಹಾರಾಜನ ಅರಮನೆಗೆ ಇವರಿಗೆ ಸ್ವಾಗತ ಇಲ್ಲಿ ಕಂಬರಾಮಾಯಣದಲ್ಲಿ ರಾಮಲಕ್ಷ್ಮಣರು ಊರೆಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂತ ವಿಹಾರಕ್ಕೆ ಹೋಗಿ ಬಂದರು ಎಂಬುದಾಗಿಯೂ ತೋಟದಲ್ಲಿ ಸೀತಾದೇವಿ ಭೇಟಿಯಾದಳು ಎಂಬುದಾಗಿಯೂ ಅತ್ಯಂತ ಸುಂದರವಾದ ಒಂದು ಶೃಂಗಾರ ಪ್ರಸಂಗವನ್ನು ಮಾಡಿದ್ದಾರೆ ಬೇರೆ ರಾಮಾಯಣಗಳಲ್ಲಿಯೂ ಮಾಡಿದ್ದಾರೆ ಅದು ಸರಿಯೇ ತಪ್ಪೇ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿದ್ದದನ್ನು ಹೇಳ್ತೇನೆ ಇದು ರಾಮಲಕ್ಷ್ಮಣರು ಬರ್ತಾರೆ ಅಂತ ಗೊತ್ತಿಲ್ಲ ಧನುರ್ಯಾಗ ಅವರಾಗಿ ಇಟ್ಟಿದ್ದಲ್ಲ ಸ್ವಯಂವರಕ್ಕೆ ಏರ್ಪಾಡಿಗೆ ಅವಕಾಶವಿಲ್ಲ ಅಕಸ್ಮಾತಾಗಿ ಏರ್ಪಾಡಾದದ್ದು ಕೆಲವರೇನು ತಿಳ್ಕೊಂಡಿದ್ದಾರೆ ಎಲ್ಲರಿಗೂ ಆಹ್ವಾನ ಪತ್ರಿಕೆ ರಾವಣ ಮೊದಲುಗೊಂಡು ಎಲ್ಲರಿಗೂ ಕೊಟ್ಟಿದ್ದರು ಆ ಬಿಲ್ಲನ್ನು ತಂದು ನಿಲ್ಲಿಸಿದ್ರು ಒಬ್ಬೊಬ್ಬರು ಟ್ರೈ ಮಾಡಿದ್ರು ಎತ್ತೋಕ್ಕಾಗಲಿಲ್ಲ ಆಗಲಿಲ್ಲ ಆನಂದ ರಾಮಾಯಣದಲ್ಲಿ ಇಷ್ಟು ಆಭಾಸ ಮಾಡಿದ್ದಾರೆ ಆ ಬಿಲ್ಲನ್ನು ಎತ್ತಿ ನಿಲ್ಲಿಸಿ ಇನ್ನೇನು ಹಗ್ಗ ಅನ್ನೋ ಹೊತ್ತಿಗೆ ಅದು ಜಾರಿಯವನು ಮೈ ಮೇಲೆ ಬಿದ್ದು ಕಚ್ಚೆ ಕಿತ್ತು ಹೋಗಿ ಮಲಮೂತ್ರ ವಿಸರ್ಜನೆಯಾಗಿ ಜನಕರಾಜನ ಆಸ್ಥಾನದಲ್ಲಿ ಅದನ್ನೆಲ್ಲ ಬಳಿತಾ ಕೂತಿದ್ರು ಅನ್ನುವಷ್ಟರ ಮಟ್ಟಿಗೆ ಬರೆದಿಟ್ಟಿದ್ದಾರೆ ಕಾವ್ಯಗಳನ್ನು ಆತಕ್ಕೆ ಹೀಗೆ ಬರೀತೀರಿ ವಾಲ್ಮೀಕಿ ಇರುವಾಗ ನೀವು ಜೇನು ತುಪ್ಪ ಇಟ್ಕೊಂಡು ಬೆಲ್ಲದ ನೀರಿಗೆ ಆಶೆಪಟ್ಟರು ನಾನೇನು ಮಾಡಲಿ ವಾಲ್ಮೀಕಿಗೆ ಕೊಟ್ಟ ಮೇಲೆ ಹೃದಯ ಇನ್ನೊಬ್ಬರು ಕೊಡೋ ಹಾಗಿಲ್ಲ ಇದು ಮಹರ್ಷಿ ದೃಷ್ಟಿ ಎಷ್ಟು ಸಹಜವಾಗಿದೆ ಕಥೆ ಆಗ ವಿಶ್ವಾಮಿತ್ರೇ ಶುರು ಮಾಡಿದರು ಮಹಾರಾಜ ಜನಕ ಹೇಗಿದ್ದರೂ ನಿಮ್ಮ ಮನೆಗೆ ಬಂದಿದ್ದೇವೆ ನಾವೇನು ಬರಬೇಕು ಅಂತೂ ಬರಲಿಲ್ಲ ನಿಮ್ಮ ಮನೆಯಲ್ಲಿ ಒಂದು ಅಪರೂಪದ ಬೆಲ್ಲಿದೆಯಂತೆ ದೃಷ್ಟು ಕಾಮೋ ಧನುಶ್ರೇಷ್ಠಂ ಎದೆ ತತ್ವ ಇತಿಷ್ಠತಿ ಎಲ್ಲರ ಮನೆಯಲ್ಲಿ ಏನಾದ್ರು ಒಂದು ಅಪರೂಪದ ಪದಾರ್ಥ ಇರುತ್ತೆ ನಮ್ಮ ಮನೆಗೆ ಬಂದವ್ರು ಏನು ಮಾಡ್ತಾರೆ ಲೈಬ್ರರಿ ನೋಡ್ಬೋದೆ ಅಂತ ಕೇಳ್ತಾರೆ ಎರಡು ಮೂರು ರೂಮ್ ತುಂಬ ಬರೀ ಬುಕ್ಸು ನನ್ನ ಆಸ್ತಿ ಕಳ್ಳ ಮನೆಗೆ ಬಂದರೆ ಕದ್ಕೊಂಡು ಹೋಗಿ ಓದಿಯೇ ಸಾಯಬೇಕು ಬೇರೆ ಏನು ಸಿಕ್ಕೋದಿಲ್ಲ ಇದಕ್ಕಾಗಿ ನಮ್ಮ ಮನೆಯಲ್ಲಿ ಕಳ್ಳರ ಕಾಟವೇ ಇಲ್ಲ ಇಲಿ ಗೆದ್ದಲು ಕಾಟ ಇದ್ರೆ ಇರಬಹುದು ಅವಕ್ಕೇನು ಓದೋಗಿ ತಿಳಿಯೋದಿಲ್ಲ ರಾಜಕಾರಣಿಗಳ ಹಾಗೆ ದಿವಸ 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 ಬುಕ್ಸ್ ಗೆಟ್ಟಿಂಗ್ ಅಕ್ಯುಮುಲೇಟೆಡ್ ಎಲ್ಲೆಲ್ಲಿನ ಹಳೇ ಮ್ಯಾನಸ್ಕ್ರಿಪ್ಟ್ಗಳು ಅಪರೂಪದ ಗ್ರಂಥಗಳು ನನ್ನ ಮಗನಿಗೆ ಹೇಳ್ತಾ ಇದ್ದೇನೆ ಇದೊಂದು ಮ್ಯೂಸಿಯಂ ಮಾಡಿಡಪ್ಪ ನೀವು ಓದಬೇಕು ಮಕ್ಕಳು ಓದಬೇಕು ಇದು ತಾತ ಓದಿದ್ದು ಇದು ಮುತ್ತಾತನ ಪುಸ್ತಕ ಅಂತ ನೋಡಿದರೆ ಇನ್ಸ್ಪಿರೇಷನ್ ಬರುತ್ತೆ ನೀನು ಅಲ್ಲದಿದ್ದರೆ ನಿನ್ನ ಮಗ ಅಲ್ದಿದ್ದರೆ ಇನ್ನು ಯಾವನೋ ಬರ್ತಾನೆ ಓದ್ತಾನೆ ಮಾಡ್ತಾನೆ ಪುಸ್ತಕ ಮಾತ್ರ ಪರಭಾರೆ ಮಾಡಿ ಕೊಡಬೇಡ ಬೇರೆ ಕಡೆ ಹಾಕಬೇಡ ಓದ್ತಾರೆ ನಾನು ಮಾಡಿರೋ ನೋಟ್ಸ್ ನೋಡಿಬಿಟ್ರೆ ಪಂಡಿತಾಗಿಬಿಡ್ತಾನೆ ಪ್ರತಿಯೊಂದು ಗ್ರಂಥದಲ್ಲಿ ನಾನು ಮಾಡಿರೋ ಗುರುತು ಚೀಟಿ ಹಾಳೆ ನೋಡಿಬಿಟ್ರೆ ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರು ಹೀ ಕ್ಯಾನ್ ಬಿಕಮ್ ಎ ವೆರಿ ಗ್ರೇಟ್ ಸ್ಕಾಲರ್ ಹಿ ಕ್ಯಾನ್ ಕ್ಯಾರಿ ಆನ್ ದಿಸ್ ಸ್ಟಡಿಷನ್ ಯಾತಿ ಕೇಳ್ತೀವಿ ಇದು ಬಹಳ ದೊಡ್ಡ ಭಂಡಾರ ಒಂದೊಂದು ಮನೆಯಲ್ಲಿ ಹೀಗೇನಾದ್ರು ಒಂದು ಇರುತ್ತೆ ಅಪರೂಪದ ವಸ್ತು ಕೆಲವು ಸಾಲಿಗ್ರಾಮ ಇಟ್ಟಿರ್ತಾರೆ ಇಲ್ಲಿ ಕೆಲವರು ಮನೆಯಲ್ಲಿ ಹಳೇ ಕಾಲದ ತಾಮ್ರದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಉಪಯೋಗಕ್ಕೆ ಬರದೇ ಇರುವಂಥ ದೀಪದ ಕಂಬಗಳು ಕೆಲವರು ಮನೆಯಲ್ಲಿ ಇದೆಲ್ಲ ಬರೀ ಶೋ ಎಕ್ಸಿಬಿಷನ್ ದೀಪದ ಕಂಬ ದೇವರ ವಿಗ್ರಹ ತಂದೆ ತಾತ ಹೋದ ಮೇಲೆ ಪೂಜೆಗೆ ಇಟ್ಟಿರ್ತಕ್ಕಂಥ ವಿಗ್ರಹಗಳು ಶೋ ಕೇಸಿಗೆ ಬರ್ತವೆ ಶೋ ಕೇಸಿಂದ ಶೂ ಕೇಸಿಗೆ ಹೋಗ್ತವೆ ಮುಂದಕ್ಕೆಲ್ಲಲ್ಲಿ ಹೋಗ್ತವೆ ಗೊತ್ತಿಲ್ಲ ಜನಕನ ಮನೆಯಲ್ಲಿ ಒಂದು ಬಿಲ್ ಇತ್ತು ಎಷ್ಟೋ ಜನರ ಮನೆಯಲ್ಲಿ ಕ್ಷತ್ರಿಯರ ಮನೆಯಲ್ಲಿ ಬಿಲ್ ಇರುತ್ತೆ ಇದೇನು ದೊಡ್ಡ ಬಿಲ್ಲು ಇದು ಪರಮಶಿವ ಉಪಯೋಗ ಮಾಡುತ್ತಿದ್ದ ಬಿಲ್ಲು ಶ್ರೀಮದ್ ಭಾಗವತ ನಾಲ್ಕನೇ ಸ್ಕಂಧದಲ್ಲಿ ಸತಿ ದಾಕ್ಷಾಯಿಣಿ ಕಥೆ ಬರುತ್ತೆ ನೋಡಿ ದಾಕ್ಷ ಯಜ್ಞದ ಕಥೆ ಆ ಪಾರ್ವತಿ ದೇವಿ ಶಿವನ ಪ ಪತ್ನಿ ಬಹಳ ಸುಂದರ ಕಥೆ ಶ್ರೀಮದ್ ಭಾಗವತ ಒಂದೊಂದು ಸ್ಕಂದನೂ ಕೇಳಬೇಕು ಬರೀ ದಶಮ ಸ್ಕಂದ ಕೇಳಿದ್ರೆ ಸಾಲದು ಶ್ರೀಮದ್ ಭಾಗವತ ಪೂರ್ತಿ ವಾಚನ ಮಾಡುವುದಕ್ಕೆ ಹೇಳುವುದಕ್ಕೆ ಅಧ್ಯಯನ ಮಾಡುವುದಕ್ಕೆ ಒಂದು ಆಯುಷ್ಯ ಸಾಲದು ಇಪ್ಪತ್ತೈದು ಕಾಮೆಂಟ್ರಿ ಇದೆ ಲಕ್ಷ ಪ್ರಜಾಪತಿಗೆ ಅಳುವಿನ ಮೇಲೆ ದ್ವೇಷ ಆ ಮಗಳಿಗೆ ಹೇಳ್ದ ಇವನು ಬೇಡ ವರ ಚೆನ್ನಾಗಿಲ್ಲ ಅವ ಸ್ಮಶಾನವಾಸಿ ರುದ್ರಾಕ್ಷೆ ಹಾಕ್ಕೊಂಡಿರ್ತಾನೆ ಮೈ ಮೇಲೆ ಹಾವೆಲ್ಲ ಓಡಾಡ್ತಾ ಇರುತ್ತೆ ನಿಲ್ಲೋಕೆ ಒಂದು ಸೈಟ್ ಗತಿ ಇಲ್ಲ ಅವನಿಗೆ ಜಯನಗರದಲ್ಲಿ ಸ್ಮಶಾನವಾಸಿ ಇವ್ನ್ ಯಾತಕ್ಕೆ ಬೇಕು ನಿನಗಳಿಯ ಅವಳು ಶಟ್ ಅಪ್ ಯುವರ್ ಬ್ಲಡಿ ಮೌತ್ ನಾ ಪ್ರೇಮ ಮಾಡಿದ್ದೀನಿ ಮದುವೆ ಆದರೂ ಅವನ್ನೇ ಆಗೋದು ತಂದೆ ಒಪ್ಪಲಿಲ್ಲ ಪ್ರೇಮ ವಿವಾಹ ದಾಂಪತ್ಯ ಆಗಿಬಿಡ್ತು ಶಿವನ ಹಾಗಿದ್ದರೆ ಗೆಟೌಟ್ ನನ್ನ ಮನೆಗೆ ಬರಬೇಡ ಅಂದ ಅದಾದ ಮೇಲೆ ವಿಶ್ವಜಿದ್ಯಾಗ ಅಂತ ಒಂದು ಮಾಡಿದ ತುಂಬ ದಾರುಣ ಕಥೆ ಎಲ್ಲರಿಗೆ ಆಹ್ವಾನ ಕಳಿಸಿದ ಅಳಿಯನಿಗೆ ಮಗಳಿಗೆ ಆಹ್ವಾನ ಕಳಿಸಲಿಲ್ಲ ಶಿವನಿಗೇನು ಬೇಜಾರಾಗಲಿಲ್ಲ ಪರಮ ವೈರಾಗ್ಯಶಾಲಿ ರಾಮ ಮಂತ್ರ ಇತ್ತಲ್ಲ ಅವನಿಗೆ ಆದರೆ ಹೇಳಿದ್ಲು ನಮ್ಮ ನಮ್ಮಪ್ಪ ಯಾಗ ಮಾಡ್ತಿದ್ದಾನೆ ನಾನು ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದು ಕರೀದೇ ಇದ್ರೆ ಏನು ತಂದೆ ಮಾಡೋ ಯಾಗ ಅವಸರದಲ್ಲಿ ಪತ್ರಿಕೆ ಕಳಿಸದೇ ಇರ್ಬೋದು ಕಳಿಸಿದ್ರು ಬರದೇ ಇರಬಹುದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಪತ್ರ ಹಾಕಿದರೆ ಕೊಡಬೇಕು ಅಂತೇನು ಬಿಹಾರದಲ್ಲಿ ಹೇಳ್ತಿದ್ರು ನಮ್ಮ ದೊಡ್ಡೋಳಿಯಲ್ಲಿ ಎಷ್ಟೋ ವರ್ಷ ಇದ್ದರು ನಿಮ್ಮ ಪತ್ರ ನಿಮಗೆ ಕೊಡಬೇಕಾದ್ರೆ ಪೋಸ್ಟ್ ಮ್ಯಾನ್ ದುಡ್ಡು ಕೇಳ್ತಾ ಇದ್ದ ಲಾಲು ಪ್ರಸಾದನ್ ಗೌರ್ಮೆಂಟು ಬೊಕಾರೋ ಸಿಟಿ ಹೋಗಿದ್ದೆ ನಾವು ಏನಾಗಿನ ಕಾಲ ಸ್ಥಿತಿ ಹೇಳೋ ಆಗಿಲ್ಲ ಪತ್ರ ಬಂದಿದೆ ಅಂತಲೇ ಗೊತ್ತಿಲ್ಲ ಈ ಕಡೆ ಅಂತ ಫೋನ್ ಮಾಡಿ ಪತ್ರ ಹಾಕಿದ್ನಲ್ಲ ಬಂತ ಪೋಸ್ಟ್ ಆಫೀಸ್ ಹೋಗಿ ಕೇಳಿದ್ರೆ ನಿಮ್ಮ ಪತ್ರವೇ ಹತ್ತು ರೂಪಾಯಿ ಮಡಿಗೆ ಇಲ್ಲಿ ಇದ್ದರೆ ಕೊಡೋದು ಇಂಥದ್ದೊಂದು ಸ್ಥಿತಿ ಈಗಲೂ ಇರ್ಬೋದು ಮಣಿಯಾಡ್ರ ಇದ್ರಂತೂ ನೀವು ದುಡ್ಡು ಕೊಟ್ಟವರ್ತು ಕೊಡುವುದಿಲ್ಲ ಅವರು ನಮ್ಮ ಡೇಸಿಂದ ಅನುಭವಿಸಿದ್ದೇವೆ ಈಗ ಸ್ವಲ್ಪ ನಾಮಕ್ಕೆ ಹೆದರ್ತಾರೆ ಮಣಿಯಾಳರಿದ್ದು ಸ್ವಲ್ಪ ದಮ್ಮಯ್ಯ ಅಂತ ಕೊಟ್ಟು ಬಿಡ್ತಾರೆ ಆದರೆ ನಾನು ಮಣಿಯಾಳ್ರೆ ಬರುವುದಿಲ್ಲ ಈಗ ನನಗೆ ಅಪೇಕ್ಷೆಯೂ ಇಲ್ಲ ನಾನು ಹೋಗಿ ಬರ್ತೇನೆ ಬೇಡ ಕಣೇ ಅವಮಾನ ಮಾಡ್ತಾನೆ ಅವನು ನನ್ನನ್ನು ದ್ವೇಷ ಮಾಡುವವನು ನನಗೆ ಮರ್ಯಾದೆ ಜಾಗದಲ್ಲಿ ನೀನು ಯಾಕೆ ಹೋಗ್ತೀಯೇ ಇಲ್ಲ ನಾನು ಹೋಗ್ತೇನೆ ಹಠ ತವರು ಮನೆ ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಪ್ರೀತಿ ಗಂಡನ ಮನೆ ಎಷ್ಟು ಸುಖವಾಗಿದ್ದರೂ ತವ್ರ ಮನೆ ತುಂಬ ಪ್ರೀತಿ ಏನೋ ನೆನೆಸ್ಕೊಂಡು ಹೇಳಿದೆ ಅಂತ ತಿಳ್ಕೋಬೇಡಿ ನೋಡ್ಬೇಡಿ ನಿನ್ನಿಷ್ಟ ಅಂದ ಪರಮಶಿವ ಆದರೆ ವೀರಭದ್ರನಿಗೆ ಹೇಳಿದ ಅಲ್ಲೇನೋ ಅನಾಹುತ ನಡೆಯೋ ಕಾಣಿಸುತ್ತೆ ಸಿದ್ಧವಾಗಿರುವ ಭೂತಗಣಗಳೆಲ್ಲ ಅಲ್ಲಿ ಸೇರಿಬಿಟ್ಟು ಅಲ್ಲಿ ಹೋಮ ನಡೀತಾ ಇದೆ ಹಸೆಮಣೆ ಮನೆ ಮೇಲೆ ಕೂತಿದ್ದಾನೆ ದಕ್ಷ ಪ್ರಜಾಪತಿ ಮಗಳನ್ನು ನೋಡಿಯೂ ತಲೆಯ ಕಡೆ ತಿರುಗಿಸಿದ ತಾಯಿ ಹುಬ್ಬು ಹಾರಿಸಿದಳು ಮಗಳೇ ಬಂದೆಯಾ ಎಂಬಂತೆ ಸೋದರಿಯರೆಲ್ಲ ಕೂತಿದ್ದಾರೆ ಏನು ಚಿತ್ರ ಕೊಡ್ತಾರೆ ಅಲ್ಲಿ ವೇದವ್ಯಾಸರು ಬಾಗಿಲಲ್ಲಿ ನಿಂತಲು ಹಾಸ್ತಿಲ್ ಹೋಗಬೇಕೋ ಬೇಡೋ ಅಂತ ಬಾ ಅಂತ ಕರೀಲಿಲ್ಲ ಒಂದು ಮಾತು ತಂದೆ ತಾನು ಹುಟ್ಟಿದ ಮನೆ ಆ ಸಂಕಟವನ್ನು ತಡೆಯಲಾರದೆ ಯಜ್ಞಕುಂಡಕ್ಕೆ ಹೋಗಿ ತಾನೇ ಆಹುತಿಯಾಗಿ ಸತಿ ಹೋಗಿಬಿಟ್ಲು ಆ ಕೋಪದಿಂದ ಪರಮಶಿವ ತಲೆಯನ್ನು ಬಡಿದ ಜಟೆಯನ್ನು ಅಲ್ಲಿಂದ ಮುದ್ದಕ್ಕೆ ಪ್ರಮಥಗಣಗಳು ವೀರಭದ್ರಾದಿಗಳೆಲ್ಲ ಹುಟ್ಟಿ ರಿಷಿಗಳನ್ನು ಧ್ವಂಸ ಮಾಡಿದರು ಯಾಗವನ್ನು ನೋಡಿದರು ಶಿವ ತನ್ನ ಬಿಲ್ಲನ್ನು ಮೇಲೆ ಕೆತ್ತಿದ ಪ್ರಳಯ ಕಾಲದಲ್ಲಿ ಎತ್ತಬೇಕಾದ ಪಿನಾಕವನ್ನು ಮೇಲೆ ಕೆತ್ತಿ ಅಲ್ಲಿ ಒಂದು ಗತಿಗೆಟ್ಟು ಕೂತಿದ್ದರು ಇಂದ್ರ ಅಗ್ನಿ ಮೊದಲಾದ ದೇವತೆಗಳು ಲೈ ನೀವು ನಮ್ಮ ಕಡೆಯವರು ನನಗೆ ಮರ್ಯಾದೆ ಎಲ್ಲಿ ಜಾಗದಲ್ಲಿ ನೀವು ಯಾಕೆ ಬಂದಿರಿ ಐಕು ಮತ್ತೆ ಅಂದರೆ ದೇವತೆಗಳಿಗಿದ್ದಾಗಿರ್ಬೇಕಲ್ಲ ಯಾಕೆ ಬಂದ್ರಿ ಮಾಡ್ತೇವೆ ನೋಡಿ ಅಂತ ಬಿಲ್ ತೆಗೆದ ದೇವತೆಗಳು ಗೊತ್ತಿತ್ತು ಗುಟ್ಟು ತಪ್ಪಾಯಿತು ಅಂದರೆ ಒಡನೆಯೇ ಸುಪ್ರಸನ್ನನಾಗತಕ್ಕಂಥ ಮಹಾದೇವತೆ ರುದ್ರದೇವ ಕೋಪ ಸಾರಿಸೋವನ್ನಲ್ಲ ನಮಸ್ತೆ ರುದ್ರಮನ್ಯವೇ ಎಚ್ಕೊಳ್ತರೆ ರುದ್ರಸೂಕ್ತ ನಿನ್ನ ಕೋಪಕ್ಕೆ ನಮಸ್ಕಾರ ನಮೋ ಇಷವೇ ನಮಃ ನಿನ್ನ ಬಾಣಕ್ಕೊಂದು ನಮಸ್ಕಾರ ನಿನ್ನ ಬಿಲ್ಗೊಂದು ನಮಸ್ಕಾರ ಈ ನಮಕ ಚಮಕ ಈ ರುದ್ರ ಸೂಕ್ತ ಹೇಳ್ತೇವೆ ಆದರೆ ಎಷ್ಟು ಕೋಪವೋ ಅಷ್ಟು ಪ್ರಸನ್ನ ಶೀಘ್ರ ಪ್ರಸನ್ನ ನಮ್ಮ ಸ್ವಾಮಿ ವಿಷ್ಣು ಶೀಘ್ರ ಕೋಪಿಯೂ ಅಲ್ಲ ಶೀಘ್ರ ಪ್ರಸನ್ನನೂ ಅಲ್ಲ ಕೋಪ ಬಂದರೆ ಬೇಗ ಹೋಗೋದಿಲ್ಲ ಆದರೆ ಕೋಪ ಬರೋದಿಲ್ಲ ಒಡನೆ ಅವನೇನು ಮಾಡಿದ ತಪ್ಪಾಯಿತು ಅಂದ್ರೆ ಸರ್ ಹೋಯಿತು ಹಾಗಿದ್ದರೆ ಬಿಲ್ ಎತ್ತಿಬಿಟ್ಟಿದ್ದೀನಲ್ಲ ಇದು ನೀವೇ ಇಟ್ಕೊಳ್ಳಿ ಇಂಥ ದೇವತೆಗಳು ಕೊಟ್ಟು ಬಿಟ್ಟ ಅವರು ನೋಡಿದರು ಅವನ ಕೋಪವೇ ಚೆನ್ನಾಗಿತ್ತು ಬಿಲ್ ಇಟ್ಕೊಂಡು ಏನು ಮಾಡೋದು ನಾವು ಇಷ್ಟು ದೊಡ್ಡ ಬಿಲ್ಲು ಬುಸು ಕೊಡ್ತಾ ಇದೆಯಲ್ಲ ಅಂತ ಕಷ್ಟಪಟ್ಟು ಎತ್ಕೊಂಡು ಬಂದರು ನೋಡಿದರು ಜನಕನ ಪೂರ್ವಜ ಒಬ್ಬ ದೇವರಾತ ಅಂತಿದ್ದ ಮಹಾ ಜ್ಞಾನಿ ತಪಸ್ವಿ ಒಂದು ಒಳ್ಳೆಯ ಕಾಲದಲ್ಲಿ ಅವನಿಗೆ ಅದನ್ನು ಬಹುಮಾನ ಅಂತ ಕೊಟ್ಟುಬಿಟ್ರು ನಿಮಗೆ ಬೇಡದೇ ಇದ್ದ ಇನ್ನೊಬ್ಬರಿಗೆ ನೀವು ಪ್ರೆಸೆಂಟೇಷನ್ ಕೊಡ್ತೀರಿ ನೋಡಿ ಮನೇಲಿ ಆಗೋದಿಲ್ಲ ಇನ್ನೊಬ್ಬರಿಗೆ ಗಂಟು ಬಿಡುವುದು ಇದ್ರ ಮೇಲೆ ಪಶ್ಚಿಮದವರು ಒಳ್ಳೆಯ ಕಥೆಗಳನ್ನು ಬರೆದಿದ್ದಾರೆ ಹೇಳೋಕ್ಕೆ ವೇಳೆ ಇಲ್ಲ ವಿನೋದ ಕಥೆ ಬೇಡದೇ ಇದ್ದದ್ದನ್ನೇ ಇನ್ನೊಬ್ಬರಿಗೆ ಕೊಡುವುದು ಯಾವಾಗಲೂ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಎರಡು ಮೂರು ಸೀರೆ ಆಯಿತು ಒಂದೇ ಬಣ್ಣ ಒಂದೇ ಬಾರಡ್ರ್ರು ನೋಡಿದ್ರಿ ಅವ್ರು ನಮಗೆ ಆಗದೇ ಇದ್ದವರು ಕರೆದಿದ್ದಾರೆ ಅವ್ರಿಗೆ ಗಂಟು ಹಾಕಿಬಿಡೋಣ ಅಂತ ಒಂದು ಸಂದರ್ಭದಲ್ಲಿ ಹೋಗದೇ ಇದ್ರು ನಡೆಯುತ್ತೆ ಆದರೂ ಹೋಗಿ ಬಲಾತ್ಕಾರ ಅದು ಕೊಟ್ಟರೆ ಅವ್ರು ಹೇಳ್ತಾರೆ ಅಯ್ಯೋ ನಮ್ಮನೇಲಿ ಅದು ಮೂರು ಎಲ್ಲ ಕೊಟ್ಟರು ಅದು ಹೀಗೆ ಸರ್ಕ್ಯುಲೇಷನ್ ಆಗ್ತಾ ಹೋಗುವಂತೆ ಈ ಬಿಲ್ಲು ಜನಕರಾಜನ ಮನೆಯಲ್ಲಿ ಬಂತು ಶತಾನಂದರು ಹೇಳಿದರು ಇದು ಶಿವ ಮಾತ್ರ ಎತ್ತುವ ಬಿಲ್ಲು ಪ್ರಳೆಯ ಕಾಲದಲ್ಲಿ ಮಾತ್ರ ಉಪಯೋಗ ಮಾಡುವ ಬಿಲ್ಲು ಇಲ್ಲಿ ಬಂದುಬಿಟ್ಟಿದೆ ಕೊಟ್ಟರೆ ಯಾರೂ ತಗೊಳ್ಳೋದಿಲ್ಲ ಜನಕರಾಜ ಅದಕ್ಕೆ ಮನೆಯಲ್ಲಿಟ್ಟಿದ್ದಾನೆ ಪ್ರತಿಜ್ಞೆ ಮಾಡಿಬಿಟ್ಟ ಅವನಿಗೆ ಇದ್ದ ಕಾಲದಲ್ಲಿ ಭೂಮಿಯನ್ನು ಉಳುವಾಗ ಯಜ್ಞ ಭೂಮಿಯಲ್ಲಿ ಅಕಸ್ಮಾತ್ ಯಾರಾದರೂ ಸತ್ತಿದ್ರೆ ಹೆಣ ಗಿಣ ಹೋತಿದ್ರೆ ಆ ಗೀಳೆ ಇದ್ದರೆ ಭೂಮಿ ಅಶುದ್ಧವಾಗುತ್ತೆ ಅಂತ ಭೂಮಿಯನ್ನು ಉತ್ತು ಅದನ್ನೆಲ್ಲ ತೆಗೀತಾ ಇದ್ದರು ಒಂದು ಚೂರು ಕೂದಲು ಮೂಳೆ ಇರಬಾರ್ದು ಗಡಿಗೆ ಗಿಡಿಗೆ ಹಾಗೆ ಉಳುವಾಗ ಭೂಮಿಯಲ್ಲಿ ಒಂದು ಪದ್ಮದಲ್ಲಿ ಒಂದು ಹೆಣ್ಣು ಮಗು ಸಿಕ್ಕಿತು ನೇಗಿಲಿನ ತುದಿಗೆ ಸಿತಾ ಅಂದರೆ ನೇಗಿಲಿನ ತುದಿ ಕಬ್ಬಿಣದ ತುದಿ ಅದಕ್ಕೆ ಬಡಿದ ಮಗುವಾದ್ದರಿಂದ ಪದ್ಮೋದ್ಭವೆ ಭೂಮಿಜೆ ಅವಳಿಗೆ ಸೀತಾ ಅಂತ ಹೆಸರಿಟ್ಟರು ಇದೇ ಚೊಚ್ಚಲ ಮಗು ಅವರಸ ಪುತ್ರಿಯಲ್ಲ ಅದಾದ ಮೇಲೊಂದು ಮಗು ಹುಟ್ಟಿತು ಭಾನುಮಾನ್ ಅಂತ ಒಬ್ಬ ಮಗ ಹುಟ್ಟಿದ ಅನೇಕರಿಗೆ ಗೊತ್ತಿಲ್ಲ ಈ ಕಥೆ ವಿಷ್ಣುಪುರಾಣದಲ್ಲಿದೆ ಆ ಮಗುವಿಗೆ ನಾಮಕರಣಾದಿಗಳನ್ನು ಮಾಡಿದ ನಂತರ ಅವನು ಪ್ರತಿಜ್ಞೆ ಮಾಡಿದ ಮಹಾಜ್ಞಾನಿ ಯಾಜ್ಞವಲ್ಕ್ಯರ ಶಿಷ್ಯ ಇವಳು ಭೂದೇವಿ ಅಂಶ ಇವಳ ಲಕ್ಷ್ಮಿಯೂ ಕೂಡಿದ್ದಾಳೆ ಅಂತ ತಿಳ್ಕೊಂಡು ಲೋಕದಲ್ಲಿ ವಿಷ್ಣುವೇ ನನ್ನ ಮನೆಗೆ ಬಂದ ಹೊರತು ಇವಳಿಗೆ ಮದುವೆ ಆಗೋದಿಲ್ಲ ಅಂತ ಜ್ಞಾನದಿಂದ ಈ ಬಿಲ್ಲನ್ನು ಪಣವನ್ನಾಗಿಟ್ಟು ಯಾವನು ಈ ಬಿಲ್ಲನ್ನು ಎತ್ತಿ ನಿಲ್ಲಿಸಿ ಹಗ್ಗವನ್ನು ಕಟ್ಟಬಲ್ಲನೋ ಅವನಿಗೆ ಕೊಡುವುದು ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ವರ್ಷ ವರ್ಷ ಒಂದು ಯಾಗವನ್ನು ಮಾಡ್ತಿದ್ದ ಬಿಲ್ಲನ್ನು ಪೂಜೆ ಮಾಡುವ ಯಾಗ ಅದೇ ಸ್ವಯಂವರ ರಾಮಾಯಣದಲ್ಲಿ ಹೇಳಿರುವುದು ಬೇರೆ ರಾಮಾಯಣದಲ್ಲಿ ಕಥೆ ಬೇರೆಯಾಗಿದೆ ಇದು ಧನುರ್ ಯಾಗ ಅದು ನಡೀತು ಎಷ್ಟೋ ಸಲ ಬಂದರು ರಾಮಣ್ಣ ಮೊದಲಾದವರೆಲ್ಲ ಬಂದರು ಹೋದರೂ ಹಳೆ ಕತೆ ಉತ್ತರಕಾಂಡದಲ್ಲಿದೆ ಒಬ್ಬರು ಬಿಲ್ ನೋಡಿಯೇ ಸೊತ್ತು ಅವ್ರು ಉತ್ತರ ಕ್ರಿಯೆಯಲ್ಲಿ ಮಾಡಬೇಕಾಯಿತು ಇನ್ನೊಬ್ಬರು ನೆತ್ಕೊಂಡು ಹೋದ್ರು ಆಸ್ಪತ್ರೆಗೆ ಸೇರಿಸ್ಬೇಕಾಯಿತು ಇನ್ನೊಬ್ರು ಇಲ್ಲ ಆ ಬಿಲ್ಗಿಲ್ಲಿ ನೋಡ್ಲಿಕ್ಕೆ ಬರಲಿಲ್ಲ ಸುಮ್ಮನೆ ನೀವು ಚೆನ್ನಾಗಿದ್ದೀರಾ ನೋಡೋಕ್ಕೆ ಬಂದೆ ಅಂತ ದೇಶಾವರಿ ಮಾತುಗಳನ್ನಾಡಿ ಬಂದವರೆಲ್ಲ ಹೋದರು ಆದರೆ ಅವರೆಲ್ಲ ಒಟ್ಟು ಸೇರಿ ಲಯ ಜನಕರಾಜ ಕ್ಷತ್ರಿಯರಿಗೆ ಅಪಮಾನ ಮಾಡೋದಕ್ಕೆ ಬಿಲ್ ಅನ್ನು ಅಂತ ಕಾಣುತ್ತೆ ನನ್ನ ಮಗಳನ್ನು ಕೊಡೋದಿಲ್ಲ ಅಂತ ಒಂದು ಮಾತು ಹೇಳಿದ್ರಾಗಿತ್ತಲ್ಲ ಅವಮಾನ ಮಾಡ್ತೀಯೋ ನೋಡು ಅಂಥೇಳಿ ಎಲ್ಲರೂ ಕೂಡಿಕೊಂಡು ಜನಕರಾಜರ ಮೇಲೆ ದಂಡೆತ್ತಿ ಬಂದರು ಜನಕರಾಜ ಅವರಲ್ಲೆಲ್ಲರನ್ನು ಸೋಲಿಸಿ ಗೆದ್ದು ಓಡಿಸಿದ್ದ ಅಲ್ಲಿಂದ ಆಚೆಗೆ ಧನುಜಾಗ ನಡೆದರೂ ಒಂದು ಪಿಳ್ಳ್ಯ ಕ್ಷತ್ರಿಯೂ ಬರ್ತಾ ಇರಲಿಲ್ಲ ಈ ಕಥೆ ಇಟ್ಕೊಂಡು ಊರು ಜನರೆಲ್ಲ ಕರೆದ ಅಂತ ಹೇಗೆ ಬರೀತಿರ ರಾಮಾಯಣವನ್ನು ನೀವು ಕಥೆ ಎಷ್ಟು ಸಹಜವಾಗಿದೆ ನೋಡಿ ಯಾವತ್ತು ರಾಮ ಬಂದನೋ ಅವತ್ತೇ ಆಗ ಇವರೇ ಕೇಳಿದರು ಬಿಲ್ ನೋಡ್ಬೋದೆ ಅವನು ಹೇಳ್ದ ಜನಕರಾಜ ಅವಶ್ಯವಾಗಿ ಆಗ್ಬೋದು ಬಿಲ್ಲನ್ನು ತೋರಿಸ್ತೇನೆ ಆದರೆ ನೀವು ಹುಡುಗರು ಅದನ್ನು ರಾಮನೋ ಲಕ್ಷ್ಮಣನೋ ಅದನ್ನು ಕಟ್ತಾರೆ ಅಂತ ನನಗೇನು ಅನಿಸೋದಿಲ್ಲ ಲೇ ಅವರು ಬಿಲ್ ನೋಡ್ತಾರಂತೆ ತೊಗೊಂಬಂದರು ಅಂತ ಹೇಳಿದ ಧನುರ್ಧರ್ಶಯ ರಾಮಾಯ ಇದು ನಾಟಕ ಇತಿಹೊ ವಾಚ ಪಾರ್ಥಿವಂ ನಿನ್ನ ಬಿಲ್ಲನ್ನು ತೋರಿಸ್ಬಿಡಪ್ಪ ರಾಮ ಲಕ್ಷ್ಮಣರಿಗೆ ಅದನ್ನು ನೋಡಿದ ನಂತರ ನಾವು ನಮ್ಮಷ್ಟಕ್ಕೆ ನಾವು ಬಂದದಾರಿಗೆ ಸುಂಕವಿಲ್ಲ ಅಂತ ಹೋಗಿಬಿಡ್ತೇವೆ ಇದನ್ನು ಬೇರೆ ಕೊಸರು ಹಾಕಿದರು ವಿಶ್ವಾಮಿತ್ರರು ಬಿಲ್ ನೋಡಿ ಗಿಡಿ ಹೋಗ್ತೇವೆ ಬಿಲ್ ಎತ್ತೇವೆ ಅಂತ ತಿಳ್ಕೊಬೇಡ ನೋಡಿ ಹೋಗಿಬಿಡ್ತೇವೆ ನಾವು ನಿಮ್ಮ ಚಪ್ಪಾಳೆ ಹಾಕಿದ ಅರಮನೆಯ ಒಳಗಡೆ ಪೂಜಾಗೃಹದಲ್ಲಿ ಚಾಮುಂಡಿ ತೊಟ್ಟಿ ಇತ್ತಲ್ಲ ಎಲ್ಲ ದೇವತೆಗಳಿಗೂ ಪೂಜೆ ಮಾಡೋ ಜಾಗ ಅದು ಒಂದೊಂದಕ್ಕೆ ಒಂದೊಂದು ಪುರೋಹಿತರು ಹಾಗೆ ಅರಮನೆಯ ಒಳಗಿಂದ ದೊಡ್ಡ ಬಾಗಿಲನ್ನು ತೆಗೆದು ಆ ಬಾಗಿಲು ಮಡಚಿ ಮಡಚಿ ಬೀಗ ಹಾಕಿದ್ರು ಎಲ್ಲ ತೆಗೆದರು ಆ ಬಿಲ್ಲನ್ನು ಎತ್ಕೊಂಡ್ಬರ್ತಾರೆ ಹಾಗೆ ಎಂಟು ಚಕ್ರದ ಗಾಳಿಯ ಮೇಲೆ ಮಲಗಿದೆ ಈ ದೊಡ್ಡ ಲಾರಿ ಇರುತ್ತೆ ನೋಡಿ ಈ ಕಲ್ಲು ಗಿಲ್ಲು ವಿಗ್ರಹ ಸಾಗಿಸ್ಬೇಕಾದ್ರೆ ಸ್ಪೆಷಲ್ಲಾಗಿ ಮಾಡಿ ಹಾಕಿರ್ತಾರಲ್ಲ ಮಂಜೂಷ ಅಷ್ಟಚಕ್ರಾಂ ತಾಂ ತಾಮ್ ಸಮುದ್ವ ಸಮೂಹಸ್ತೆ ಕಥಂಚನ ಎಷ್ಟು ಜನ ಹೇಳ್ಕೊಂಡು ಈ ತರಕಾರಿ ಗಾಡಿ ಅಂತ ಒಂದಿರುತ್ತೆ ಬೆಂಗಳೂರಲ್ಲಿ ನಾಲ್ಕು ಚಕ್ರದ ಗಾಡಿ ಅದು ವಿಷ್ಣು ಚತುಶ್ಚಕ್ರ ನಮ್ಮ ಸ್ವಾಮಿ ಕೇಶವಂ ಕನಕಪ್ರಭಂ ನಾಲ್ಕು ಕೈಲಿ ಚಕ್ರ ಹಿಡಿದ್ರೆ ಭಗವಂತನಿಗೆ ಕೇಶವ ಅಂತ ಹೇಳ್ತಾರೆ ಆ ಗಾಡಿ ನೋಡಿದಾಗಲೇ ಕೈ ಮುಗಿತೇನೆ ಚತುಶ್ಚಕ್ರ ನಮಸ್ವಾಮಿ ಮೈಸೂರಲ್ಲಿ ಗಾಡಿ ತರಕಾರಿಯವರು ಬಂದರೆ ಏನಾರು ಒಂದು ಪದಾರ್ಥ ತೆಗೀದೇ ಬಿಡೋದಿಲ್ಲ ಬಡವರು ಪಾಪ ದುಡಿದು ಉಣ್ತಾರಲ್ಲೂ ಪ್ರಸಾದ ಹಾಗಲ್ಲ ಅವ್ರಿಗೆ ಏನಾದ್ರು ಕೊಡೋಣ ಅಂತ ಮನೆಯವ್ರ ಕೈಲೂ ಬಯಸ್ಕೊಳ್ತೇನೆ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ ಇಷ್ಟೊಂದು ಪಾಯಪಲ್ಲೇ ತೆಗೆದು ಬಿಟ್ಟರಲ್ಲ ನಾವು ತಿನ್ನಬೇಕು ಅಂತಲ್ಲ ಅವನಿಗೇನಾದ್ರು ಕೊಡಬೇಕು ಅಂತ ತೆಗೆದಿದ್ದೇನೆ ಅದು ಅವ್ರ ತಲೆಗೇ ಹೋಗುವುದಿಲ್ಲ ತೆಗ್ದಿದ್ದೇನೆ ಯಾರಿಗಾರು ಕೊಟ್ಬಿಡಿ ಅಂದರೆ ಕೊಡೋದಿಲ್ಲ ನಾವೇ ತಿಂದು ಸಾಯಬೇಕು ಅವರ ಪ್ರತಿಜ್ಞೆ ಅದು ಕಾಯಿ ಪಲ್ಯ ತರಕಾರಿ ಕೊಂಡುಕೊಳ್ಳೋ ಉದ್ದೇಶ ನೀವೇ ತಿನ್ನಬೇಕು ಅಂತಲ್ಲ ಜನಕ್ಕೆ ಕೊಡ್ಬೋದಲ್ಲ ಅವ್ನು ಬೈಬೇಕು ಅಂತ ಹೇಳಲಿಲ್ಲ ಇದ್ದಿದ್ದು ಹೇಳ್ದು ನಾಲ್ಕು ಚಕ್ರದ ಗತಿ ಇದು ಎಂಟು ಚಕ್ರದ ಗಾಡಿ ತಿನ್ನೋ ಕಾಯಿ ಪಲ್ಯ ಎಲ್ಲ ಇದು ಪಡವಲ್ಕಾಯಿ ಎಲ್ಲ ಉದ್ದಕ್ಕೆ ಮಲಗಿದೆ ಬುಸುಗುಟ್ಟುವ ಹಾವಿನಂತೆ ಎಷ್ಟು ಜನ ನೃಣಾಂ ಶತಾನಿ ಪಂಚಾಶತೆ ವ್ಯಾ ಶತಾನಂ ಮಹಾತ್ಮನಾಂ ನೃಣಾಂ ಶತಾನಿ ಪಂಚಾಶತ್ ಪಂಚಾಶತ್ ಅಂದರೆ ಐವತ್ತು ಇಂಟು ನೃಣಾಂ ಶತಾನಿ ಹಂಡ್ರೆಡ್ ಐವತ್ತು ಇಂಟು ಹಂಡ್ರೆಡ್ ಎಷ್ಟಾಯಿತು ಐದು ಸಾವಿರ ಜನ ಕಟ್ಟು ಮಸ್ತಾದ ಜಟ್ಟಿಗಳು ನಿತ್ಯ ವ್ಯಾಯಾಮ ಬಿಡದೆ ಇದ್ದವರು ಆ ಗಾಡಿ ಮೇಲೆ ಮಲಗಿರ್ತಕ್ಕ ಬಿಲ್ಲಿಗೆ ಮುಂದುಗಡೆ ಒಂದು ಒಂದು ರಿಂಗ್ ಹಾಕಿದ್ರು ಸರ್ಪಳಿ ಕಟ್ಟಿದ್ರು ಅದನ್ನು ಕಷ್ಟಪಟ್ಟು ಎಳ್ಕೊಂಡು ಬಂದು ಉಸಪ್ಪ ಅಂತ ಎದುರಿಗೆ ನಿಲ್ಲಿಸಿ ಬೆವರನ್ನು ಸುರಿಸಿ ಮಹಾರಾಯರೇ ಇನ್ನೊಂದು ಸಲ ಈ ಕೆಲಸ ಹೇಳಬೇಡಿ ಅಂತ ಹೇಳಿ ಹೋಗಿಬಿಟ್ಟರು ಐದು ಸಾವಿರ ಕಟ್ಟು ಮಸ್ತು ಜಟ್ಟಿ ಎಳ್ಕೊಂಡು ಬಂದಿದ್ದಾರೆ ಬಿಲ್ಲನ್ನು ಮಹಡಿ ಮೇಲೆ ನಿಂತಿದ್ದಾಳೆ ಸೀತಾದೇವಿ ಅಯ್ಯೋ ಇಲ್ಲಿ ಬಂದಿರೋ ವರ ಎಷ್ಟು ಚೆನ್ನಾಗಿದ್ದಾನೆ ಈ ಬಿಲ್ಲು ಇದೊಂದು ಅಡ್ಡ ಇಟ್ಟಿದ್ದಾನೆ ನಮ್ಮಪ್ಪ ಈ ಬಿಲ್ ಇಲ್ಲದೇ ಇದ್ದರೆ ಇವತ್ತೇ ಮದುವೆ ಆಗ್ತಿತ್ತಲ್ಲ ನಾನು ಏನು ಮಾಡಲಿ ಏನು ಸೀತಾದೇವಿ ಪರಿತಪಿಸಿದಳು ಎಂಬುದಾಗಿ ಬೇರೆ ಕಾವ್ಯಗಳಲ್ಲಿ ಬರೆದಿದ್ದಾರೆ ಜನಕನಿಗೂ ಮನಸ್ಸಲ್ಲಿ ಯೋಚನೆಯಾಯಿತು ರಾಮನನ್ನು ನೋಡಿದ ತಸ್ಯ ವೀಕ್ಷ್ಯ ಲಲಿತಂ ವಪುಶ್ಯಿಶೋ ಪಾರ್ಥಿವ ಪ್ರಥಿತ ವಂಶ ಜನ್ಮನಃ ಸಂವಿಚಿಂಚ ಜ ಧನುರ್ಧುರಾನಮಂ ಪೀಡಿತೋ ದುಹಿತಶುಲ್ಕ ಸಂಸ್ಥೆಯ ರಾಮನನ್ನು ನೋಡಿದ ಎಳೆ ಸೌತೆ ಕಾಯಿದ್ದಾಗಿದೆ ಮಗು ಹಾಂ ಈ ಬಿಲ್ಲು ನೋಡಿದ್ರೆ ಎಲ್ಲ ಅವರು ಹೆದರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಬಿಲ್ ತೋರಿಸು ಅಂತ ಕೇಳಿಬಿಟ್ರು ಏನವ ಅವಲಕ್ಷಣ ಆಗ್ತದೆಯೋ ಏನು ಕಥೆಯೋ ಸುಮ್ಮನೆ ಪ್ರತಿಜ್ಞೆ ಮಾಡದೇ ಇದ್ದರೆ ಚೆನ್ನಾಗಿತ್ತು ರಾಮನ ಕೊಟ್ಟು ಮದುವೆ ಮಾಡಿದರೆ ದಶರಥನಿಗೆ ನಮಗೆ ಒಳ್ಳೆಯ ಸ್ಟೇಟಸ್ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಇರುವಷ್ಟರಲ್ಲಿ ಅವನ ಮನಸ್ಸಿನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಆಶ್ಚರ್ಯ ಮಾಡಬೇಕು ಅಂತ ವಿಶ್ವಾಮಿತ್ರರು ಅದಕ್ಕೆ ಸರಿಯಾದ ಶಿಷ್ಯ ರಾಮಚಂದ್ರ ಸೇರಿಗೆ ಸವಾಲು ಸೇರು ಇಬ್ಬರೂ ಸೇರಿ ನಾಟಕ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ ಹೇಳಿದರು ಅಪ್ಪ ಆ ಬಿಲ್ ಹಕೊಂಡು ಬಂದಿದ್ದಾರ ರಾಮ ವತ್ಸ ರಾಮ ಮಗು ರಾಮ ತಲೆ ನೇವರಿಸರು ಮಗು ನೀನು ಕೈಲಾಗದವರು ತಿಳ್ಕೊಂಡಿದ್ದಾನೆ ಅವನು ತಲೆ ಜುಟ್ಟು ಕಟ್ಟಿದ್ರೆ ಸೇರೋದಿಲ್ಲ ವತ್ಸರಾಮ ಧನು ಪಶ್ಯ ಈ ಬಿಲ್ಲನ್ನು ನೋಡಯ್ಯ ಆ ಬಿಲ್ಲನ್ನು ನೋಡಿ ಒಂದು ಕ್ಷಣ ಕಣ್ಣು ಮುಚ್ಚಿದ ರಾಮಚಂದ್ರ ಮಹೇಶ್ವರ ಮುಟ್ಟಿದ ಧನು ಸ್ವಂತ ಗೌರವದಿಂದ ಕಣ್ಣು ಮುಚ್ಚಿದ ಪೂಜ್ಯತಾಭಾವದಿಂದ ಜನಕರಾಜ ತಿಳ್ಕೊಂಡ ಬಿಲ್ ನೋಡಿಯೇ ಕಣ್ಣು ಮುಚ್ಚಿದ ಇವನು ಇವನು ಬಿಲ್ ಎತ್ತೋ ಪ್ರಭೃತಿ ಅಂತ ಆ ಮೆಲ್ ಬೆಲ್ ತಟ್ಟಿ ಹೇಳ್ತಾರೆ ವಿಶ್ವಾಮಿತ್ರರು ಅವನ ಹೆದರಿದ್ದಾನೆ ರಾಮ ಸ್ವಲ್ಪ ಧನುಸ್ಸನ್ನು ನೋಡಯ್ಯ ಅದನ್ನೇ ನೋಡೋದು ಅಂತ ಕೇಳೋದಾದರೆ ಇಲ್ಲೇ ರಾಮ ಒಂದು ಕೈ ನೋಡಯ್ಯ ಅಂತ ಹೇಳಿದೆ ಬಿಲ್ಲನ್ನು ಸುಮ್ಮನೆ ನೋಡೋದಲ್ಲ ಚೆನ್ನಾಗಿ ನೋಡ್ಕೋದನ್ನು ದರ್ಶನೀಯಂ ಸ್ವಲ್ಪ ದರ್ಶನೀಯವಾಗಿದೆ ನೋಡು ಅದನ್ನು ನೋಡಿದ ರಾಮಚಂದ್ರ ಕಂಡುಬಿಟ್ಟು ಮೇಲಿನಿಂದ ಕೆಳಗಡೆ ಅರ್ಧ ಶಕ್ತಿ ಅವರಲ್ಲಿ ಆಹ್ವಾನವಾಯಿತು ಬೆಲ್ಲಿನ ಶಕ್ತಿಯನ್ನೇ ಹೀರಿದ ಆಮೇಲೆ ಗುರುಗಳಿಗೆ ಹೇಳಿದ ನೋಡು ಅಂತ ಅಷ್ಟೇ ಅಪಣೆ ಕೊಟ್ಟಿದ್ರಿ ಅದು ಆಜ್ಞೆ ಈಗ ನಾನು ಅನುಜ್ಞೆ ಕೇಳ್ತೇನೆ ಇದಂ ಧನುರ್ವರಂ ಬ್ರಹ್ಮಣ್ಣೆ ಸಂಸ್ಪೃಶಾಮೀಹ ಪಾಣಿನ ಕೈಯಿಂದ ಮುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ ಮುಟ್ಟಲೆ ಅಂತ ಕೇಳಿದ ಇದೆಲ್ಲ ಪರ್ಮಿಷನ್ ಕೇಳಬೇಕೆ ಗುರುಗಳು ಹೇಳಿದಷ್ಟೇ ಮಾಡಬೇಕಲ್ಲ ಪುಸ್ತಕ ತಂದಿಡು ತಂದಿಟ್ಟರು ಅವರೇ ಕೂತು ಪ್ರವಚನ ಮಾಡಿದರೆ ಹೇಗಿರುತ್ತೆ ಕೃಷ್ಣಮಾಚಾರ್ಯರು ಪುಸ್ತಕ ಇಳಿ ಅಂದರೆ ಪುಸ್ತಕ ಇಳಬೇಕು ಪ್ರವಚನ ಹೇಳಿಂದ್ರೆ ಕೊಡಬೇಕು ಗುರುಗಳ ಆಶ್ರಮದಲ್ಲಿ ಇದು ಬಹಳ ಕಡ್ಡಿ ಎಷ್ಟು ಹೇಳಿದ್ರು ಅಷ್ಟೇ ಮಾಡಬೇಕು ಹೆಚ್ಚಿಗೆ ಮಾಡಿದ್ರೆ ವಿಚಾರವಾಗುತ್ತೆ ಬಿಲ್ ನನ್ನ ಮುಟ್ಟಲೆ ಮುಟ್ಟು ಉಂದರು ಅದನ್ನು ಎಲ್ಲ ಮುಟ್ಟಿ ನೋಡಿದ ರಾಮಚಂದ್ರ ಹೆದರಲಿಲ್ಲ ಜನಕರಾಜನು ಸ್ವಲ್ಪ ಆಶ್ಚರ್ಯವಾಯಿತು ಈ ಮಗು ಬಿಲ್ಲನ್ನು ನೋಡಿತು ಬಿಲ್ಲನ್ನು ಮುಟ್ಟಿತು ಹೆದರಲಿಲ್ಲ ಗುರುಗಳನ್ನು ನೋಡಿದ ರಾಮಚಂದ್ರ ಸಂಸ್ಪೃಶಾಮಿ ಹಪಾಣಿನ ಕಣ್ಣಿಂದ ನೋಡಿದ್ದಾಯಿತು ಕೈಯಿಂದ ಮುಟ್ಟಿದ್ದಾಯಿತು ಯತ್ನವಾಂಶ ಭವಿಷ್ಯಾಮಿ ಇದನ್ನು ಎತ್ತಿ ನಿಲ್ಲಿಸಲೇ ಗುರುಗಳೇ ಯತ್ನ ಮಾಡಲೆ ಅಂತ ಕೇಳಿದ ಮಹಾರಾಜನಾಗಿ ಮಾಡು ಉಂದ್ರವರು ಗುರು ಅಪ್ಪಣೆಯಿಂದ ರಾಮನಿಗೆ ಹೊಸ ಸಂಸ್ಕೃತಿ ಹೊಸ ಶಕ್ತಿ ಉಂಟಾಯಿತು ಗುರು ಅಪ್ಪಣೆ ಕೊಟ್ಟರೆ ಶಕ್ತಿ ಬಂದು ಬಿಡುತ್ತೆ ಅದು ಒಡನೆ ಏನು ಮಾಡಿದ ಬಾಢಮಿತ್ತೇವತಂ ರಾಜ ಜನಕನೂ ಎಸ್ ಅಂದ ಬಾಢಂ ಹೇಳಿದ ಕೂಡಲೇ ಪಶ್ಯತಾಂಬು ಸಹಸ್ರಾಣ ಅಷ್ಟರಲ್ಲಿ ಆ ಊರಿನ ಜನ ಮಿಥಿಲಾಪುರದ ಸಾವಿರ 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 ಸ್ತ್ರೀ ಪುರುಷರು ವಣಿಗ್ ಜನರು ಸೇರಿಬಿಟ್ಟಿದ್ದಾರೆ ಯಾರೋ ಮಕ್ಕಳು ಬಂದಿದ್ದಾರಂತೆ ಅಯೋಧ್ಯೆಯಿಂದ ಬಿಲ್ ಎಳಿಸಿದ್ದಾನಂತೆ ದೊರೆ ಇದೇನು ಚಮತ್ಕಾರ ಆಗುತ್ತೋ ನೋಡಬೇಕು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಬಾಯಿ ಲಕ್ಕಿ ಕಾಳು ಹಾಕ್ಕೊಂಡಿದ್ದಾರೆ ಕೈಯಲ್ಲಿ ಭಜನೆ ಮಾಡೋದೊಂದು ಬಾಕಿ ಅಯ್ಯೋ ಮಗು ಕೇಡಾಗದೆ ಇರಲಿ ಬಿಲ್ ಕೆಳಗೆ ಬೀಳದೆ ಇರಲಿ ಅಯ್ಯೋ ಹೀಗೆ ತಿರ್ಗಿಸ್ತಾ ಇದ್ದಾರೆ ಇಂಜೆಕ್ಷನ್ ಕೊಡುವ ಮಾಡುವಂತೆ ಈ ಬಿಲ್ಲಲ್ಲಿ ಬಿದ್ದು ಹೋಗುತ್ತಿವ ರಾಮನ ಮೇಲೆ ಹೆದರ್ತಾ ಇರುವಾಗ ಅವರೆಲ್ಲ ನೋಡ್ತಾ ಇರುವಾಗ ಲೀಲಯಾಸ ಧನುರ್ಮಧ್ಯೆ ಜಗ್ರಾಹ ವಚನಾನ್ಮುನೆ ರಾಮನಿಗಿಂತ ಉದ್ದದ ಬಿಲ್ಲು ಅದು ರಾಮನೇ ಐದು ಅಡಿ ಇದ್ದರೆ ಐದು ಏಳು ಅಡಿ ಬಿಲ್ಲು ಕೊಬ್ಬಣದ ಬಿಲ್ಲು ಅದರ ಸೊಂಟದಲ್ಲಿ ಓಂಕಾರದ ಮಧ್ಯದಲ್ಲಿ ನಾಭಿಯಲ್ಲಿ ಅದನ್ನು ಹಿಡಿದ ದಿಢೀರನೇ ಎತ್ತಿ ನಿಲ್ಲಿಸಿಬಿಟ್ಟ ಕ್ರಮಕ್ರಮದಲ್ಲಿ ಮಾಡಲಿಲ್ಲ ಮಲಗಿದ್ದ ಬಿಲ್ಲನ್ನು ಮಧ್ಯದಲ್ಲಿ ಹಿಡಿದವನೇ ದಿಢೀರನ ಎತ್ತಿ ನಿಲ್ಲಿಸಿದ ನಿಲ್ಲಿಸಿದ ಹಾಗೇ ನಿಂತು ಬಿಡ್ತು ಜನ ಎಲ್ಲ ಚಪ್ಪಾಳೆ ಹಾಕಿದರು ಇನ್ನೂ ಬಿಡಲಿಲ್ಲ ಆಟವನ್ನು ಗುರುಗಳೇ ಇದಕ್ಕೆ ನಾನು ಹಗ್ಗವನ್ನು ಬಿಗಿಯಲೆ ಅಂತ ಕೇಳಿದ ರಾಮಚಂದ್ರ ಬಿಗಿಯೋ ಮಹಾರಾಜ ಅಂದರು ಆ ಹಗ್ಗ ಎಲ್ಲಿತ್ತು ಕೆಳಗಿನ ತುದಿಗೆ ಒಂದು ರಿಂಗ್ ಕಟ್ಟಿದ್ರು ಮೇಲಿನ ತುದಿಗೆ ಕಟ್ಟಿರಲಿಲ್ಲ ಕಟ್ಟಿಸಬೇಕಾದ ಕ್ರಮ ಹಾಗೆ ಎಡಗಾಲಿಂದ ಬಿಲ್ಲನ್ನು ಕೆಳಗಿನ ತುದಿ ಮೆಟ್ಟಿಕೊಂಡು ಈ ಬಿಲ್ಲಿಗೆ ಹಗ್ಗ ಕಟ್ಟಬೇಕು ಅಷ್ಟೆತ್ತರ ಇಲ್ಲ ರಾಮಚಂದ್ರ ಇನ್ನೆರಡು ಅಡಿ ಎತ್ತರ ಇಲ್ಲ ಆ ಬಿಲ್ಲನ್ನೇ ಬಗ್ಗಿಸ್ತಾ ಇದ್ದಾನೆ ಎಡಗೈಯಿಂದ ಬಗ್ಗಿಸ್ತಾ ಇದ್ದಾನೆ ಬಲಗೈಲಿ ಹಗ್ಗ ಹಿಡಿದಿದ್ದಾನೆ ಆ ಕೊಂಡಿಗೆ ಅದನ್ನು ಗಂಟು ಹಾಕಬೇಕು ಇನ್ನೇನು ಬಗ್ಗಿತು ಹಗ್ಗ ಕಟ್ಟಿದೆ ಅನ್ನೋ ಹೊತ್ತಿಗೆ ಇವನ ಕೈಯಲ್ಲಿ ನಾನು ಬದುಕಿ ಪ್ರಯೋಜನವಿಲ್ಲ ಅಂತ ಬಿಲ್ಲು ಆತ್ಮಹತ್ಯೆ ಮಾಡಿಕೊಂಡು ಚಟಾರನೆ ಮುರಿದು ಹೋಯಿತು ಹಾಕಿ ಚಪ್ಪಾಳೆ ಹಾಕಿ ಧನುಭಂಜನವಾಯಿತು ಅತ್ಯಂತ ವಿಸ್ಮಯವಾದಂತಹ ಸಮಾಚಾರ ಸಣ್ಣ ಮಗು ಬಿಲ್ಲನ್ನು ನೋಡಿತು ಹೆದರಲಿಲ್ಲ ಬಿಲ್ಲನ್ನು ಎತ್ತಿತು ನಿಲ್ಲಿಸಿತು ಹಗ್ಗವನ್ನು ಕಟ್ಟಿತು ಚಟಾರನೆ ಶಬ್ದವಾಯಿತು ಅಡಂಗ ಪಿಡಾರಿ ರುದ್ರನ ಧನಸ್ಸು ಈ ಹುಡುಗನ ಕೈಯಲ್ಲಿ ನಾನು ಹಗ್ಗ ಕಟ್ಟಿಸ್ಕೊಂಡೆ ಅಂದರೆ ಎಂದೆಂದು ಅಪಖ್ಯಾತಿ ನನಗೆ ಅದಕ್ಕಿಂತ ನಾನು ಮುರಿಯುವುದು ವಾಸಿ ಅಂತ ಎರಡು ತುಂಡಾಗಿ ಹೋಯಿತು ಹಗ್ಗ ಮಾತ್ರ ಹಾಗೇ ಇದೆ ನಾಭಿಯಲ್ಲಿ ಬಿಲ್ಲು ಎರಡು ತುಂಡಾಯಿತು ಆ ಶಬ್ದ ಹೇಗಿತ್ತು ತೃಟ್ಯದ್ಭೀಮಧನು ಅಲ್ಲಿಲ್ಲ ವಾಲ್ಮೀಕಿ ಇದಲ್ಲ ಇದು ಹನುಮನ್ ನಾಟಕ ಕಠೋರನ ತತ್ರ ಆಕರೋ ವಿಸ್ಮಯ ಒಡೆದ ಈ ಬಿಲ್ಲು ಎಷ್ಟು ಕಠೋರ ಶಬ್ದವನ್ನು ಮಾಡಿತು ಅಂದರೆ ಜಗತ್ತಿಗೆ ಆಶ್ಚರ್ಯವನ್ನು ಮಾಡಿಬಿಡ್ತು ತ್ರಶ್ಯದ್ವಾಜಿ ರವೇರ ಮಾರ್ಗ ಗಮನಂ ಸೂರ್ಯ ಆಕಾಶದಲ್ಲಿ ಹೋಗ್ತಿದ್ದ ಅವನ ಕುದುರೆಗಳು ಯಾವತ್ತೂ ದಿಕ್ಕು ತಪ್ಪೋವಲ್ಲ ಈ ಶಬ್ದವನ್ನು ಕೇಳಿದ ಸೂರ್ಯನ ಕುದುರೆಗಳು ಅಯ್ಯೋ ಏನೋ ಬಂತಲ್ಲ ಅಂತ ಏಳು ಕುದುರೆಗಳು ಏಳು ದಿಕ್ಕಿಗೆ ಚಲ್ಲಾಪಿಲ್ಲಿಯಾಗಿ ಹೋಗಿಬಿಟ್ಟುವಂತೆ ಸೂರ್ಯ ಮುಗ್ಗರಿಸಿ ಅಲ್ಲಿ ಬೀಳುವುದೊಂದು ಬಾಕಿ ಈ ಸಭೆಗೆ ಬರೋದಕ್ಕೆ ಅವನಿಗೊಂದು ನೆಪ ಈ ಬಿಲ್ಲೇನಾಯಿತು ಅಂದ್ ನೋಡಬೇಕು ಆ ಕುದುರೆ ದಾರಿ ತಪ್ಪಿಬಿಡ್ತು ತ್ರಶ್ಯದ್ವಾಜ ರವೆ ಅಮಾರ್ಗ ಗಮನಂ ಕೈಲಾಸದಲ್ಲಿ ಕೂತಿದ್ದ ಪರಮಶಿವ ಶಂಭೋಶಿರಃ ಕಂಪನಂ ತಲೆದೂಗಿದ ನಂತ ಭೇಷ್ ನನ್ನ ಬಿಲ್ ಹೋದ್ರೆ ಹೋಯಿತು ಡ್ಯಾಮೇಜ್ ಕೇಳೋದಿಲ್ಲ ರಾಮಾವತಾರವಾಯಿತು ನಾನು ಆರಾಧ್ಯ ಮೂರ್ತಿ ಮಂತ್ರ ಜಪ ಮಾಡ್ತಾ ಇದ್ದೇನೆ ಆ ರಾಮ ಭೂಮಿಗೆ ಬಂದ ಅಂತ ಪಾರ್ವತಿ ರಾಮಾವತಾರವಾಯಿತು ನೋಡು ಉಂದ ಶಿವ ಭೂಮಿ ಕೆಳಗಡೆ ಇದ್ದವಲ್ಲ ಅಷ್ಟ ದಿಗ್ಗಜಗಳು ಎಂಟು ದಿಕ್ಕಿನಲ್ಲಿ ಭೂಮಿ ಹೊರುವುದಕ್ಕೆ ಆ ಆನೆಗಳಿಗೆ ಭೂಮಿಯ ಒಳಗೆ ಶಬ್ದ ಕೇಳಿಸಿ ಇದ್ದ ಕಡೆಯೇ ಮಲಮೂತ್ರ ವಿಸರ್ಜನೆ ಮಾಡಿದವು ದಿಗ್ಧಂತಿಸ್ಕಲನಂ ಕುಲಾದ್ರಿ ಚಲನಂ ಭೂಮಿ ಮೇಲಿದ್ದ ಏಳು ಪರ್ವತಗಳು ಈ ವೈಟ್ ಇಟ್ಟರೆ ಭೂಮಿ ಭೂಕಂಪ ಆದಾಗ ಆದಾಗುತ್ತೆ ನೋಡಿ ಹಾಗೆ ಹಿಮಾಲಯ ಬಂದು ವಿಂದ ಡಿಕ್ಕಿ ಹೊಡೆಯಿತು ಡಿಕ್ಕಿ ಇದು ಹೊಡೆದಿದ್ದು ಇನ್ನೊಂದು ಕಡೆ ಹೋಯಿತು ಟ್ರಾಫಿಕ್ ಆಕ್ಸಿಡೆಂಟ್ ಆಗೋ ಹಾಗೆ ಇದು ಎಲ್ಲೆಲ್ಲೋ ಹೋಗಿ ಒಂದು ಕಡೆ ಒಂದು ಕಡೆ ಚಲಾಡ್ತಾಯಿದೆ ಇದೆ ಒನ್ ಮೇಲನಂ ಸಪ್ತ ಸಮುದ್ರಗಳು ಇಕ್ಷು ಕ್ಷೀರ ದಧಿ ಸರ್ಪಿ ಒಂದಕ್ಕೊಂದಕ್ಕೆ ಎಲ್ಲ ಮಿಕ್ಸಾಗಿ ಹೋದವು ಪಾಯಸ ಹುಳಿ ಖಾರ ಎಲ್ಲ ಸೇರಿಸಿ ಊಟ ಮಾಡಿದಂತೆ ಸಪ್ತ ಸಮುದ್ರಗಳು ಒಂದಾಗಿ ಹೋದವು ಮೇಲೆ ನಿಂತಿದ್ದಲ್ಲ ಸೀತಾದೇವಿ ಅವಳಿಗೆ ಕನ್ಫ್ಯೂಷನ್ ಆಯಿತೆ ಅಂದರೆ ಮೆಲ್ಲಿಗೆ ಮನ್ಮಥ ಕಚ್ಚೆ ಪಂಚ ಹೀಗೆ ಸರಿಸಿಕೊಂಡು ವೈದೇಹಿಯ ಹೃದಯದಲ್ಲಿ ಕೂತು ಬಿಟ್ಟ ವೈದೇಹಿ ಮದನಂ ರಾಮದಲ್ಲಿ ಇನ್ನಷ್ಟು ಪ್ರೀತಿ ಉಂಟಾಯಿತು ಚಲುವಾಗಿದ್ದಾನೆ ಗಂಡ ಇವನೇ ಆಗಿದ್ದರೆ ಚೆನ್ನಾಗಿತ್ತು ಅಂತ ಅಷ್ಟೇ ತಿಳ್ಕೊಂಡಿದ್ಲು ಹೇ ನಮ್ಮ ಯಜಮಾನ್ರಂಥ ವೀರರು ಬಿಲ್ಲನ್ನು ಮುರಿದವರು ನಾನು ಸುಮ್ಮನೆ ಅವರಿಗೆ ಹೆಂಡತಿ ಆದನೇ ಬಿಲ್ಲು ಮುರಿದ ಮೇಲೆ ನಾನು ಅವರಿಗೆ ಹೆಂಡತಿಯಾದೆ ಅಂತ ಹೇಳಿಕೊಳ್ಳಬೇಕು ಹೇಳು ಗಟ್ಟಿಯಾಗಿ ಇಂತ ಮನ್ಮ ತಾವಳ ಮನಸ್ಸಲ್ಲಿ ಕೂತು ಹೇಳಿದ ವೈದೇಹಿ ಮದನಂ ಲಂಕೆಯಲ್ಲಿ ಮಲಗಿದ್ದ ರಾವಣ ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಅವನು ಮಲಗೋ ಹೊತ್ತು ಅವನಿಗೇನಾಯಿತು ಅರ್ಧ ಕನಸು ಕೆಟ್ಟ ಕನಸು ಬಿದ್ದು ತಲೆ ಹೋದ ಹಾಗಾಗಿ ಮದಾಂಧದ ರಾವಣನಿಗೆ ಶಿರಸ್ಸು ಕತ್ತರಿಸಿ ಬಿದ್ದಂತೆ ಕೆಟ್ಟ ಕನಸು ಆಯಿತು ಎದ್ದ ತ್ರೈಲೋಕ್ಯ ಸಮ್ಮೋಹ ಉಳಿದವರೆಲ್ಲ ಕಣ್ಣು ಮುಚ್ಚಿದರು ಎರಡಾ ಶಬ್ದ ಎರಡಾ ಶಬ್ದ ಅದನ್ನು ತೆರೀಲಿ ಅದನ್ನು ತೆರೀಲಿ ಒಬ್ಬರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ ಒಬ್ಬ ಸೈಕಲಲ್ಲಿ ಹೋಗ್ತಾ ಇದ್ದ ಅವನ ಸೈಕಲ್ದೇ ಟ್ಯೂಬು ಡಮ್ ಅಂತ ಶಬ್ದವಾಯಿತು ಅವನು ಕೆಳಗಿಳಿದು ಪಕ್ಕದ ಬೀಡಿ ಅಂಗಡಿಗೆ ಹೋಗಿ ಎಲ್ಲಿಂದ ಬಂತು ಶಬ್ದ ಅಂತ ಕೇಳಿದ ಅವನು ಹೇಳ್ದ ಎದರಗಡೆ ಜವಳಿ ಅಂಗಡಿಯಲ್ಲಿ ಇಂದ ಜವಳಿ ಅಂಗಡಿಯನ್ನು ಹೇಳ್ದ ಸರಾಫ್ ಕಟ್ಟೆಯಲ್ಲಿ ಇಂದ ಸರಾಫ್ ಕಟ್ಟೆ ಅವನು ಹೇಳ್ದೆ ಅಲ್ಲಿ ಗ್ಯಾರೇಜ್ ಇಟ್ಟಿದ್ದಾರೆ ಕೇಳಿಯಿಂದ ಗ್ಯಾರೇಜ್ನವ್ರು ಹೇಳಿದ ಅಲ್ಲಿ ಮುಸುಡಿ ನಿನ್ನ ಸೈಕಲ್ ಟ್ಯೂಬ್ ಬೇಕಾಗಿದೆ ಆಗಿದೆ ಅಂತ ಶಬ್ದ ಎಲ್ಲಿಯೋ ಇದೆ ಎಲ್ಲಿಯೋ ಒದ್ದಾಡ್ತಾ ಇದ್ದಾರೆ ಇಷ್ಟು ಕಠೋರವಾದ ಶಬ್ದವನ್ನು ಇದು ಉಂಟು ಮಾಡಿತು ಸೀತಾದೇವಿ ಪುಷ್ಪಹಾರವನ್ನು ಕೈಯಲ್ಲಿ ಇಟ್ಟುಕೊಂಡು ಜನಕನ ಸೂಚನೆಯಂತೆ ಮೆಲ್ಲೆ ಮೆಲ್ಲೆಗೆ ಮೆಟ್ಟಿಲಿಳಿದು ಬಂದು ಇನ್ನೇನು ರಾಮನಿಗೆ ಹಾಕಿಬಿಡಬೇಕು ರಾಮಚಂದ್ರ ಹಿಂದೆ ಸರಿದ ಹಾ ಹಾಂ ಇಷ್ಟು ಸುಲಭವಾಗಿ ರಾಮ ಸಿಕ್ಕೋದಿಲ್ಲ ನಿಮಗೆ ಅಳಿಯ ನನಕ್ಕೆ ಹೆಣ್ಣು ಅಪ್ಪ ಅಮ್ಮ ಇಲ್ಲ ಅಂತ ನನಗೆ ಅಪ್ಪ ಇಲ್ವೇ ಅಮ್ಮ ಇಲ್ವೇ ನಿಮ್ಮ ಮನೆಗೆ ಒಂದು ಚೌಟದ್ದು ಕನ್ಯೇ ಬೇಕು ಅಂತ ಬಂದಿದ್ದೆ ನಮ್ಮ ಗುರುಗಳು ಹೇಳಿದ್ರು ಬಾ ಅಂದರು ಬಂದೆ ಬಿಲ್ ನೋಡು ಅಂದರು ನೋಡಿದೆ ಹಿಡಿಯಿಂದರೂ ಹಿಡಿದೆ ತಾನೇ ಮುರಿದು ಹೋಯಿತು ಬಿಲ್ ಮುರಿಬೇಕಾದ್ರೆ ನಾ ಬದಿ ಬೇಕಾದ್ರೆ ಡ್ಯಾಮೇಜ್ ಕೊಡ್ತೀನಿ ಮಗಳ್ ಮದುವೆ ಆಗೋದಿಲ್ಲ ನಮ್ಮ ಅಪ್ಪ ಒಪ್ಪಬೇಕು ನಮ್ಮ ಅಮ್ಮ ಒಪ್ಪಬೇಕು ನಮ್ಮ ಗುರುಗಳು ಒಪ್ಪಬೇಕು ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಬೆರಿವಾಜ ಚಾಂಬಿಳ್ಳೆ ಸ್ವಾಮಿಗಳು ಆ ವಿವಾಹ ಘಟ್ಟಕ್ಕೆ ಬಂದಾಗ ಹೇಳಿದವರು ಕೇಳಿದವರು ಬಂದವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಕೃಷ್ಣಾವತಾರವೇ ಹೊರತು ರಾಮಾವತಾರವಲ್ಲ ಒಬ್ಬಳು ಪತ್ರ ಹಾಕಿಬಿಟ್ಲು ಆ ಪತ್ರಕ್ಕೆ ಮೋಹಗೊಂಡ ದೇವಿಕಿಗೆ ಹೇಳಲಿಲ್ಲ ವಸುದೇವರಿಗೆ ಹೇಳಲಿಲ್ಲ ಒಬ್ಬನಿಗೆ ಹೇಳಿದ್ದ ಕರ್ಕೊಂಡೇ ಬಂದ ಯಾವಳು ಇವಳು ಇವಳೇ ನಾನು ಹೆಂಡತಿ ಎಲ್ಲ ಹೆಂಡ್ತೀಯ ಮದುವೆ ಇಲ್ಲ ಆಗುತ್ತಮ್ಮ ಈಗ ಯಾವಳು ಇವಳು ಭೀಷ್ಮಕನ ಪುತ್ರಿ ಅಂತೆ ಕರ್ಕೊಂಡ್ಬಂದೆ ಇವಳು ಯಾವಳು ಇವಳು ಜಾಂಬವತಿ ಇವಳು ಯಾವಳು ನಮ್ಮೂರು ಹೆಣ್ಮಗಳು ಇವಳು ಸತ್ ತನ್ಮಗಳು ಉಳಿದವ್ರು ಎಲ್ಲರನ್ನೊಬ್ಬೊಬ್ರು ನಮ್ಮ ಮನಸ್ಸಿಗೆ ಬಂದಾಗ ತಿಥಿರ್ ವಿಷ್ಣು ಸ್ತಭಾರಂ ನಕ್ಷತ್ರ ವಿಷ್ಣುನೇ ಮುಹೂರ್ತ ಕುಲ ಗೋತ್ರ ಒಂದು ಇಲ್ಲ ಬೇಕಾದವರು ಬನ್ನಿ ಮದುವೆ ಆಗ್ತೇನೆ ಬೇಕಾದ್ರೆ ದುಷ್ಟರಾಜನ ಸರಿಯಲ್ಲಿ ಪರವಾಗಿಲ್ಲ ನರಕಾಸನ ಸರಿಯಲ್ಲಿ ಹದಿನಾರು ಸಾವಿರದ ಎಂಟು ಜನ ಸ್ತ್ರೀಯರನ್ನು ಕರ್ಕೊಂಡು ಬಂದ ಎಲ್ಲರಿಗೆ ವೀಸಾ ಪಾಸ್ಪೋರ್ಟ್ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಒಬ್ಬರಿಗೆ ವೀಸಾ ಪಾಸ್ಪೋರ್ಟ್ ಇಲ್ಲ ಎಲಿಜಿಬಲ್ ಇದ್ದವಳಿಗೆ ವೀಸಾ ಪಾಸ್ಪೋರ್ಟ್ ಇಲ್ಲ ನಮ್ಮ ಅಪ್ಪನ ಕೇಳಬೇಕು ಜನಕರಾಜನಿಗೆ ಅಲ್ಲಿಂದಲ್ಲೇ ಮದುವೆ ಆಗಬೇಕು ಅಂತ ಆಸೆ ಇದ್ದರೂ ತಲೆದೂಗಿದ ಭೇಷ್ ಕುಲಕ್ರಮ ಮಾತು ಹೇಳಿದ್ದಾನು ಸಂಸ್ಕಾರದ ಮಾತು ಈಗಿಂದ ಈಗಲೇ ಪುರೋಹಿತರೆ ಒಳ್ಳೆ ಕುದುರೆಗಳ ಮೇಲೆ ದೂತರನ್ನು ಕಳಿಸಿ ಅಯೋಧ್ಯೆಗೆ ಸಮಾಚಾರ ಹೇಳಿ ಕಳಿಸಿ ಅವರು ಮೂರು ದಿವಸ ನಾಲ್ಕು ದಿವಸ ಪ್ರಯಾಣವಾಯಿತು ಬಂದರು ದಶರಥನಿಗೆ ಊಟ ಇಲ್ಲ ನಿದ್ದೆ ಇಲ್ಲ ದೆವ್ವ ಕೂತ ಕೂತಿದ್ದಾನೆ ಪುಳಿಸೋ ಬ್ರಾಹ್ಮಣನ ಜೊತೆಯಲ್ಲಿ ಕಳಿಸಿದೆ ನಾ ಬೇಡ ಬೇಡ ಅಂತ ಬಡ್ಕೊಂಡೆ ಅವಶಿಷ್ಟು ಗಲಾಟೆ ಮಾಡಿದ್ರು ಅಂತ ಕಳಿಸಿಬಿಟ್ಟೆ ರಾಮನನ್ನು ಊಟ ಮಾಡಿಸಿದ್ದಾನಿಯೋ ಮಲಗಿಸಿದ್ದಾನೋ ಎಲ್ಲಿ ಕರ್ಕೊಂಡು ಹೋದರು ಅಂತ ಒದ್ದಾಡ್ತಾ ಇರುವಾಗ ದೂತರು ಬಂದು ಹೇಳಿದ್ರು ನಿಮ್ಮ ಮಗನಿಗೆ ಮದುವೆ ನಿಶ್ಚಯವಾಗಿದೆ ನೀವು ಹೇಳಿದ ಹೊರತು ಒಪ್ಪೋಜಿಲ್ವಂತೆ ಬರಬೇಕು ಎನ್ನಡ ಸುಮ್ಮ ಏನು ಹೇಳಿದೆ ಇನ್ನೊಂದು ಸಲ ಹೇಳು ಅಂದ ಮಗನ ಮದುವೆ ನಿಶ್ಚ ಮದುವೆ ನಿಶ್ಚಯವಾಗಿದೆಯೇ ನನ್ನ ಬಿಟ್ಟಾಗ ಏನು ನಿಶ್ಚಯವಾಯಿತು ಅಲ್ಲ ಅವತ್ತು ನೀವು ನಿಶ್ಚಯ ಮಾಡ್ತಿದ್ರಲ್ಲ ಇಲ್ಲಿ ಇದು ಇಲ್ಲಲ್ಲ ಅಲ್ಲಿಂತ ವಿಶ್ರಾಮಿತ್ರ ಮಾಡಿ ತೋರಿಸಿದ್ದಾರೆ ಅವರಿದ್ದಾರೆ ಅವರಿದ್ದಾರಿಯೇ ಸರಿ ಏನಾಯಿತು ಹೇಳೋ ಅಲ್ಲಿ ಬಿಲ್ ಮುರಿದು ಬಿಟ್ಟರು ಬಿಲ್ ಮುರಿದ್ರೆ ಡ್ಯಾಮೇಜ್ ಕೊಡಬೇಕೇನಪ್ಪ ಇಲ್ಲ ಇಲ್ಲ ಡ್ಯಾಮೇಜ್ ಅವರೇ ಕೊಡ್ತಾರೆ ಸೀತಾದೇವಿಯನ್ನು ಬರಬೇಕಂತೆ ಆನಂದ ಬಾಷ್ಪ ಹಾಕಿದ ದಶರಥ ಭರತನನ್ನು ಶತ್ರುಘ್ನನ್ನು ಕರೆಸ್ಬೇಕು ಅಂತ ಸೋದರ ಮಾವನ ಮನೆಗೆ ಕಳಿಸ್ತಾನೆ ಈ ಭರತ ಹುಟ್ಟಿದ ಆರಭ್ಯ ಅಲ್ಲಿಯೇ ಇದ್ದ ಇಲ್ಲಿರಲಿಲ್ಲವೇ ಅಂತ ಅಡ್ಡ ಪ್ರಶ್ನೆಯನ್ನು ಕೇಳಿದ್ರು ಶ್ರೀನಿವಾಸ ಅವರು ಕುರ್ಚಿ ಹಾಗೆಯೇ ಇದೆ ಅವರು ಬರಲಿಲ್ಲ ಅಂತ ಇವತ್ತು ಕತೆ ಹೇಳಲಿಲ್ಲ ನಾಳೆ ಅವರಿಗೆ ಬಡ್ಡಿ ಸಮೇತ ಮುಟ್ಟಿಸ್ತೇನೆ ರಾಮಾಯಣದಲ್ಲಿ ಎಷ್ಟು ಸೂಕ್ಷ್ಮ ಇಲ್ಲಿ ಮಾಸ್ತಿ ವೆಂಕಟೇಶಂಗಾರಂಥವ್ರು ಮೋಸ ಹೋಗಿರೋ ಪ್ರಸಂಗ ರಾಮ ಭರತನೂ ಹತ್ತಿರದಲ್ಲಿಲ್ಲ ಕಾಣು ನಿನ್ನ ಅಭಿಷೇಕಕ್ಕೆ ಇದೇ ಸಮಯ ಅಂತ ದಶರಥ ಶರಥ ಇದು ಪ್ರಕ್ಷಿಪ್ತ ಭಾಗ ಇರಬೇಕು ಮಕ್ಕಳಿಲ್ದೇ ಇದ್ದರೆ ಯಾರಾದರೂ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಅಂತ ಕೇಳಿದರೆ ದಶರಥನ ದುಗುಡ ಭರತ ಹತ್ರ ಇದ್ರೆ ರಾಮನಿಗೆ ಪಟ್ಟಾಭಿಷೇಕ ಎಲ್ಲಿ ವಿಘ್ನ ಬರ್ತದೆಯೋ ಅನ್ನೋ ಭಯದಿಂದ ಹುಟ್ಟಿದ ಆರಭ್ಯ ಭಾವ ಕರ್ಕೊಂಡು ಹೋಗ್ತೇನೆ ಅಂದರೆ ಹೋಗುವಂತ ಏನು ಕಳಿಸಿದ್ದ ಅವರನ್ನು ಹೇಳಿ ಕಳಿಸ್ತಾನೆ ರಾಮನ ವಿವಾಹವಂತೆ ನೀವೆಲ್ಲ ಬರಬೇಕಪ್ಪ ನೋಡಿ ಹೇಗಿದೆ ವಿವಾಹ ನಿಶ್ಚಯ ಮಾಡಿದವರು ವಿಶ್ವಾಮಿತ್ರರು ದಶರಥನಿಗೆ ಬರೀ ಸಮಾಚಾರ ನೀವು ಬಂದು ಹೋಗೋದು ಹಸೆ ಮನೆ ಮೇಲೆ ಕೂತ್ಕೊಳ್ಳೋದು ದಾರ ಏರೋದು ನೀನು ಕೈಲಿ ಕೊಡ್ತಾರೆ ತಗೊಂಡು ತೆಗಿನಕಾಯಿ ತಾಂಬೂಲ ಸೊಸೆಯನ್ನು ಕರ್ಕೊಂಡು ಹೋಗೋದು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಬ್ರಾಹ್ಮಣನಿಗೆ ಎಷ್ಟು ಬೆಲೆ ಇತ್ತು ಆಗಿನ ಕಾಲದಲ್ಲಿ ಒಂದು ಮನೆಯ ಯಾಜಮಾನ್ಯ ಅದನ್ನು ನಡೆಸಿಬಿಟ್ರು ವಸಿಷ್ಠರಿಗಿಂತ ಮುಂದೆ ಹೋದರು ಭರತ ಶತ್ರುಘ್ನರ ಸಮೇತವಾಗಿ ಆ ಸೋದರ ಮಾವನ ಸಮೇತವಾಗಿ ಎಲ್ಲರೂ ಬಂದು ಸೇರಿದ್ದಾರೆ ಗೋದಾನ ಮಂಗಳವನ್ನು ಮಾಡಿದ್ದಾರೆ ನಾಂದಿ ಶ್ರಾದ್ದವನ್ನು ಮಾಡಿದ್ದಾರೆ ಐದು ದಿವಸದ ಮದುವೆ ಮದುವೆಗೆ ಮುಂಚಿತವಾಗಿ ಪೂರ್ವದಲ್ಲಿ ಪಿತೃಗಳನ್ನು ಪೂಜೆ ಮಾಡಬೇಕು ಪಿತೃಪೂಜೆ ಅಂದರೆ ಶ್ರಾದ್ದಾಂತ್ಯ ಶ್ರಾದ್ದಾಂತರ ಕೆಟ್ಟ ತಿಳ್ಕೋಬೇಡಿ ಹಿರಿಯರ ನೆನೆಸಿಕೊಂಡ ದಿವಸ ಅವರಿಗೆ ಕಾಣಿಕೆ ಕೊಟ್ಟು ಮುಂದೆ ವಂಶ ಆಗಲಿ ಎಂದು ಮಾಡತಕ್ಕದ್ದು ವಂಶ ವಂಶಪ್ರವರ ಎಲ್ಲ ಹೇಳಿದ್ದಾರೆ ಆ ಉತ್ತರ ಫಲ್ಗುನಿ ನಕ್ಷತ್ರ ಬಂದು ಬಿಡ್ತು ಚೈತ್ರ ಮಾಸ ಉತ್ತರ ಫಲ್ಗುನಿ ನಕ್ಷತ್ರ ಇದು ಅಲ್ಲ ಫಾಲ್ಗುನ ಮಾಸ ಉತ್ತರ ಫಲ್ಗುನಿ ಪಂಗುನಿ ಉತ್ತರ ಅಮ್ಮನವರು ವಿವಾಹ ದಿವಸ ಅವತ್ತು ಸೀತಾದೇವಿಯ ಮದುವೆ ಆಗಬೇಕು ನಾಲ್ಕು ಮಂಟಪ ಮಾಡಿದ್ದಾರೆ ರಾಮನನ್ನು ಪರೀಕ್ಷೆ ಮಾಡಿದ ಜನಕ ಲಕ್ಷ್ಮಣನನ್ನು ಪರೀಕ್ಷೆ ಮಾಡಲಿಲ್ಲ ಅವನಿಗೊಂದು ಬಿಲ್ ಅಂತಿಡಲಿಲ್ಲ ಯಾಕೆಂದರೆ ಒಂದು ತಪಲೆಯಲ್ಲಿ ಒಂದೇ ಕಾಳು ಅನ್ನವನ್ನು ಪರೀಕ್ಷೆ ಮಾಡುವಂತೆ ಸ್ಥಳೀಯ ಕನ್ಯಾಯ ಇವರ ಮನೆಯಲ್ಲಿ ಎಲ್ಲ ವೀರರು ಅಂತ ಕಾಣುತ್ತೆ ಅಷ್ಟೊಂದು ಬಿಲ್ ಕೊಡೋಣ ಅಂದರೆ ಬಿಲ್ಗಳಿಲ್ಲ ಕೊಟ್ಟರು ಮುರಿದು ಹಾಕಿಬಿಡ್ತಾರೆ ಪ್ರಯೋಜನವಿಲ್ಲ ಅಂತ ಲಕ್ಷ್ಮಣನಿಗೆ ತನ್ನ ಸ್ವಂತ ಪುತ್ರಿಯನ್ನು ಊರ್ಮೆಳೆಯನ್ನು ಅವನ ತಮ್ಮ ಇದ್ದ ಕಾಶಿಯಲ್ಲಿ ಅವನ ಮಕ್ಕಳನ್ನು ಇನ್ನಿಬ್ಬರನ್ನು ಮಾಂಡವಿ ಸ್ರುತಿಕೀರ್ತಿಯನ್ನು ಭರತನಿಗೆ ಶತ್ರುಘ್ನನಿಗೆ ಅಂತ ಮೊದಲೇ ಒಪ್ಪಿಸಿ ಲಗ್ನಪತ್ರಿಕೆ ಬರೆಸಿ ನಾಲ್ಕು ಮದುವೆ ಮಂಟಪಗಳಲ್ಲಿ ಏಕಕಾಲಕ್ಕೆ ಧಾರೆ ಏರೆದು ಸೀತಾದೇವಿ ವಿವಾಹ ನಡೆಯುತ್ತೆ ಶ್ಲೋಕ ಹೇಳಿ ಬಿಟ್ಬಿಡ್ತೇನೆ ನಾಳೆ ವಿವರಣೆ ಇಂ ಸೀತಾ ಮಮ ఇం సీత మమ సుత ఇం సీత మమ సాధర్మరీ తవ ప్రతీక్షయినా భద్రం పాణిం గృహీష్ పాణినా ఇవళే సీత ఇయం సీత యారు గొత్తిల్వల్ ఎన్నోడయ పొండదాండ మమ సుత నన్ను మళ్ళు ನನ್ನ ಮಗಳು ಅಂತ ಹೇಳಿದ್ದು ಕೋಪ ಬಂದ್ಬಿಡ್ತು ರಾಮಚಂದ್ರನಿಗೆ ಅಹಂಕಾರ ನಿನ್ನ ಮಗಳು ಅಂತ ನೀನು ಕೊಡುವುದು ಬೇಡ ನಾನು ತಗೊಳ್ಳೋದು ಬೇಡ ಅಂತ ರುಕ್ಮಿಣಿಯನ್ನು ಹೊತ್ಕೊಂಡು ಬಂದೇ ಮದುವೆ ಮಾಡಿಕೊಂಡ ಅಂತ ಕಥೆಯನ್ನು ಹೇಳ್ತಾರೆ ಎಂ ಸೀತಾ ಮಮ ಸುತಾ ಸಾಧರ್ಮಚರಿತವ ಇಲ್ಲಿ ತನಕ ನನ್ನ ಮಗಳು ಇನ್ನು ಮೇಲೆ ನಿನ್ನ ಸಾಧರ್ಮಚಾರಿಣಿ ನೀನು ಹೇಳಿದಂತೆ ಕೇಳುವವಳು ನೀನು ವನವಾಸ ಕೊರಟ್ರೆ ಅವಳು ವನವಾಸ ಹೊರಡುವವಳು ನೀ ಶರಣಾಗತನ ರಕ್ಷಣೆ ಮಾಡಿದರೆ ಅವಳು ಶರಣಾಗತ ರಕ್ಷಣೆ ಮಾಡುವವಳು ನಿನ್ನನ್ನು ಬಿಟ್ಟು ಅರಗಳಿಗೆ ಇಲ್ಲದೆ ಇರ್ತಕ್ಕಂಥ ಅವಳು ಪ್ರತಿಚ್ಛಾ ಚೈನ ಒಪ್ಪಿಸಿಕೋ ನನ್ನ ಮನೆಯಲ್ಲಿದ್ಲು ನೀ ದಶರಥನ ಹಾಗೆ ಲಕ್ಷ್ಮೀ ನನ್ನ ಮನೆಯಲ್ಲಿದ್ದಲು ನಿನ್ನ ಪದಾರ್ಥ ನಿನಗೇ ಕೊಟ್ಟಿದ್ದೇನೆ ನಿನಗೆ ಭದ್ರಂತೆ ಇನ್ನು ಮೇಲೆ ರಾಮಭದ್ರ ಅಂತ ಕರೀಲಿ ಇಲ್ಲಿ ತನಕ ಬರೀ ರಾಮ ಇನ್ಮೇಲೆ ಭದ್ರಾರಾಮ ಭವಜನತಾಪಿತ ಭಕ್ತ ಜನ ಭದ್ರಾರಾಮ ರಾಮಭದ್ರಾ ನಮಸ್ತೆ ಪುನಃಸ್ತೇ ನಮಃ ರಘುವೀರ್ಗದಲ್ಲಿ ಆಚಾರ್ಯರು ರಾಮಭದ್ರಾ ಅನ್ನೋ ಶಬ್ದಕ್ಕಷ್ಟು ಅರ್ಥ ಇಟ್ಟಿದ್ದಾರೆ ಇಂಥ ದಿವ್ಯವಾದ ಘಟ್ಟಕ್ಕೆ ಹೇಗೋ ತೊಂದಿಡಿಸಿದ್ದೇವೆ ಧನುಸ್ಸು ಮುರಿದಿದ್ದು ಬಹಳ ದೊಡ್ಡ ಕೆಲಸ ರಾಮ ಸೀತಾದೇವಿಯ ಕೈ ಹಿಡಿದ ಎಂಬಲ್ಲಿ ಇವತ್ತು ಲವಕುಶರು ರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ಮಂಗಳ ಶಾಸನ ಮಾಡುತ್ತಿದ್ದಾರೆ ನಾಳೆ ಈ ಘಟ್ಟವನ್ನು ವಿವರಿಸಿ ಸೀತಾರಾಮರ ದಾಂಪತ್ಯ ಹನ್ನೆರಡು ವರ್ಷ ಎಷ್ಟು ಸುಖವಾಗಿದ್ರು ಅಂತ ಎರಡು ಮಾತಿನಲ್ಲಿ ಹೇಳಿ ಅಯೋಧ್ಯಾ ಕಾಂಡಕ್ಕೆ ನಾವು ಪ್ರವೇಶ ಮಾಡುತ್ತಿದ್ದೇವೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಭಧಯೇ ಚಕ್ರವರ್ತಿ ತನೋಜಾಯ ಸಾರೋಮಾಯ ಮಂಗಳಂ ಸ್ವಸ್ಥ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಶಾಃ ಗೋಬ್ರಾಹ್ಮಣೇب್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು